శ్రీగురుభ్యో నమః. హరి ఓం. వంశ విస్తారోమసూర్యో రాజ్యాభయవంశ్యానా చరితం పరమద్భుతం. నీవు సోమసూర్యర విశేషవాగిరతకంత వంశ విస్తార ఆ ఉభయ వంశదల్లి బందిరతకంత రాజర ಪರಮಾದ್ಭುತವಾದ ಚರಿತ್ರೆಯನ್ನು ತಿಳಿಸಿಕೊಟ್ಟಿದ್ದೀರಾ. ಹಾಗೆ ಅವತೀರ್ಯ ಯದೋರು ವಂಶೇ ಭಗವಾನ್ ಭೂತಭಾವನಃ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿನೋ ಮದ ವಿಸ್ತಾರ. ಆ ಯದುವಿನ ವಂಶದಲ್ಲಿ ಬಂದಿರತಕ್ಕಂಥ ಶ್ರೀಹರಿ ಯಾನಿ ಕೃತವಾನ್, ಏನೇನು ಕರ್ಮಗಳನ್ನು ಮಾಡಿದ ಅದನ್ನೆಲ್ಲ ಕೂಡ ವಿಸ್ತಾರ ಅಥವಾ ವಿಸ್ತಾರವಾಗಿ ಹೇಳಿ. ಹಾಗಾದ್ರೆ ಭಾಗವತದಲ್ಲಿ ಯಾವ ಚರಿತ್ರೆ ವಿಸ್ತಾರವಾಗಿ ಬಂತು ಅಂದ್ರೆ ಕೃಷ್ಣ ಕಥಾ ಬಿಟ್ಟದ್ದೆಲ್ಲ ರಾಮಾಯಣದಲ್ಲಿ ಬಂದಷ್ಟು ರಾಮನ ಕಥಾ ಭಾಗವತದಲ್ಲಿ ಬರಲಿಲ್ಲ. ಮಿತ್ತ ದಶಾವತಾರದ ಕಥಾ ಆಯಾ ಪುರಾಣಗಳಲ್ಲಿ ಬಂದಂತೆ ಇಲ್ಲಿ ಬರಲಿಲ್ಲ. ಸಂಕ್ಷೇಪ ಮಾಡಿದ್ರು. ವಿಸ್ತಾರ ಮಾಡಿದ್ದು ಯಾವುದು ಅಂದ್ರೆ ಕೃಷ್ಣ ಕಥಾ. ಮತ್ತೊಂದು ಪ್ರಶ್ನೆ ಉಳಿಯುತ್ತೆ, ಕೃಷ್ಣ ಕಥಾ ಪೂರ್ಣ ವಿಸ್ತಾರ ಮಾಡಿದಿರ ಅಂದ್ರೆ ಹರಿವಂಶದಲ್ಲಿ ಹೇಗೆ ವಿಸ್ತಾರ ಮಾಡಿದ್ರು ಅಷ್ಟು ವಿಸ್ತಾರ ಇಲ್ಲಿ ಮಾಡಲಿಲ್ಲ. ಹರಿವಂಶ ತುಂಬಾ ವಿಸ್ತಾರ ಮಾಡಿ ಮತ್ತೆ ಎಲ್ಲಾ ಪುರಾಣಗಳಲ್ಲಿ ಈ ಎಲ್ಲಾ ಅವತಾರಗಳ ಕಥಾ ಬಂತು ಆಯಾ ಪುರಾಣಗಳಲ್ಲಿ. ಹಾಗೆ ಕೃಷ್ಣ ಕಥಾ ಚೆನ್ನಾಗಿ ಹರಿವಂಶದಲ್ಲೇ ಬಂದಿದೆ. ಮತ್ತೆ ಭಾಗವತ ಯಾಕೆ ಬೇಕಾಗಿತ್ತು ಹೇಳಿದ್ದಾರೆ, ಅಲ್ಲಿ ಕಥೆಗಳು ಬಂದಿದೆ ಭಗವಂತನ ಅಂದ್ರೆ ಬಿಂಬನ ಚಿಂತನ ಎಂಬುದು ವಿಸ್ತಾರವಾಗಿ ಆಯಾ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಲಿಲ್ಲ. ಇಲ್ಲಿ ಅವತಾರ ಕಥೆಯನ್ನ ಹೇಳುವುದರ ಮೂಲಕ ವಿಶೇಷ ಬಿಂಬನ ಚಿಂತನಾಕ್ರಮದ ಪರಿಚಯಗಳೆಲ್ಲ ಭಾಗವತದಲ್ಲಿ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ಹೇಳಿದರು, ಸಮಾಧಿನ ಅನುಸ್ಮರ ಯದ್ ವಿಚೇಷ್ಟಿತಂ. ಭಗವಂತ ಹೊರಗೆ ಹೇಗೆ ಮಾಡಿದ ಒಳಗೆ ಹೇಗೆ ಮಾಡುತ್ತಾ ಇದ್ದಾನೆ ಎಲ್ಲವನ್ನೂ ತಿಳಿಸಿಕೊಟ್ಟದ್ದು ಭಾಗವತದಲ್ಲಿ. ಈ ಭಗವಂತನ ಕಥಾ ಹೇಗಿರುತ್ತೆ, ನಿವೃತ್ತ ತರ್ಷೈ ಉಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕವೋತ್ತಮ ಶ್ಲೋಕ ಗುಣಾನುವಾದಾತ್ ಉಮಾನ್ ವಿದ್ಯೇತ ವಿನಾ ಅತಿಮುಗ್ಧಾತ್. ಇಲ್ಲಿ ಹೇಳ್ತಾರೆ ನಿವೃತ್ತ ತರ್ಷೈ ಉಪಗೀಯಮಾನಾತ್. ಭಗವಂತನ ಉತ್ತಮ ಶ್ಲೋಕ, ಭಗವಂತನ ಕಥೆಯ ಅನುವಾದ ಏನಾಗ್ತಾ ಇರುತ್ತೆ ಅದರಿಂದ ವಿರಕ್ತಿ, ಅಯ್ಯೋ ಇಸಾಕು ಅಂತ ಯಾರಿಗೆ ಬರುತ್ತಯ್ಯ ಅಂದ್ರೆ ವಿನಾ ಅತಿ ಮುಗ್ಧ, ತುಂಬಾ ಮುಗ್ಧರು ಮೋಹರಾದವರಿಗೆ ಬಿಟ್ರೆ ಶ್ರೀಹರಿಯ ಕಥಾಮೃತ ಕೇಳಲಿಕ್ಕೆ ಯಾರಿಗೂ ವಿರಕ್ತಿ ಬರಲ್ಲ. ಸತ್ಯ ನೋಡಿ, ತತ್ವಗಳು ಪ್ರಮೇಯಗಳು ಅವೆಲ್ಲ ಬಿಡಿ, ಹರಿ ಕಥಾ ಕೇವಲ ಭಾಗವತ ಕಥಾಂತ ಈ ಉತ್ತರದಲ್ಲಿ ತುಂಬಾ ಇದೆ. ಅದು ಮಥುರಾ ದ್ವಾರಕಾದಲ್ಲಿ 360 ದಿವಸ ಭಾಗವತ ಕಥಾ ನಡೀತಾ ಇರುತ್ತೆ. ಜನ ಅಷ್ಟೂ ಬರ್ತಾರೆ, ಒಂದು ಈ ತರ ಅಲ್ಲ ಜನ ಬರೋದವರು, ಲಕ್ಷಾಂತರ ಜನ ಬಂದು ಕೂಡುತ್ತಾರೆ ಆ ಭಾಗವತ ಕಥಾ ಕೇಳೋದ್ರಲ್ಲಿ ಮೈ ಮರೆತು ಹೋಗ್ತಾ ಇರ್ತಾರೆ ಅಂತ ರೀತಿಯಲ್ಲಿ ಬರ್ತಾರೆ. ಹಾಗಾದ್ರೆ ಅವನ ಕಥಾ ಅವನನ್ನು ಬಿಂಬನ ದೃಷ್ಟಿಯಲ್ಲಿ ನೋಡುವ ಕಥಾ ಎರಡೂ ರೀತಿಯಲ್ಲಿ ಪರಿಣತರಾದವರಿಗೆ ಅದರಲ್ಲಿ ಆನಂದ ಪಡತಕ್ಕಂಥವರಿಗೆ ಆ ಆನಂದ ಮಿಕ್ಕ ಕಡೆ ಸಿಗಲ್ಲ ಅಂತ ಮನಮುಟ್ಟಿ ಗೊತ್ತಾದವರಿಗೆ ಇದರಲ್ಲಿ ಸಾಕು ಅನ್ನೋ ಭಾವನೆ ಬರುತ್ತಾ. ಇದನ್ನು ಯಾರು ಹೇಳುತ್ತಾರೆ
ನಿವೃತ್ತತರ್ಷೈ ಉಪಗೀಯ ಮಹನಾತ್. ತರ್ಷ ಅಂದ್ರೆ ಸಂಸಾರದ ಬಯಕೆಗಳು ಬತ್ತಿ ಹೋಗಿಬಿಡುತ್ತೆ. ಈ ವಿಶೇಷವಾದ ಭಗವಂತನ ಗಾನ ಮಾಡ್ತಾ ಬಂದರೆ ಅಂಥವ್ರು ಗಾನ ಮಾಡ್ತಾ ಇದೆಯಾ? ಇದಂತಾದ್ದು ಭವೌಷಧಾತ್ ಕೆಡ್ತಾ ಬಂದರೆ ನಮ್ಮ ಸಂಸಾರದ ನಾನಾ ಕಷ್ಟಗಳನ್ನ, ಅದಕ್ಕೆ ಮೂಲವಾದ ಪಾಪಗಳನ್ನ, ಅದಕ್ಕೆ ಮೂಲವಾದ ಅಜ್ಞಾನವನ್ನ, ಅದಕ್ಕೆ ಮೂಲವಾದ ಲಿಂಗದೇಹವನ್ನೇ ಕತ್ತರಿಸಿ ಹಾಕುತ್ತೆ. ಔಷಧ ಭವ ಔಷಧಾತ್ ಸರ, ಔಷಧ ಅಷ್ಟು ಚೆನ್ನಾಗಿರಲ್ಲ. ಔಷಧ ಒಳ್ಳೇದೇ, ಬಾಯಿ ಚೆನ್ನಾಗಿರಲ್ಲ. ಎಲ್ಲರೂ ಮುಖ ತೆರೆಸ್ತಾರೆ, ಅಪ್ಪ ಅದು ತಗೋಬೇಕಲ್ಲ. ಇದು ಹಾಗಲ್ಲ ಅಂತೆ, ಇದು ತಗೊಳ್ಳೋದು ಬಾಯಿಂದ ತಗೊಳ್ಳೋದಲ್ಲ, ಕಿವಿಯಿಂದ ತಗೊಳ್ಳೋದು. ಕಿವಿಯಿಂದ ತಗೋಬೇಕಾದ್ರೆ ಕಿವಿಗೆ ಶ್ರೋತ್ರ ಮನೋಭಿರಾಮ, ಶ್ರೋತ್ರ ಅಭಿರಾಮ, ಮನಸ್ಸು ಅಭಿರಾಮ, ಚೆನ್ನಾಗಿದೆ. ಪಿತಾಮಹ ಹಮೇ ಸಮರೇ ಮರಂಜಯೈ ದೇವವ್ರತಾದ್ಯಾದಿ ಅಧಿರಥೈ ಕಿಮಿಂಗಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾಕರಂ ವತ್ಸ ಪದಂ ಸ್ಮಯತ್ ಕವಾಹ. ಇಲ್ಲಿ ಹೇಳುತ್ತಾರೆ, ನನ್ನ ಪಿತಾಮಹರು ಯಾರು? ಪಾಂಡವರು. ಅವರೆಲ್ಲ ಕೂಡ ಸಮರೇ ಅಮರಂಜಯೈ, ಸಮರ ಬಂದರೆ, ಯುದ್ಧ ಬಂದರೆ ದೇವತೆಗಳನ್ನೇ ಗೆದ್ದು ಬಿಡುತ್ತಾರೆ. ಯಾರು? ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮಾದಿಗಳೆಲ್ಲ ಅಂಥವ್ರು ಯಾರು ಅಂದ್ರೆ ತಿಮಿಂಗಳಗಳು. ಕೌರವ ಸೈನ್ಯವೇ ದೊಡ್ಡ ಸಾಗರ, ಅದರಲ್ಲಿ ದೊಡ್ಡ ತಿಮಿಂಗಳವರು. ಅಂತಹದ್ದನ್ನ ಇವರೆಲ್ಲರೂ ಕೂಡ ಏನು ಮಾಡಿದರಯ್ಯ ಅಂದ್ರೆ ಹೇಳುತ್ತಾರೆ, ಆತರ ವತ್ಸ ಪದಂ ಕೃತ್ವ ದೇವರನ್ನ, ಭಗವಂತನನ್ನೇ ನಾವೆಯಾಗಿ ಮಾಡಿಕೊಂಡು ಈ ಕೌರವ ಸೈನ್ಯ ಸಾಗರವನ್ನ ದಾಟಿಬಿಟ್ರು. ಕೌರವ ಸೈನ್ಯ ಸಾಗರವನ್ನ ದಾಟಿದರು, ದೇವರೆಂಬ ದೋಣಿಯಲ್ಲಿ ದಾಟಿದರು. ಅಲ್ಲ, ದೋಣಿಯಲ್ಲಿ ದಾಟಬೇಕಾದ್ರೆ ಕಷ್ಟ ತುಂಬಾ ಆಗಿರುತ್ತಲ್ಲ ಅಂದ್ರೆ ಕಷ್ಟ ಆಗಿಲ್ಲವರಿಗೆ ಹೇಗೆ? ಕೃತ್ವ ವತ್ಸ ಪದಂ, ಆಕಳು, ಆಕಳಿನ ಕರು, ಆ ಕರು, ಆಕಳ ಕಾಲು ದೊಡ್ಡದು, ಆಕಳ ಕರುವಿನ ಪಾದ ಚಿಕ್ಕದು. ಅದು ಕೆಸರಲ್ಲಿ ಕಾಲಿಟ್ರೆ ತಗ್ಗು ಬೀಳುತ್ತೆ, ಅಲ್ಲಿ ನೀರು ನಿಲ್ಲುತ್ತೆ. ಅದು ನೀವು ದಾಟಲಿಕ್ಕೆ ಏನಾದ್ರೂ ಕಷ್ಟಪಡಬೇಕಾ? ಏನು ಬೇಡ. ಹೇಗೆ? ಆಕಳ ಕರುವಿನ ಹೆಜ್ಜೆಯ ಗುರುತಿನಲ್ಲಿ ಇರುವ ನೀರನ್ನ ದಾಟಲಿಕ್ಕೆ ಮನುಷ್ಯರಿಗೆ ಹೇಗೆ ಕಷ್ಟ ಇಲ್ಲವೋ, ಕೌರವ ಸೈನ್ಯ ಸಾಗರವನ್ನ ದೇವರೆಂಬ ನಾವೆಯನ್ನು ಇಟ್ಟುಕೊಂಡು ದಾಟೋದು ಅಷ್ಟೇ ಸುಲಭ ಆಯಿತು. ಅವರೇನು ಸಾಗರವನ್ನ ದಾಟಿದರು. ಆ ಸಾಗರವನ್ನ ಹೇಗೆ ದಾಟಿದ್ರು? ದೇವರೆಂಬ ನಾವೆಯನ್ನು ಇಟ್ಟುಕೊಂಡು ದಾಟಿದ್ರು. ಕಷ್ಟ ಆಯ್ತೇನು ಅಂದ್ರೆ, ನೀವು ಈ ಚಿಕ್ಕ ಆಕಳ ಕರುವಿನ ಪಾದದಲ್ಲಿ ಇರುವ ನೀರನ್ನ ದಾಟಲಿಕ್ಕೆ ಎಷ್ಟು ಸುಲಭವಾಗಿ ದಾಟುತ್ತೀರಿ, ಅವರು ಆ ಸಮುದ್ರವನ್ನು ಅಷ್ಟೇ ಸುಲಭವಾಗಿ ದಾಟಿದರು. ಮುಂದರ್ಥ ಏನು? ಸಂಸಾರ ಸಾಗರವನ್ನು ಅಷ್ಟೇ ಸುಲಭವಾಗಿ ದಾಟಿ ಬಿಡಬಹುದು ನಾವು. ಯಾರ ಅನುಗ್ರಹ ಇದ್ದರೆ? ಅದೇ ಪಾಂಡವರ ಅನುಗ್ರಹ ಇದ್ದರೆ ಈ ಸಂಸಾರ ಸಾಗರವನ್ನು ಕೂಡ ಕೃಷ್ಣನೆಂಬ ನಾವೆ ಮಾಡಿಕೊಂಡು ಆ ನಾವೆಯನ್ನು ನಡೆಸುವಂತ ಮಹಾನುಭಾವರು ಪಾಂಡವರಿದ್ದರೆ, ತತ್ವಾಭಿಮಾನಿ ದೇವತೆಗಳು, ನಾವು ಸಂಸಾರದ ಸಾಗರವನ್ನ ಸುಲಭವಾಗಿ ದಾಟಿ ಬಿಡಬಹುದು. ಹೇಗೆ? ಚಿಕ್ಕ ಕರವಿನ ಪಾದದ ನೀರನ್ನು ದಾಟಿದಂತೆ. ದ್ರೌಣ್ಯಸ್ತ್ರ ವಿಪ್ಲಿಷ್ಟ ಇದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಯುಗೋಪಕ್ಷಿಂ ಗತ ಆಪ್ತಚಕ್ರ ಮಾತುಷ್ಟಮೇಯ ಶರಣಂ ಗತಾಯ. ದ್ರೌಣಿ ಅಸ್ತ್ರ ವಿಪ್ಲಿಷ್ಟ ಇದಂ ಮದಂಗಂ, ದ್ರೋಣಾಚಾರ್ಯರ ಮಗ ದ್ರೌಣಿ ಅಶ್ವತ್ಥಾಮಾಚಾರ್ಯರು ಅವರು ಬಿಟ್ಟಂತ ಅಸ್ತ್ರ ಬ್ರಹ್ಮಾಸ್ತ್ರ, ಅದರಿಂದ ವಿಪ್ಲಿಷ್ಟಂ ಅದು ಸುಟ್ಟಂತಾಗಿತ್ತಯ್ಯ ನನ್ನ ಶರೀರ. ಇದಂತಾದ್ದು ಹೇಳ್ತಾ ಯದ್ಯಪಿ ಕೌರವರು ಪಾಂಡವರಿಗೆ ಶತ್ರು,
ಇವರು ಉಳಿದದ್ದು ಪಾಂಡವರ ಬೀಜ ಹೇಳಿಕೊಳ್ಳದ್ದೇನು ಅಂದ್ರೆ ನಾನು ಕುರು ಪಾಂಡವರ ಬೀಜ ಇಬ್ಬರಿಗೂ ಸಂಬಂಧಪಟ್ಟ ಬೀಜ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಔದಾರ್ಯ ತಮಗೆ ಕಾಟ ಕೊಟ್ಟ ದುರ್ಯೋಧನಾದಿಗಳ ಹೆಸರೆತ್ತಕ್ಕೂ ಸಿಟ್ಟಿಲ್ಲದೆ ಇಲ್ಲ ಕುರು ಪಾಂಡವಾನ ಸಂತಾನ ಬೀಜ ಇಬ್ಬರ ಸಂತಾನ ಬೀಜ ನಾನ್ ಜುಗೋಪಕುಕ್ಷಿಂ ಗತ ಅತ್ತ ಚಕ್ರ ಮಾತುಷ್ಟವೇಯ ಶರಣಂ ಗತಾಯ ಆ ದ್ರೋಣಾಚಾರ್ಯರ ಹಸ್ತದಿಂದ ಅಶ್ವತ್ಥಾಮಾಚಾರ್ಯರ ಹಸ್ತದಿಂದ ನನ್ನ ಶರೀರ ಸುಟ್ಟಂತೆ ಆದಾಗ ಚಕ್ರವನ್ನು ಹಿಡಿಕೊಂಡು ಗರ್ಭದಲ್ಲಿ ಬಂದು ನಮ್ಮ ತಾಯಿ ಗರ್ಭದಲ್ಲಿ ನನ್ನ ರಕ್ಷಣೆ ಮಾಡಿದನಯ್ಯ ಅಂತ ಕೃಷ್ಣನ ಚರಿತ್ರೆಯನ್ನು ಚೆನ್ನಾಗಿ ತಿಳಿಸಿಕೊಡು. ವೀರ್ಯಾಣಿ ತಸ್ಯ ಅಖಿಲ ದೇಹಭಾಜಂ ಅಂತರ್ಬಹಿ ಪುರುಷ ಕಾಲ ರೂಪೈ ಪ್ರಯತ್ಸತೋ ಮೃತ್ಯು ಮನಾಮಯಂ ಚ ಮಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ವೀರ್ಯಾಣಿ ತಸ್ಯ ಅಖಿಲ ದೇಹ ಭಾಜ ಅಂತರ್ಬಹಿ ಅವನ ಎಂಥದ ಗೊತ್ತಾ ಮಹಾ ಪರಾಕ್ರಮಶಾಲಿ ಎಲ್ಲಿರ್ತಾನೆ ಅಖಿಲ ದೇಹ ಭಾಜ ದೇಹಧಾರಿಗಳಾದ ಪ್ರತಿಯೊಂದು ಜೀವರಾಶಿಯ ಹೊರಗೂ ಒಳಗೂ ಇದ್ದಾನೆ. ಹೇಗೆ ಒಳಗೆ ಪುರುಷ ರೂಪದಿಂದ ಹೊರಗೆ ಕಾಲರೂಪದಿಂದ ಇದ್ದಾನೆ. ಪುರುಷನೇ ಬಿಂಬ ಕಾಲನೇ ವಿರಾಟ್ ರೂಪಿ. ಆ ರೀತಿಯಲ್ಲಿ ಪ್ರಯಚ್ಛತಃ ಮೃತ್ಯುಂ ಅನಾಮಯಂ ಚ ಮೃತ್ಯುವನ್ನು ಕೊಡ್ತಾನಂತೆ. ಅನಾಮಯಂ ಹೇಳ್ತಾರೆ ಮೃತ್ಯು ಅಂದ್ರೆ ತನ್ನ ಮರವು ಕೊಡ್ತಾನೆ ನಮ್ಮ ಕರ್ಮಾನುಸಾರ. ಅನಾಮಯ ಮೋಕ್ಷ ಅಂದ್ರೆ ತನ್ನದೇ ನೆನಪು ಕೊಡ್ತಾನೆ. ಅಂಥ ಸ್ವಾಮಿ ಮಾಯಾ ಮನುಷ್ಯಸ್ಯ ತನ್ನ ಇಚ್ಛೆಯಿಂದಲೇನೆ ಮನುಷ್ಯನಂತಾಗಿ ಬಂದಿರುವಂತಹ ಆ ಭಗವಂತನ ಕುರಿತು ನಮಗೆ ತಿಳಿಸಿಕೊಡಿ. ಇನ್ನ ಮುಂದೆ ಹೇಳುತ್ತಾರೆ ಆ ದೇವರು ಒಂದು ಹೇಳಿದ ಸಾಕ ಮಿಕ್ಕವದೇನ್ ಬೇಡವಾ. ರೋಹಿಣ್ಯಾ ತನಯ ಪ್ರೋಕ್ತ ರಾಮ ಸಂಕರ್ಷಣ ಸ್ವಯ ದೇವತ್ಯಾ ಗರ್ಭ ಸಂಬಂಧ ಕುತಃ ದೇಹಾಂತರಂಬಿನ. ಈ ರೋಹಿಣಿ ತನಯ ರಾಮ ಯಾರು ಬಲರಾಮ ರೋಹಿಣಿ ದೇವಿ ಹಡದ್ರ ಇಲ್ಲ ಹೌದು ಹಡದಿದ್ದಾಳೆ ರೋಹಿಣಿ ದೇವಿ ಹಡದದ್ದು. ಮತ್ತೆ ದೇವಕೀ ದೇವಿಯ ಗರ್ಭ ಸಂಬಂಧ ಹೇಗೆ ಬಂತ ತನಗೆ? ಒಬ್ಬರು ಹಡದರೆ ಒಬ್ಬರು ಬೆಳೆಸಿದರೆ ಅದು ಸರಿ. ಇಬ್ಬರ ತಾಯಿಯರ ಗರ್ಭದಲ್ಲಿ ಒಬ್ಬ ಮಗು ಬೆಳೆದು ಬರೋದು ಹೇಳ್ರಿ ಅದು ಹೇಳಿ. ಕಸ್ಮಾತ್ ಮುಕುಂದ ಭಗವಾನ್ ಪಿತರ ಗೇಹಾತ್ ವ್ರಜಂ ಗತಃ ಉಪವಾಸಂ ಜ್ಞಾತಿ ವಿಸ್ತಾರ್ಥಂ ಕೃತವಾನ್ ಸತ್ವತಾಂ ಪತಿ. ಅಲ್ಲ ಕೃಷ್ಣ ಅಪ್ಪನ ಮನೆ ಬಿಟ್ಟು ನಂದೊಂದು ಗುಲಕ್ಕೆ ಯಾಕೆ ಹೋದ? ಯಾಕೆ ಕಂಸನ ಕೊಲ್ಲಿಕ್ಕಾಗಲ್ವಾ? ಆಗ ಕೊಂದವ ಈಗನೇ ಹುಟ್ಟಿದ ಕೊಳ್ಳೆ ಕೊಂದು ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಿದ್ದ ಪ್ರಶಾಂತ ಇರ್ತಾ ಇತ್ತು. ಹುಟ್ಟೋದು ಹುಟ್ಟಿದ ಕೊಳ್ಳೆ ಕಂಸನ ಹಿಡಿದು ಕೊಂದು ಬಿಟ್ಟಿದ್ರೆ ಅಪ್ಪ ಅಮ್ಮಗೆ ತೊಂದರೆ ಇರ್ತಾ ಇದ್ದಿಲ್ಲ. ಈಗ ಹೋಗಿದ್ದಕ್ಕೆ ಲೋಕ ಎಲ್ಲ ಏನನ್ಕೊಳ್ಳುತ್ತೆ? ಈ ಕಂಸನ ಕಾಟ ತಡೆಯಲಾರದೆ ಕೃಷ್ಣ ಓಡಿ ಹೋದ ಅಂತ ಕಿರೀಟ. ಯಾಕೆ ಹೋದ? ಅಷ್ಟೇ ಅಲ್ಲ, ಅಲ್ಲಿ ಎಲ್ಲಿದ್ದ, ಎಲ್ಲಿ ಯಾರ್ಯಾರ ಜೊತೆಗೆ ಏನೇನು ಮಾಡಿದ? ವ್ರಜೇ ವಸನ್ ಕಿಮರೋತ್ ಕಿಮಕರೋತ್ ಮಧುಪುರ್ಯಾಂಚ ಕೇಶವ ಭ್ರಾತರಂ ಚಾಬಭೀತ್ ಕಂಸಂ ಮಾತುರದ್ಧ ಅತದರ್ಹಣಂ. ಹೇಳ್ತಾರೆ ಆ ನಂದಗೋಕುಲದಲ್ಲಿದ್ದ ಮತ್ತು ಮಧುಪುರ್ಯಾಂ ಮಧುರಾ ಏನು ಮಥುರಾದಲ್ಲಿ ಮಥುರಾ ಮಧುಪುರಿ ಅಂದ್ರೆ ಮಥುರಾ ಮಥುರಾಕ್ಕೆ ಬಂದ ಅಲ್ಲೇನು ಮಾಡಿದ? ಅಷ್ಟೇ ಅಲ್ಲ ಮಾತು ಭ್ರಾತರಂಚ ತಾಯಿಯ ಸೋದರ ಯಾರು ಸೋದರ ಮಾವ ಕಂಸನನ್ನ ಕೊಂದ. ಅವನೇನು ಅತದರ್ಹಣಂ ಕೊಲ್ಲಲಿಕ್ಕೆ ಅರ್ಹನಲ್ಲ ಅಂದರೆ ಸೋದರ ಮಾವನನ್ನು ಕೊಲ್ಬಹುದೇ ಕೊಲ್ಬಾರ್ದಲ್ಲ ಯಾಕೆ ಕೊಂದ? ನೀವು ಹೇಳ್ತಿರಲ್ಲ ಪಬ್ಲಿಕ್ ಗೆ ಏನು ಉತ್ತರ ಕೊಡಬೇಕು? ಒಳಗೆ ನೀವೇನ್ ಬೇಕಾದ್ರೂ ತತ್ವಗಳು ಹೇಳಿಕೊಳ್ಳಿ. ಪಬ್ಲಿಕ್ ಏನ್ ಕೇಳುತ್ತೆ? ಆ ನಿನ್ನ ಸೋದರ ಮಾವನನ್ನೇ ಕೊಂದವ ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ಪ್ರಶ್ನೆಗಳು ಆಗ್ತಾ ಇದ್ದ. ದೇಹಮ್ಮ ಅನುಷಮಾಶ್ರಿತ್ಯ ಪ್ರತಿ ವರ್ಷಾಣಿ ವೃಷ್ಟಿ
यदु बुरिया अमिहावाची पत्न्या प्रत्यभवन विभो अल मनुष्य देह भगवंत ಎಷ್ಟು ವರ್ಷಗಳು ಈ ಭೂಮಿ ಮೇಲೆ ಯಾದವರು ಸರಿ ಇದ್ದ ಅಷ್ಟೇ ಅಲ್ಲ ಅದರಿಗೆ ಎಷ್ಟು ಜನ ಹೆಂಡತಿಯರಿದ್ರು ನಿಂಗೆ ಅಕ್ಕಯ್ಯ ಸಾಯಿರು ಸಿದ್ಧನಾಗಿದ್ದೀನಿ ಆದ್ರೆ ಎಷ್ಟು ಜನ ಹೆಂಡತಿಯಾರ ನಿಂಗೆ ಯಾಕೆ ಅವಾಗಂತಾರೆ ಆ ಸ್ವಾಮಿಯ ಪ್ರತಿಯೊಂದು ವಿಷಯ ಸಾಯಲಿಕ್ಕೆ ಸಿದ್ಧನಾದ ನನಗೆ ಅದ್ಭುತವಾದ ಪುಣ್ಯವನ್ನ ಕೊಟ್ಟು ಉದ್ಧಾರ ಮಾಡುತ್ತೆ ಅದೇ ಬೇರೆಯವರ ವಿಷಯ ಆದರೆ ಬರೇ ಹರಟೆ ಆಗುತ್ತೆ ಅದಕ್ಕೆ ದೇವರನ್ನ ಉತ್ತಮ ಶ್ಲೋಕ ಅಂತ ಕರೆದು ಏನು ಧನ್ಯತ್ತೆ ಸರ್ವಮ್ಮೆ ಮುನೆ ಕೃಷ್ಣ ವಿಚೇತ್ರಿತ ಭಕ್ತು ಮರ್ಹಸಿ ಧರ್ಮಜ್ಞ ಶತಧಾನಸ್ಯ ವಿಸ್ತರಾತ್ ಅಯ್ಯ ಇದು ಮಾತ್ರ ಅಲ್ಲ ನಾನು ಕೇಳಿದ ಮಾತ್ರ ಹೇಳಿ ಸುಮ್ಮನೆ ಕೊಡಬೇಡಿ ಏನೇನಿದೆ ಎಲ್ಲವೂ ಕೂಡ ವಿಸ್ತೃತ ಚೆನ್ನಾಗಿ ವಿಸ್ತಾರವಾಗಿ ಹೇಳಿ ಏನು ಕೃಷ್ಣ ವಿಚೇಷ್ಟಿತಂ ಭಗವಂತ ವಿಶೇಷವಾಗಿ ಏನು ಚೇಷ್ಟ ಮಾಡಿದ ಅದನ್ನೆಲ್ಲರನ್ನು ಹೇಳಿ ಯಾಕೆ ಆ ಹೇಳೋದ್ರಲ್ಲಿ ಧರ್ಮಜ್ಞ ಧರ್ಮವನ್ನು ಚೆನ್ನಾಗಿ ತಿಳ್ಕೊಂಡವನಾಗಿದ್ದೀರಾ ಶ್ರದ್ಧೆಯನ್ನು ನಾನು ನಿಮ್ಗೆ ತೋರ್ತಾ ಇದ್ದೇನೆ ಶ್ರದ್ಧೆ ನನಗಿದೆ ಅದನ್ನು ವಿಸ್ತಾರವಾಗಿ ಹೇಳಿ ಎಷ್ಟು ಕೇಳ್ತೀಯಪ್ಪ ಒಂಬತ್ತು ಸ್ಕಂದಗಳಾಗೋಗಿದೆ ಇನ್ನು ನೀವು ಸಾಕು ಅನ್ಸಿಲ್ವಾ ಹೇಳ್ತಾ ಇದ್ದೆ ನೈಷಾ ಆದಿ ದುಸ್ಸಹಾಕ್ಷತ್ ಮಾಂ ತೋದಮಿ ಬಾಧತೆ ಪಿಬಂತಂ ತ್ವನ್ಮುಖಾಂ ಭೋಜಾತ್ ಶ್ರುತಂ ಹರಿಕಥಾಮೃತಂ ಚೆನ್ನಾಗಿ ಹೇಳ್ತಾರೆ ನಾನು ಅನ್ನ ನೀರು ಬಿಟ್ಟು ಸಾಯಲಿಕ್ಕೆ ಕೂತಿದ್ದೇನೆಯ ಅನ್ನ ನೀರು ಬಿಟ್ಟು ಸಾಯಲಿಕ್ಕೆ ಕೂದವನಿಗೆ ಈ ಹೊರಗಿನ ಬಾಯಾರಿಕೆ ತೊಂದರೆ ಕೊಡ್ತಾ ಇಲ್ಲ ಈ ಹಸಿವೆ ನನಗೆ ತುಂಬಾ ತೊಂದರೆ ಕೊಡ್ತಾ ಇದೆ ಏನು ಅಂದ್ರೆ ನಿಮ್ಮ ಬಾಯಿಯಿಂದ ಈ ಕಥೆಯನ್ನ ಕೇಳ್ತಾ ಇದ್ರೆ ಇನ್ನಷ್ಟು ಹಸಿವೆ ಜಾಸ್ತಿ ಆಗ್ತಾ ಇದೆ ಇನ್ನ 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 ಕೇಳಬೇಕು ಅಂತ ಆಗ್ತಾ ಇದೆ ಅದನ್ನು ಹೇಳಿ ಅವಾಗ ಯಜನ್ ಶಮ್ಯ ಭೃಗುನಂದನ ಸಾಧುವಾದಂ ವಯ್ಯ ಸಖಿಸ್ಸ ಭಗವಾನ ವಿಷ್ಣುರಾತಂ ಪ್ರತ್ಯತ್ಯ ಕೃಷ್ಣ ಚರಿತಂ ಕರಿಕಲ್ಮಷಘ್ನಂ ವ್ಯಾಹತ್ವ ಆರಭದ ಭಾಗವತ ಪ್ರಧಾನ ಅವಾಗ ನೋಡಿ ಹಾ ಸರಿಯಪ್ಪ ಚೆನ್ನಾಗಿ ಕೇಳ್ತಾ ಇದ್ದೀವಿ ಆತನ ಪ್ರಶ್ನೆಗೆ ಒಳ್ಳೆ ಗೌರವವನ್ನು ಕೊಟ್ಟು ಹೇಳಲಿಕ್ಕೆ ಶುರು ಮಾಡಿದ್ರಂತೆ ಸಮ್ಯಗ್ ವಸಿತ ಬುದ್ಧಿ ಶವರಾಜರಲ್ಲಿ ದತ್ತಮ ಹೇ ರಾಜರ್ಷೆ ರಾಜರಲ್ಲಿ ಋಷಿಯ ನೀನು ರಾಜರು ಹೌದು ಋಷಿ ಹೌದು ನಿನ್ನ ಬುದ್ಧಿ ಚೆನ್ನಾಗಿದೆ ವಾಸುದೇವ ಕಥಾಯಂತೆ ಹೆಜ್ಜಾತ ನೈಷ್ಠಿಕಿ ರಥಿ ನಿನಗೆ ನಿಷ್ಠಾಪೂರ್ವಕವಾದ ರಥಿ ಬರ್ತಾ ಇದೆಯಪ್ಪ ಬಂದು ಬಿಟ್ಟು ಬಂದು ಬಿಟ್ಟು ಇಲ್ಲ ಸದಾ ನಿಲ್ಲತಾ ಇದೆ ತುಂಬಾ ಚೆನ್ನಾಗಿದೆ ಕೇಳ್ತಾರೆ ದೇವರ ಕುರಿತು ಕೇಳಿದ್ರೆ ಎಷ್ಟು ಜನ ಪವಿತ್ರ ಆಗ್ತಾರೆ ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ತ್ರೀನ್ ಪುಣಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃಂ ತತ್ಪಾದ ಸಲಿಲಂ ಯಥಾ ದೇವರ ಪಾದ ಸಲಿಲ ದೇವರ ಪಾದೋದಕ ಜಗತ್ತನ್ನೆಲ್ಲ ಪವಿತ್ರ ಮಾಡುತ್ತೆ ಹೇಗೆ ಅಂದ್ರೆ ಹೇಳ್ತಾರೆ ದೇವರ ಪಾದೋದಕ ಪಾದ ತೊಳೆದವರನ್ನ ಅದನ್ನ ಧಾರಣೆ ಮಾಡಿದವರನ್ನ ಹಾಗೆ ಇನ್ನೊಬ್ಬರಿಗೆ ಕೊಟ್ಟವರನ್ನ ಅವರನ್ನ ಎಲ್ಲರನ್ನ ಪವಿತ್ರ ಮಾಡುತ್ತೆ ಹಾಗೆ ದೇವರ ಕಥಾ ಪ್ರಶ್ನ ಯಾರನ್ನ ಅಂದಿತ್ತು ವಕ್ತಾರ ಹೇಳುವಂತವರನ್ನ ಪವಿತ್ರ ಮಾಡೇ ಮಾಡುತ್ತೆ ಪೃಚ್ಛಕಂ ಪ್ರಶ್ನೆ ಮಾಡುವವರನ್ನ ಪವಿತ್ರ ಮಾಡುತ್ತೆ ಹಾಗೆ ಶ್ರೋತ್ರವನ್ನು ಕೇಳುವಂತವರನ್ನ ಪವಿತ್ರ ಮಾಡುತ್ತಯ್ಯ ಇವಾಗ ಹೇಳಲಿಕ್ಕೆ ಶುರು ಮಾಡ್ತಾ ಭೂಮಿ ದೃಪ್ತ ನೃಪವ್ಯಾಜ ದೈತ್ಯಾನೀಕ ಶತಾಯುತೈ ಆಕ್ರಾಂತ ಭೂಮಿ ಭೂರಿ ಭಾರೇಣ ಬ್ರಹ್ಮಾಂಡಂ ಶರಣಂ ವ್ಯಯೌ ಭೂದೇವಿ ತುಂಬಾ ಭಾರ ಜಾಸ್ತಿ ಆಯಿತು ಅಂತ ದುಃಖ ಪಡ್ತಾ ತಾನು ಬ್ರಹ್ಮದೇವರನ್ನು ಶರಣಾಗತರಾಗಿ ಹೊರಟಿದ್ದಾಳೆ ಯಾಕೆ ದೃಪ್ತ ನೃಪ ವ್ಯಾಜ ದೈತ್ಯಾನೀಕ ಶತಾಯುತೈ ನೂರಾರು ಸಾವಿರಾರು ಜನ ದೈತ್ಯರೇ ರಾಜರ ರೂಪದಲ್ಲಿ ಬಂದರು ಭೂಮಿಯ ಮೇಲೆ
ಇವರನ್ನ ಅವರು ಆಕ್ರಮಿಸಿಬಿಟ್ರು ಭೂಮಿಯನ್ನೆಲ್ಲ. ಅದರಿಂದ ಆಕೆಯ ನೋವಾಗಿ ಬ್ರಹ್ಮದೇವರ ಶರಣಾಗತಳ ಆದರು. ಹೇಗೆ ಹೋದಲಯ್ಯ? ಗೌರ್ಭೂತ್ವ ಅಶ್ಚುಮುಖಿ ಖಿನ್ನ ರುದಂತಿ ಕರುಣಂ ಯಥಾ ಉಪಸ್ಥಿತ ಅಂತಿಕೆ ತಸ್ಮೈ ವಿತರಂ ಸಮಗೋಚಕ. ಆಕೆ ಆಕಳ ರೂಪದಲ್ಲಿ ಬ್ರಹ್ಮದೇವರ ಹತ್ರ ಹೋಗಿದ್ದಾಳೆ. ಇದೇನೋ ಅರ್ಥ ಆಗಲ್ಲ. ಡೈರೆಕ್ಟ್ ಆಗಿ ತಾವು ಹೇಗಿದ್ರೆ ಆಗ ಹೋದ್ರೆ ಅವ್ರಿಗೆ ಅರ್ಥ ಆಗಲ್ಲೇನು? ಆಕಳ ರೂಪದಲ್ಲಿ ಯಾಕೆ ಹೋಗ್ಬೇಕು ಅಂದರೆ ಅವರ ಸಹಜ ದೃಷ್ಟಿ ನೋಡಿದ ಮೇಲೆ ಇವ ಯಾರು ಅಂತ ತಿಳ್ಕೊಂಬೋದು ಬೇರೆ. ಕಣ್ಣಿಗೆ ಬೀಳೋದೆ ಆಕಳ ಗೊತ್ತ ಕೊಳ್ಳೆ ಅವರ ಮನಸ್ಸು ಫುಲ್ ಆಗಿಬಿಡುತ್ತೆ. ನಮಗೂ ನೋಡಿ, ನೀರು ಹರಿತಾ ಇರುತ್ತೆ, ಆಚೆ ತಟದಲ್ಲಿ ಗಂಗೆ ತಟದಲ್ಲಿ ಒಂದಾಕೈದು ಆಕಳು ಕಂಡ ಕೂಡಲೇ ಮನಸ್ಸಿಗೆ ಖುಷಿ ಆಗ್ಬಿಡುತ್ತೆ. ಆಹಾ ಅಂತ ಅಲ್ಲ, ಆಕಳು ಕಂಡ ಮೇಲೆ ಅದು ಯಾರದ್ದು ಏನು ಇನ್ಫಾರ್ಮೇಶನ್ ಬೇರೆ. ಆಕಳು ಕಾಣಿಸಿದ ಕೂಡಲೇ ಖುಷಿ ಆಗುತ್ತೆ ಸದ್ಯ ನನಗೆ. ನಮಗೆ ಆದ್ರೆ ಬ್ರಹ್ಮದೇವರಿಗೆ ಎಷ್ಟಾಗ್ಬೇಕು, ದೇವರಿಗೆ ಎಷ್ಟಾಗ್ಬೇಕು. ದೇವ ಓ ಬ್ರಾಹ್ಮಣ ಪ್ರಿಯ, ಆಕಳು ಕಂಡ ಕೂಡಲೇ ಸಂತೋಷ ಆಗ್ಬಿಡುತ್ತೆ, ಮನಸ್ಸೆಲ್ಲ ಸಂತೋಷ ಆಗುತ್ತೆ ಅಂದ್ರೆ ಟೆಕ್ನಿಕ್ ಹೇಳ್ತಾ ಇದ್ದಾರೆ. ಏನದು? ನಮಗೆ ಯಾರ ಅನುಗ್ರಹ ಮಾಡಬೇಕೋ ಅವರ ಮನಸ್ಸನ್ನ ಗೆಲ್ಲುವ ವೇಷಧಾರಣೆಯಿಂದ ಅವರ ಹತ್ತಿರ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಸತ್ಯವಾದ ವಿಚಾರ ಹೌದ್ ತಾನೆ? ಸ್ವಾಮಿಗಳ ಹತ್ರ ಹೋಗಿ ಅವ್ರ ಹತ್ರ ಒಂದ್ ಜಾಗ ತಗೋಬೇಕು. ಟಿ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋದ್ರೆ ಹೌದಪ್ಪ ನೀವು ಆ ಭಕ್ತ ಸ್ವಾಮಿಗಳಿಗೆ. ಆದ್ರೆ ಅವತಾರ ಹೇಗೆ ಹೋಗಿದ್ದು? ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋಗಿ ಹಾಯ್ ಸ್ವಾಮಿ ಹೊರಗೆ ಹಾಕ್ರಿ ಅಂತ ಹೇಳಿ. ಹೌದಲ್ಲ, ಪಾರ್ಕ್ಗೆ ಹೋದ್ರೆ ಹಾಗೆ ಮಾತಾಡಿಸ್ತಾರೆ ಸ್ವಾಮಿಗಳು ಕೂಡ. ಇತ್ತವರು ಅಲ್ವಾ ಹಾಯ್ ಅಂತ ಮಾತಾಡ, ಅವ್ರದ್ದು ಸಹಜ. ಬೆತ್ತನ್ನು ಕೂಡ ಹಾಗೆ ಮಾತಾಡಿಸ್ತಾರೆ, ಸ್ವಾಮಿಗಳನ್ನ ಹಾಗೆ ಮಾತಾಡ. ಅದೇ ತರ ನೀವು ಸ್ವಾಮಿಗಳು ನೋಡ್ಲಿಕ್ಕೆ ಹೋದ್ರೆ ಮುಂಚೆ ಹೊರಗೆ ಹಾಕ್ತೇವೆ, ಹೋಗಿದ್ದಾಗೆ ಕರುಣೆ ಪಡ್ಕೊಳ್ಳಿಕ್ಕೆ ಮಾಡಿದ್ದೇನು ಅಂದ್ರೆ ವಿರುದ್ಧವಾದ ಭಾಷೆ ವೇಷ ಅದಿರಬಾರದು. ಸರಿ, ಬ್ರಹ್ಮದೇವರು ಕೂಡ ಆಕೆಯಿಂದ ಕೂಡಿಕೊಂಡು ಆ ಕ್ಷೀರ ಪಯೋನದಿ ಹತ್ರ ಹೋಗ್ತಾ ಇದ್ದಾರೆ. ಅಲ್ಲಿ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅವಾಗ ಭಗವಂತನ ಸ್ತೋತ್ರ ಮಾಡ್ತಾ ಇದ್ರೆ ಭಗವಂತ ಆಕಾಶವಾಣಿಯಿಂದ ಹೇಳ್ತಾ ಇದ್ದಾರೆ. ಅದು ಬ್ರಹ್ಮದೇವರಿಗೆ ಮಾತ್ರ ಕೇಳಿಸ್ತು. ಬ್ರಹ್ಮದೇವರು ಮಿಕ್ಕವರಿಗೆಲ್ಲ ಆಜ್ಞೆ ಮಾಡುತ್ತಾ ಇದ್ದಾರೆ. ಏನು? ನಾನು ಬರ್ತೇನೆ. ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷ ಪರಃ ಜನಿಷ್ಯತೆ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ಪ್ರಿಯ. ಭಗವಂತ ವಸುದೇವನ ಮನೆಯಲ್ಲಿ ಬರ್ತಾನೆ. ಅವನ ಪ್ರೀತಿಗಾಗಿ ಎಲ್ಲ ದೇವತಾ ಸ್ತ್ರೀಯರು ಎಲ್ಲರೂ ಕೂಡ ದೇವತೆಗಳು ಆತನ ಸೇವೆಗಾಗಿ ಹೊರಡಿ ವಾಸುದೇವ ಕಲಾಹ ಅನಂತ ಸಹಸ್ರ ವದನಸ್ವರಾಟ್ ಅಗ್ರತೋ ಭವಿತಾ ದೇವ ಹರೇ ಭಯಚಿಕೀರ್ಷಯ. ಆ ಶ್ರೀಹರಿಯ ಸೇವಾ ಮಾಡಲಿಕ್ಕಾಗಿ ಮೊದಲು ಶೇಷದೇವರು ಹೊರಡಲಿ. ಅನಂತ ಸಹಸ್ರವದನ ಅನಂತ ಮುಖಗಳಿರತಕ್ಕಂತಹ ಶೇಷದೇವರು ಹೊರಡಲಿ ಅಂತ. ಯಾಕೆ? ನಂತರ ಬರುವುದಾಗಿತ್ತಲ್ಲ, ಅಂದ್ರೆ ಲೋಕದೃಷ್ಟಿಯಿಂದಲೂ ನೋಡ್ರಯ್ಯ. ಏನದು ಅಂದ್ರೆ, ನಾವು ಹೋಗಬೇಕಾದ್ರೆ ನಮ್ಮ ವೆಡ್ಡಿಂಗ್ ಮೊದಲು ಕಳಿಸ್ತೇವೆ ದೇವರ ಹಾಸಿಗೆ ದೇವರು, ಅದಕ್ಕೆ ದೇವರು ಹಾಸಿಗೆ ಮೊದಲು ಕಳಿಸಿದ ನಂತರ ಬಂದ ಅಲ್ಲ. ಕಳಿಸಿದ್ರು ಮಲಗಿದ್ದೇನು? ಹೌದು, ಶೇಷದೇವರು ಬಂದು ಎಲ್ಲರ ಹೃದಯಗಳಿಗಿದ್ದರೆ ಅಲ್ಲೇ ದೇವರು ಮಲಗಿದ್ದು. ಅದರಿಂದ ಶೇಷದೇವರು ಬಂದದ್ದು ಯಾಕೆ ಅಂದ್ರೆ, ಸ್ವಾಮಿ ಬರ್ತಾ ಇದ್ದಾನೆ, ಆತನ ನಿಶ್ಚಯ ಜ್ಞಾನವನ್ನ ಹುಟ್ಟಿಸಲಿಕ್ಕೆ ಶೇಷದೇವರು ಬರು. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಯೋಗ ಮಾಯಾ ಭಗವತಿ ಯಯಾ ಸಂಮೋಹಿತಂ ಜಗತ್ ಆದಿತ್ತ ಭ್ರಮಣಾಂಶೇನ ಕಾರ್ಯಾರ್ಥೇ ಸಂಭವಿಷ್ಯತಿ. ಆ ಯೋಗ ಮಾಯ ಲಕ್ಷ್ಮೀ ದೇವಿ ಕೂಡ ಬರ್ತಾ ಇದ್ದಾಳೆ, ದೇವರ ಆದೇಶ ಆಗಿದೆ, ದೇವರ ಕಾರ್ಯಕ್ಕಾಗಿ ಬರ್ತಾ ಇದ್ದಾಳೆ ಅಂತ ಹೇಳಿದ ಕೂಡಲೇ ಇತಿ ಆದಿಶ್ಯ ಅಮರಗಣಾನ್ ಪ್ರಜಾಪತಿ ವಿಭು ಪ್ರಜಾಪತಿ ಪತಿನ ವಿಭು ಪ್ರಜಾಪತಿಗಳ ಪತಿಯಾಗಿರತಕ್ಕಂತಹ ಬ್ರಹ್ಮದೇವರು ಹೇಳಿ ಆಶ್ವಾಸ ಮಹಿಂ ಗೆದ್ದಿ ಪ್ರಧಾನ ಪರಮ ದೇವರು. ಆಕೆ ಭೂದೇವಿಯನ್ನು ಕೂಡ ಸಾಂತ್ವನ ಮಾಡಿ ಏನು ಹೆದರಬೇಡ, ದೇವರು ಬರ್ತಾ ಇದ್ದಾರೆ ಅಂತ ಹೇಳಿ ಹೊರಟ ಹೋಗ್ತಾ ಇದ್ದಾರೆ. ಆದರೆ ನೋಡಬೇಕಾಗಿದ್ದೇನು, ಭೂದೇವಿಗೆ ಪರ್ವತಗಳನ್ನೇ ಹೊತ್ತ ಭೂದೇವಿಗೆ ಮನುಷ್ಯರಂತೆ ಬಂದ
ಈ ರಾಜರು ಹೆಚ್ಚಾದರ ಹೆಚ್ಚಾದರ ಆದರ ಹೇಗೆ ಎಷ್ಟೋ ಜನನ ಹೊತ್ತಿದ್ದಾಳೆ, ಪರ್ವತಗಳೇ ಹೊತ್ತಿದ್ದಾಳೆ. ವೈಟ್ ಪ್ರಕಾರ ನೋಡಿಕೊಂಡ್ರೆ, ಬಾಡಿ ವೈಟ್ ಪ್ರಕಾರ ನೋಡಿಕೊಂಡ್ರೆ ಯಾರು ಭಾರ ಅಲ್ಲ. ಓದೇ ಭೂಮಿಗೆ ಭಾರ ಜಾಸ್ತಿ ಆಯಿತು ಅಂದ್ರೆ ಇವರೆಲ್ಲ ಜಾಸ್ತಿ ಇದ್ರು, ಅದಕ್ಕೆ ವೆಯ್ಟ್ ಜಾಸ್ತಿ ಆಯ್ತು. ಆ ತರ ಭಾರ ಆಗಿಲ್ಲ ಅಂತ ಈಗ ಇನ್ಯಾವ ಭಾರ. ಅದಕ್ಕೆ ವಾದರಾಜರು ಉತ್ತರ ಕೊಡ್ತಾರೆ. ಹೆಣ್ಣು ಮಕ್ಕಳು ಇರ್ತಾರೆ, ಹೆಣ್ಣು ಮಕ್ಕಳಿಗೆ ಮನೆಗೆ ಬಂದವರು ಭಾರ ಅಂತ ಅನ್ನಿಸ್ತಾರೆ. ಯಾವಾಗ ಸಾಮಾನ್ಯವಾಗಿ ಒಂದು 10 ಜನ ಇರ್ತಾರೆ, ಇನ್ನೊಂದು ಇಬ್ಬರು ಬಂದ್ರೆ ಎಕ್ಸ್ಟ್ರಾ ಏನಂತಿಲ್ಲ, ಹಾಗೆ ಮಾಡಿಬಿಡ್ತಾರೆ. ಆದರೆ ಆ ಬಂದವರಲ್ಲಿ ಒಬ್ಬರು ತನ್ನ ಗಂಡನನ್ನ ಬೈಯುವವರಿದ್ರೆ ಆ ಒಬ್ಬರು ಬಹಳ ಭಾರ ಆಗ್ಬಿಡ್ತಾರೆ. ಇವ್ರು ಯಾವಾಗ ಹೋಗ್ತಾರಾ ಅಂತ ಕಾದಿರ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ಶ್ರೀಹರಿಯ ನಿಂದಕರಾದಂತಹ ದುಷ್ಟರೆಲ್ಲರೂ ಸೇರಿದ್ರಲ್ಲ ಅದಕ್ಕೆ ಅವರು ಭಾರ ಆದರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸರಿ, ಇನ್ನ ಶೂರಸೇನಃ ಯದುಪತಿ ಮಧುರಾಂ ಅವಾಸನ್ ಪುರಿಂ ಮಾಧುರಾಂ ಶೂರಸೇನಾಂಶ್ಚ ವಿಷಯಾನ್ ಮೃಜೇಶ್ವರಾತ್. ಆ ಶೂರಸೇನ ಮಧುರೆಯಲ್ಲಿದ್ದುಕೊಂಡು ಮಧುರಾಪುರದಲ್ಲಿವರನ್ನ ಮತ್ತು ತನ್ನ ಸಂಬಂಧಪಟ್ಟವರನ್ನ ಆಡ್ತಾ ಇದ್ದ ಅಂತ ಹೇಳ್ತಾ ಬರ್ತಾ ಇದ್ದ. ರಾಜಧಾನಿ ತದಸ್ಸ ಆಸೀತ್ ಸರ್ವ ಯಾದವ ಭೂಭುಜಾನ್ ಮಧುರಾ ಭಾಗ ಭಗವಾನ್ ಯತ್ರ ನಿತ್ಯಂ ಸಮೀಪೋ ಹರಿ. ಆ ಮಧುರಾ ಅಂಬುದು ಏನು ಗೊತ್ತ, ಭಗವಂತ ಯಾವಾಗ್ಲೂ ಇರುವ ಸನ್ನಿಧಾನ ಇರುವಂತ ಸ್ಥಳ ಮಧುರಾ ಅಂತ ಹೇಳ್ತಾರೆ. ಈಗಲೂ ಆಗಲು ಶ್ರೀಹರಿ ಸದಾ ಇರುವ ಜಾಗ ಅದು. ಆದ್ದರಿಂದ ಅದು ರಾಜಧಾನಿಯಾಗಿತ್ತು. ಅಲ್ಲಿ ಹೇಳ್ತಾ ಇದ್ದಾರೆ, ಈ ಕಂಸ ಇದ್ದನಲ್ಲ ಉಗ್ರಸೇನ ಸುತ ಕಂಸ, ತನ್ನ ಸೋದರಿಯಾದಂತಹ ದೇವಕಿ ದೇವಿಯ ಹಿತಕ್ಕಾಗಿ ತಾನೇನು ಮಾಡಿದ ಅಂದ್ರೆ ವಸುದೇವನಿಂದ ಮದುವೆ ಮಾಡಿಸಿದ. ತಾನೇ ನಿಂತು ವಿಶೇಷವಾಗಿ ಮದುವೆ ಮಾಡಿಸಿ ರಥವನ್ನ ತಾನೇ ಚೋದನ ಮಾಡಿ ಕರ್ಕೊಂಡು ಬರ್ತಾ ಇದ್ದ. ಅದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲ, ಗೀತೆ ಯಾಕೆ ನಡೆಸಬೇಕು? ಈ VVVIPಗಳು ಅಂತ ಇರ್ತಾರೆ, ಅವರು ಕಾರ್ ಡ್ರೈವ್ ಮಾಡೋರು, ಯಾವಾಗೂ ಅವರಿಗೆ ಡ್ರೈವರ್ಸ್ ಇರ್ತಾರೆ. ಆದರೆ ಅವರಿಗೆ ಬೇಕಾದವರು ಯಾರಾದರೂ ಕಾರ್ ಅಲ್ಲಿ ಹೋದ್ರೆ ಡ್ರೈವರ್ನ ಸರಿಸಿ ಇವತ್ತು ನಾನ್ ಡ್ರೈವ್ ಮಾಡ್ತೀನಿ, ಎಲ್ಲರೂ ಹೀಗೆ ನೋಡ್ತಾ ಇರ್ತಾರೆ. ಇದ್ರ ಏನಿಲ್ಲ, ಅವ್ರು ಡ್ರೈವ್ ಮಾಡೋದು ಕಾರ್ ತರೋದಷ್ಟೇ. ಆದರೆ ಅವರು ಡ್ರೈವ್ ಮಾಡೋದು ದೊಡ್ಡಷ್ಟಿಗೆ. ಆ ತರ ಕಂಸ ತಾನೇ ತನ್ನ ಸೋದರಿಯನ್ನ ಆ ವಸುದೇವನಿಂದ ಕೂಡಿಕೊಂಡು ಕರ್ಕೊಂಡು ಬರ್ತಾ ಇದ್ದಾನೆ. ಬರುವ ಕಾಲಕ್ಕೆ ಹೇಗಿದ್ದ ಅಂದ್ರೆ ಮಧ್ಯೆ ತಿರುಗಿ ನೋಡ್ತಾ ಇದ್ದಾನಂತೆ, ಎಷ್ಟು ಚೆನ್ನಾಗಿದ್ದಾರೋ ಎಷ್ಟು ಚೆನ್ನಾಗಿದ್ದಾರೋ. ದುಷ್ಟರಾದ್ರೂ ಒಳಗೆ ಸಜ್ಜನರಿದ್ರೆ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಆ ಪ್ರವೃತ್ತಿ ಹಾಗಿರುತ್ತೆ. ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ, ಶಂಖ ತುಲ್ಯ ಮೃದಂಗಾನಿ ನೇದುಹು ದುಂದುಭಯ ಸಮಂ. ಆ ವರ ವಧುಗಳನ್ನು ಕಳಿಸುವಾಗ ಆ ಬರುವಾಗ ದುಂದುಭಿಗಳೆಲ್ಲ ಮೊಳಗುತ್ತಾ ಇವೆ. ಏನು ರಾಜರ ಮದುವೆ, ಅದ್ಭುತವಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಆ ಕರ್ಕೊಂಡು ಬರುವಾಗ ಹೇಳ್ತಾ ಇದ್ದಾರೆ, ಆಕಾಶವಾಣಿ ಆಗ್ತಾ ಇದೆ, ಹೇ ಕಂಸ ಯಾರನ್ನ ನೀನು ಸಂತೋಷವಾಗಿ ಕರ್ಕೊಂಡು ಬರ್ತಾ ಇದೆಯೋ ಆಕೆಯ 8ನೆಯ ಗರ್ಭ ನಿನಗೆ ಮಾರಕ. ಅವಾಗ ಸಕಲಹ ಪಾಪಹ ಭೋಜಾನಾಂ ಕುಲಪಂಸನಃ. ಒಳಗೆ ಭೂಮಹರ್ಷಿಗಳಿದ್ದಾರೆ, ಪಕ್ಕದಲ್ಲಿ ದೈತ್ಯ ಕೂತಿದ್ದಾನೆ. ಆ ದೈತ್ಯನ ಕುರಿತು ಹೇಳ್ತಾ ಇದ್ದಾರೆ, ಮಹಾಭೀಕರ ಪ್ರಚಂಡ ಮಹಾಪಾಪಿ ಅವ ಏನು ಮಾಡಿದ, ಭಗಿನೀಂ ಹಂತು ಮಾರಕ್ತಃ ಖಡ್ಗಪಾಣಿ ಕಚಗ್ರಹೀತ. ಆ ಸೋದರಿಯ ಶಿಖೆಯನ್ನ ಹಿಡ್ಕೊಂಡು ಪಲ್ಲಳಿಕೆ ಹೊರಡುತ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ತಮ್ಮ ಜುಗುಪ್ಸಿತ ಕರ್ಮಾಣ ನೃಶಂಸಂ ನಿರಪಕ್ಷಮಂ ಚುರುಲಜ್ಜೆ ಇಲ್ಲ. ತನ್ನ ತಂಗಿಯನ್ನೇ ಕೊಲ್ಲಕ್ಕೆ ಹೋಗ್ತಾ ಇದ್ದಾನೆ, ಕ್ರೂರವಾದ ಕರ್ಮ ಮಾಡತಕ್ಕಂಥವ. ಅದನ್ನ ನೋಡಿ ವಸುದೇವ ಕೇಳತಾ ಇದ್ದಾನೆ. ಸಾಮ ದಾನ ದೇದ ದಂಡ ಅಂತ ಉಪಾಯಗಳು, ಅದರಲ್ಲಿ ಸಾಮ ಪ್ರಯೋಗ ಮಾಡುತ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ವಸುದೇವ. ಶ್ಲಾಘನೀಯ ಗುಣ ಶುರೈ ಭವಾನ್ ಭೋಜ ಜನಸ್ಕರ.
ಏನಯ್ಯ ನೀನು ಈ ರೀತಿಯಾಗಿ ಭಜನೀಯನ್ನು ಸಕಥಂ ಭಜನೀ ನನ್ಯಾಹ ಸ್ತ್ರೀಯಂ ಉದ್ವಾಹ ಪರ್ವಾಣಿ ನಿನ್ನ ಸೋದರಿಯನ್ನು ತೋರ್ತೀಯನಯ್ಯ ತಪ್ಪಲ್ವಾ ಯಾಕೆ ನೀನು ದೊಡ್ಡ ಭೋಜರ ಕುಲಕ್ಕೆ ಒಳ್ಳೆ ಕೀರ್ತಿಯನ್ನು ತಂದವರು ಗೊತ್ತು ಮಹಾ ದರಿದ್ರ ಅಂತ ಗೊತ್ತು ಆದರೆ ಹೊಗಳಿಕೆ ಮೂಲಕ ತರಬೇಕು ಅಂತ ಪ್ರಯತ್ನ ಶ್ಲಾಘನೀಯ ಗುಣ ನಿನ್ನ ಗುಣಗಳು ಒಬ್ಬಪ್ಪ ಏನು ಅಲ್ಲ ಕಂಸನಿಗೆ ಗೊತ್ತಿಲ್ಲ ತನ್ನ ಗುಣ ಏನು ಅಂತ ಆದರೆ ಇದೊಂದು ಸಹಜವಾದ ಅಸ್ತ್ರ ಏನು ಹೊಗಳಿಕೆ ಎಂಬುದು ದೊಡ್ಡ ಅಸ್ತ್ರ ಆಚೆ ಇದ್ದವರನ್ನ ಏನು ಎಣ್ಣೆ ಬಿದ್ದ ನೆರದಲ್ಲಿ ಅದು ಪಾಲಿಶ್ ಬಣ್ಣ ಮೇಲೆ ಬಿದ್ದಂತೆ ಮಾಡಬೇಕಾ ಒಳ್ಳೆ ಹೊಗಳ್ರಿ ಅಂತ ಹೇಳ್ತಾರೆ ಮೃತ್ಯು ಜನ್ಮ ಬಟಾನ್ ವೀರ ದೇಹೇನ ಸಹಜಾಯತೆ ಅದ್ಯವಾ ಅಬ್ಧ ಶತಾಂತೇವಾ ಮೃತ್ಯುರ್ವೈ ಪ್ರಾಣಿ ನಾಮ ಏ ಕೊಲ್ಬೇಡ ಅಂತ ಹೇಳ್ತಾ ಇದೀಯಾ ಏನು ನಿನ್ನ ಹೆಂಡತಿ ಯಾವಾಗೂ ಇರ್ತಾಳೆ ಅಂತ ಹೇಳ್ಕೊಂಡಿದ್ಯಾ ಈ ಕೊಲ್ಬೇಡ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳ್ತಾರೆ ಮೃತ್ಯು ಜನ್ಮವತಾಂ ವೀರ ದೇಹೇನ ಸಹಜಾಯತೆ ಮೃತ್ಯು ಒಬ್ಬರು ಹುಟ್ಟಿದವರಿಗೆ ನಂತರ ಬರೋದಲ್ಲ ಹುಟ್ಟಿದ ಕೂಡ ಜೊತೆಗೆ ಬಂದಿರುತ್ತೆ ಸಾವು ಹೇಗೆ ಈಗ 100 ವರ್ಷ ಆದ ಮೇಲೂ ಆ ಮೃತ್ಯು ಪ್ರಾಣಿಗಳಿಗೆ ಬಂದೇ ಬರುತ್ತೆ ಎರಡು ಮೃತ್ಯು ಇರುತ್ತೆ ಒಂದು ಯಾವಾಗ ಬಂದೇ ಇರುತ್ತೆ ಇನ್ನೊಂದು ನಂತರ ಬರುತ್ತೆ ಮೊದಲು ಯಾವುದು ಅಂದ್ರೆ ದೇವರ ಮರವೇ ದೊಡ್ಡ ಮೃತ್ಯು ಅದು ಬಂದೇ ಬರುತ್ತೆ ಯಾವಾಗಲೂ ಜೊತೆಗೆ ಇರುತ್ತೆ ನಂತರ ದೇಹ ವಿಯೋಗ ಎಂಬ ಮೃತ್ಯು ಕೊನೆಗೆ ಬರುತ್ತೆ ಇನ್ನು ಹೇಳ್ತಾರೆ ದೇಹೇ ಪಂಚತ್ವಮಾಪನ್ನೆ ದೇಹಿ ಕರ್ಮಾನುಗ ಆವಾಸ ದೇಹಾಂತರ ಮನುಪ್ರಾಪ್ಯ ಪ್ರಾಕ್ತನಂ ಜಗತೆ ವಪುಹು ದೇಹೇ ಪಂಚತ್ವಮಾಪನ್ನೆ ಈ ದೇಹ ಪಂಚತ್ವ ನಾಶ ಆಗುವಾಗ ಆ ದೇಹಿ ಕರ್ಮ ವಶಕ್ಕೆ ತಕ್ಕಂತೆ ದೇಹಾಂತರವನ್ನು ಪ್ರಾಪ್ಯ ಇನ್ನೊಂದು ದೇಹವನ್ನ ಪಡೆದು ಅವನು ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ಲೇಬೇಕಾಗುತ್ತಯ್ಯ ಇನ್ನು ಹೇಳುತ್ತಾರೆ ವ್ರಜಂ ತಿಷ್ಟನ್ ಪದೈಕೇನ ತಥೈವ ಏಕೇನ ಗಚ್ಚತಿ ತಥಾ ತೃಣಜರೂ ಕೈವಂ ದೇಹಿ ಕರ್ಮ ಗತಿಂಗದ ಇದು ಹೇಳ್ತಾ ಇದ್ದಾರೆ ನಿಂತರು ಕೂತಿದ್ರು ಹೋಗ್ತಾ ಇದ್ರು ಹೇಗೆ ಅಂದ್ರೆ ಈ ಜೀವ ಕರ್ಮಗತಿಯನ್ನು ಅನುಸರಿಸಿ ಹೋಗ್ತಾನೇ ಇರ್ತಾನೆ ಅಂದ್ರೆ ಅವನ ಪ್ರತಿಯೊಂದು ಕರ್ಮವೂ ಕೂಡ ಕರ್ಮಕ್ಕನುಸರಿಸಿಯೇ ನಡೀತಾ ಇರುತ್ತೆ ಹಿಂದಿನ ಕರ್ಮಕ್ಕನುಸರಿಸಿ ಹೇಗೆ ತೃಣ ಜಲೂಕ ಇವ ಅಂದ್ರೆ ತೃಣ ಜಲೂಕ ಜಲೂಕ ಅಂದ್ರೆ ಜಲದಲ್ಲಿ ಬಿದ್ದ ತೃಣ ಅಂದ್ರೆ ಹುಲ್ಲು ಕಡ್ಡಿ ಪ್ರವಾಹದಲ್ಲಿ ಬಿದ್ದಿದೆ ಗಂಗಾ ಬರ್ತಾ ಇದ್ದಾರೆ ಇಲ್ಲಲ್ಲ ಇದು ಸ್ವಲ್ಪ ಬಿದ್ದಿದೆ ಅಲ್ಲಿ ಹರಕಿ ಪೌಡಿ ಹೋಗ್ತೀರಾ ಓ ಫಾಸ್ಟ್ ಹೋಗ್ತಾ ಇದೆ ಒಂದು ಹುಲ್ಲು ಕಡ್ಡಿ ಹಾಕ್ರಿ ಅದು ತಾನು ನಿಲ್ಬೇಕಂದ್ಕೊಂಡು ನಿಲ್ಲಿಕ್ಕಾಗಲ್ಲ ಹೋಗ್ತಾ ಇರುತ್ತೆ ಹೋಗ್ತಾನೆ ಹೇಗೆ ಹೋಗುತ್ತದು ಅಂದ್ರೆ ನೀರಿನ ಪ್ರವಾಹ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ತಾ ಇರುತ್ತೆ ಹಾಗೆ ಕರ್ಮಗತಿಂಗತಃ ದೇಹಿ ಕರ್ಮದ ಗತಿಯಲ್ಲಿ ದೇಹಿಯಾದವ ಹೋಗ್ತಾ ಹಾಗೇ ಕೊಚ್ಚಿಕೊಂಡು ಹೋಗ್ತಾ ಇರ್ತಾನಯ್ಯ ಇದೆಲ್ಲ ಕಂಸನಿಗೆ ಹೇಳಿದ್ನ ಹೌದು ಅಂತ ಹೇಳ್ತಾ ಇದ್ದ ಯಾಕೆ ಒಳಗೆ ಭೃಗು ಮಹರ್ಷಿಗಳು ಕೂತಿದ್ದಾರೆ ಸ್ವಪ್ನೆ ಯಥಾ ಪಶ್ಯತಿ ದೇಹ ಮೀದೃಶಂ ಮನೋರಥೇನ ಅಭಿವಿಷ್ಟಚೇತನ ದೃಷ್ಟಶ್ರುತಾಭ್ಯಾಂ ಮನಸಾನು ಚಿಂತೆಯನ್ ಪ್ರಪದ್ಯತೆ ತಿಮಿ ಅಪಸ್ಮೃತಿ ಇಲ್ಲಿ ಹೇಳುತ್ತಾ ಇದ್ದಾರೆ ಈ ದೇಹ ಹೇಗಿರುತ್ತೆ ಅಂದ್ರೆ ಹೇಳುತ್ತಾರೆ ಅಶಾಶ್ವತ ಹೋಗಿ ಬಿಡುತ್ತೆ ಸ್ವಪ್ನೆ ಯಥಾ ಪಶ್ಯತಿ ದೇಹ ವಿದೃಶಂ ಸ್ವಪ್ನದಲ್ಲಿ ಈ ದೇಹವನ್ನ ಹೇಗೆ ನೋಡತಾನೋ ಮನೋರಥೇನ ಅಭಿನಿವಿಷ್ಟ ಚೇತನ
ಮನಸ್ಸಿನಲ್ಲಿ ಬಯಕೆಗಳೆಲ್ಲ ಇಟ್ಟುಕೊಂಡು ಈ ಜೀವ ಸ್ವಪ್ನದಲ್ಲಿ ತಾನು ಏನ್ ಮಾಡ್ತಾನೆ, ತನ್ನ ಶರೀರ ಹೇಗೆ ನೋಡತಾನೋ. ದುಷ್ಟ ಶ್ರುತಾಭ್ಯಾಂ ಮನಸಾನು ಚಿಂತೆಯನ್ ಪ್ರಪದ್ಯತೆ ಕಿಮಪಿ ಅಪಸ್ಮತಿ ಹೇಳ್ತಾರೆ. ದುಷ್ಟ ಶ್ರುತಾಭ್ಯಾಂ ಮನಸಾನು ಚಿಂತೆಯನ್, ಅರ್ಥ ಏನು? ತುಂಬಾ ದೊಡ್ಡದು ಶ್ರುತಾದಲ್ಲಿ ಇದು ದೊಡ್ಡ ಪ್ರಕರಣ, ಅದನ್ನೇ ಹೇಳ್ತೀವಿ, ಚಿಕ್ಕ ಮಾತಲ್ಲಿ ಹೇಳ್ಬಿಡ್ತಾ ಇದ್ದಾರೆ. ಸ್ವಪ್ನದಲ್ಲಿ ನಮಗೆ ಕಾಣಿಸುತ್ತಲ್ಲ, ಸ್ವಪ್ನದಲ್ಲಿ ಕಾಣಿಸುತ್ತಲ್ಲ, ಆ ಕಾಣಿಸೋದೆಲ್ಲ ಹೇಗೆ ಕಾಣಿಸುತ್ತೆ? ಒಂದ ನೋಡಿರಬೇಕು, ಹಿಂದಿನ ಜನ್ಮಗಳಲ್ಲಿ ಈ ಜನ್ಮದಲ್ಲಿ ನೋಡಿರಬೇಕು, ನೋಡಿದ್ರೆ ಅದು ಸ್ವಪ್ನದಲ್ಲಿ ಕಾಣಿಸುತ್ತೆ. ಅವಾಗಂದ್ರು ನೋಡದೇ ಇದ್ದದ್ದು ಕಾಣಿಸುತ್ತಾ ಇಲ್ವಾ? ಹಿಂದಿನ ಜನ್ಮಗಳಲ್ಲಿ ನಾವು ನೋಡದೇ ಇರೋದು ಸ್ವಪ್ನದಲ್ಲಿ ಕಾಣಿಸುತ್ತೋ ಇಲ್ವೋ? ಕಾಣಿಸುತ್ತಾ? ಹೇಗೆ? ಸಂಸ್ಕಾರವೇ ಇಲ್ಲಲ್ಲ, ನೋಡಿದ ಸಂಸ್ಕಾರವೇ ಇಲ್ಲ, ಹೇಗೆ ಕಾಣಿಸುತ್ತೆ? ಅಲ್ಲ, ನೋಡಿದ್ರೆ ಕಾಣಲಿ ಕಾಣ, ನೋಡೇ ಇಲ್ಲ ಅಂದ್ರೆ ಅನುಭವನೇ ಇಲ್ಲ ಅಂದ್ರೆ ಸಂಸ್ಕಾರ ಇಲ್ಲ, ಸ್ವಪ್ನದಲ್ಲಿ ಕಾಣಿಸೋದೇ ಸಂಸ್ಕಾರದಿಂದ. ಅದನ್ನು ಹೇಳ್ತಾರೆ ವೃತ್ತಾಂತ ಕೊಡ್ತಾರೆ, ಚೆನ್ನಾಗಿ ಸ್ವಪ್ನದಲ್ಲಿ ವೃತ್ತಾಂತ ಕೊಡ್ತಾರೆ. ಮೊಲದ ಕೋಡು, ನೋಡಿದ್ರೆ ಯಾವಾಗಾದ್ರೂ ಇದೆಲ್ಲ. ಆದರೆ ಒಬ್ಬನಿಗೆ ಸ್ವಪ್ನದಲ್ಲಿ ಮೊಲ ಹೋಗ್ತಿತ್ತು, ಕೋಡಿತ್ತು, ಕೋಡಿದ್ದ ಮೊಲ ಹೋಗ್ತಿತ್ತು ಅವನಿಗೆ ಸ್ವಪ್ನದಲ್ಲಿ, ಹೇಗ್ ಕಾಣಿಸ್ತಿದ್ರು? ಅವಾಗ ಹೇಳ್ತಾರೆ, ಮೊಲ ಒಂದು ಕಡೆ ನೋಡಿದ್ದ, ಕೋಡ್ ಒಂದು ಕಡೆ ನೋಡಿದ್ದ, ಮತ್ತೆ ಮೊಲ ಒಂದು ಕಡೆ ನೋಡಿದ್ರೆ ಮೊಲ ಪ್ರತ್ಯೇಕ ಕಾಣಿಸ್ಬೇಕು, ಕೋಡ್ ಒಂದು ಕಡೆ ನೋಡಿದ್ರೆ ಕೋಡ್ ಬೇರೆ ಕಾಣಿಸ್ಬೇಕು, ಎರಡು ಒಟ್ಟಾಗಿ ಹೇಗೆ ಕಾಣಿಸ್ತು ಅಂದ್ರೆ, ಈ ಎರಡು ಒಟ್ಟಾಗಿ ನೋಡದಿದ್ರು ಶ್ರುತಾಭ್ಯಾಮ್ ಮೊಲದು ಕೊಡು ಮೊಲದು ಕೊಡು ಅಂತ ಕೇಳಿದ ಅನುಭವ ಇದೆಯಲ್ಲ, ಕೇಳಿದ್ದು ನೋಡಿದ್ದು ಬೆರಸಿ ದೇವ ಕೊಡ್ತಾನೆ. ಸ್ವಪ್ನದಲ್ಲಿ ಕೋಡಿದ್ದ ಮೊಲ ಹೋಗ್ತಾ ಇರುತ್ತೆ, ಅದನ್ನ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಸ್ವಪ್ನೇ ಯಥಾ ಪಶ್ಯತಿ ದೇಹ ನಿದೃಶಂ ಮನೋರಥೇನ ಅಭಿನಿವಿಷ್ಟತೆ ತನಃ ದುಷ್ಟ ಶ್ರುತಾಭ್ಯಾಮ್ ಮನಸಾನು ಚಿಂತೆಯನ್, ಮನಸ್ಸಿನಿಂದ ಚಿಂತನೆ ಮಾಡಿ 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 ಕಾಣಿಸ್ತದಲ್ಲ ಅಂದ್ರೆ, ಕೆಲವರು ಅನ್ಕೊಳ್ತಾರೆ ಕನಸ್ಬೇಕಾ, ಅಯ್ಯೋ ಬೆಳಿಗ್ಗೆಯಿಂದ ಅದೇ ಚಿಂತನೆ ಮಾಡ್ತಾರೆ ಅದೇ ಕನಸು ಬರುತ್ತೆ ಅಂತ. ಅಪ್ಪಾಣೆ ಇಲ್ಲ, ಬೇಕಾದ್ರೆ ದೇವರು ಕಾಣಿಸ್ಬೇಕು, ದೇವರು ಕಾಣಿಸ್ಬೇಕು, ದೇವರು ಕಾಣಿಸ್ಬೇಕು, ಬೆಳಿಗ್ಗೆ ನಂಬಿ ದೇವ ಕಾಣಿಸುತ್ತೆ, ದೇವರು ಕಾಣಿಸ್ತಾರೆ ಕಾಣ್ತಾರೆ. ಅದು ಸ್ವಾಮಿ ಇವನಿಗೆ ನೆನಪು ಕೊಟ್ಟು 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 ಅದು ಕೊಡಬೇಕು ಅಂತ ದೇವರ ತರಿಗೆ ಬಂದಿದ್ರೆ ಅದನ್ನು ತರ್ತಾನೆ, ಇಲ್ಲ ಅದು ತಾರದೆ ಯಾವುದೋ ತರ್ತಾನೆ. ಒಟ್ಟಾರೆ ದೇವರ ಸಂಕಲ್ಪಾನುಸಾರ ಜೀವರ ಕರ್ಮಾನುಸಾರ ಸ್ವಪ್ನದಲ್ಲಿ ಪದಾರ್ಥಗಳ ಸೃಷ್ಟಿ, ಅದನ್ನು ಹೇಳ್ತಾ ಇದ್ದಾರೆ. ಪ್ರಪದ್ಯತೆ ತತ್ ಕಿಮಪಿ ಅಪಸ್ಮತಿ, ಎಚ್ಚರ ಕಳಕೊಂಡವನು ಹಾಗೆ ಆ ಕನಸಿನಲ್ಲಿ ಎಲ್ಲಾ ಕಾಣುತ್ತಾನೆ. ಯಥೋ ಯಥೋಧಾವತಿ ದೈವ ಚೋದಿತ ಮನೋವಿಕಾರಾತ್ಮಕ ಮಾತ್ರ ಪಂಚಸು ಗುಣೇಶು ಮಾಯಾ ರಚಿತೇಶು ದೇಹ್ಯಸೌ ಪ್ರಪದ್ಯಮಾನ ಸಹತೇನ ಜಾಯತೆ. ಇಲ್ಲಿ ಹೇಳ್ತಾರೆ ಈ ಮನಸ್ಸಿನಲ್ಲಿ ಈ ವಿಕಾರಗಳೆಲ್ಲ ಅಂದ್ರೆ ನಾನಾ ಅನುಭವಗಳು ಬಂದು 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 ಹೇಗಿದೆ ಹೇಳ್ತಾ ಇದ್ದಾರೆ. ಯಥೋ ಯಥೋಧಾವತಿ ದೈವ ಚೋದಿತ ಮನಃ, ಈ ಮನಸ್ಸು ಎಲ್ಲೆಲ್ಲಿ ಎಲ್ಲೆಲ್ಲಿ ದೇವರು ಪ್ರೇರಣೆ ಮಾಡಿದರೆ ಆ ಮನಸ್ಸು ಅಲ್ಲಲ್ಲಿ ಓಡ್ತಾ ಓಡ್ತಾ ಎಲ್ಲಿಗೆ ಹೋಗುತ್ತೆ? ವಿಕಾರಾತ್ಮಕ, ವಿಕಾರಾತ್ಮಕವಾದಂತ ಇದು ಹೇಳ್ತಾರೆ. ಆತ್ಮ ಪಂಚಸು, ಐದು ರೀತಿಯಾದ ಭೂತಗಳು ಯಾವುದು? ಪೃಥ್ವಿ ಅಪು ತೇಜ ವಾಯು ಆಕಾಶ, ಈ ಐದು ರೀತಿಯಾದ ನಿಯಾಮಕವಾದಂಥವುಗಳಲ್ಲಿ ಇದು ಓಡತಾ ಇರ್ತಾನೆ ಜೀವ ಅಂದ್ರೆ ಅದರ ಮೂಲಕ ಸ್ಪರ್ಶ ಬರ್ತಾ ಇರುತ್ತೆ ಅವನಿಗೆ. ಗುಣೇಶು ಮಾಯಾ ರಚಿತೇಶು ದೇಹ್ಯಸೌ ಪ್ರಪದ್ಯಮಾನ ಸಹತೇನ ಜಾಯತೆ. ಈ ಮಾಯಾ ರಚಿತೇಶು
ಗುಣೇಶು. ಭಗವಂತ ನಾನಾ ತನ್ನ ಇಚ್ಛೆಯಿಂದ ಗುಣಗಳ ಸೃಷ್ಟಿ ಮಾಡಿದರೆ ಅದರೊಳಗೆ ಇವನು ಸೇರಿಕೊಂಡು ಅಂದ್ರೆ ಅದರ ಪ್ರಭಾವಕ್ಕೆ ಒಳಗಾಗಿ ಅದರ ಪ್ರಭಾವ ತನ್ನ ಮನಸ್ಸಿನ ಮೇಲೆ ಬಿದ್ದು ಅದರಿಂದಲೇನೆ ಹುಟ್ಟಿ ಬರ್ತಾನೆ. ಅಲ್ಲ, ತಂಗಿಯನ್ನ ಅಥವಾ ತನ್ನ ಹೆಂಡತಿಯನ್ನ ಕೊಲ್ಲುವವನಿಗೆ ಈ ವೇದಾಂತ ಉಪದೇಶ ಕೆಲಸ ಮಾಡುತ್ತ? ಅವಾಗ ಹೇಳ್ತಾ ಇದ್ದಾರೆ, ನೀನು ಈ ಉಪದೇಶ ಕೊಟ್ಟದ್ದು ಯಾಕೆ ಅಂದ್ರೆ ಹೇಳ್ತಾರೆ ರಾಗಾನುಗತ ವಿಮುಖ್ಯತಿ. ಹೇಳ್ತಾರೆ ಜ್ಯೋತಿ ಯಥೈವ ಉದಕ ಪಾರ್ಥಿವೇಶ್ವದ ಸಭೀರ ವೇಗಾನುಗತಂ ವಿಭಾವ್ಯತೆ ಏವಂ ಸ್ವಮಾಯ ರಚಿತೇಶ್ವಸೌ ಪುಮಾನ್ ಗುಣೇಶು ರಾಗಾನುಗತೋ ವಿಮುಖ್ಯತಿ. ಜ್ಯೋತಿ ಯಥೈವ ಉದಕ ಪಾರ್ಥಿವೇಶ್ವದ ಜ್ಯೋತಿ ಅಂದ್ರು ಅಂದ್ರೆ ಈ ತುಪ್ಪ, ಜ್ಯೋತಿ ಅಂದ್ರೆ ಸಂಬಂಧಪಟ್ಟ ತುಪ್ಪ. ಈ ತುಪ್ಪ ಈ ಪಾರ್ಥಿವ ಅಂದ್ರೆ ನೀರು ಮೊದಲಾದಲ್ಲಿ ಬೆರೆತಿದ್ರು ಕೂಡ ಪ್ರತ್ಯೇಕ 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 ಹೇಗದ್ರ ಅಂತಿರುತ್ತೋ ಹಾಗೆ ಏವಂ ಸ್ವಮಾಯಾ ರಜಿತೇಶ್ವ ಸೌಪಮಾನ್ ಅಂಟು ಹೇಗಿರುತ್ತೋ ಈ ತುಪ್ಪಕ್ಕೆ ಎಲ್ಲಾ ಕಡೆ ಕೂಡ ಹಾಗೆ ನಾನಾ ರೀತಿಯಾದ ಈ ಪ್ರಪಂಚದಲ್ಲಿ ತಿರುಗಾಡತಕ್ಕಂತಹ ಮನುಷ್ಯನಿಗೆ ಆ ಗುಣಗಳಲ್ಲಿ ರಾಗ ಅನುಗತ ವಿಮುಖ್ಯತಿ ಇವನಿಗೆ ಮೋಹ ಬರುತ್ತಯ್ಯ. ಅವಾಗ ಹೇಳ್ತಾ ಇದ್ದಾರೆ ಈ ಮೋಹ ಬಂದಾಗ ಮನುಷ್ಯನಿಗೆ ಅಂಟಿನಿಂದ ಮೋಹ ಬರುತ್ತೆ. ಆ ಮೋಹದಿಂದ ಏನು ಮಾಡುತ್ತಾನೆ? ತಸ್ಮಾತ್ ನ ಕಸ್ಯಚಿತ್ ದ್ರೋಹಮಾಚರೇತ್ ಸತಥಾ ವಿಧಃ ಆತ್ಮನ ಕ್ಷೇಮ ಅನ್ವಿಚ್ಛನ್ ದ್ರೋಗ್ಧರ್ವೈ ಪರತೋಭಯಂ. ಆದ್ದರಿಂದ ಈ ಜೀವಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕೃಷ್ಣದ ಉಪನ್ಯಾಸ ಯಾಕೆ ಕೊಟ್ಟಿದ್ದು ಅಂದ್ರೆ ಜೀವ ಒದ್ದಾಡ್ತಾ ಗುಣಗಳಲ್ಲಿ ಬರ್ತಾ ಇಲ್ಲ. ಯಾರು ಯಾರಿಗೆ ದ್ರೋಹ ಮಾಡುತ್ತಾರೆ, ಯಾರು ಯಾರಿಗೆ ಉಪಕಾರ ಮಾಡುತ್ತಾರೆ, ಇವೆಲ್ಲವೂ ಗೊತ್ತಿಲ್ಲದಂತೇನೆ ನಡೆದು ಹೋಗ್ತಾ ಬರ್ತಾ ಇರುತ್ತೆ. ಮೂ ಹಿಡಿದು ಮಾಡಿಸಿದಂತೆ. ಅರ್ಥ ನಿನ್ನ ತಂಗಿಯ ಎಂಟನೆಯ ಗರ್ಭ ನಿನಗೆ ಮಾರಕ ಅಂತ ನೀನು ತಿಳ್ಕೊಂಡು ಕೊಲ್ಲಲಿಕ್ಕೆ ಬಂದೀಯ. ಆದ್ರೆ ಇದು ಇವಾಗಲ್ಲ, ಯಾವಾಗೋ ಫಿಕ್ಸ್ ಆಗಿದೆ. ನಿನ್ ತಂಗಿ ತಪ್ಪೇನಿಲ್ಲ, ಅದು ನೋಡಿಕೊಂಡು ನಿನ್ನ ತಂಗಿಯನ್ನ ಕೊಲ್ಲುವುದು ಸರಿಯಲ್ಲ. ಮುಂದೇನು? ನಿನ್ನ ಸಾವು ಬರಲಿಕ್ಕೆ ಕಾರಣ ನಿನ್ನ ಪ್ರಾರಬ್ಧ ಕರ್ಮ ಅಂತ ಚೆನ್ನಾಗಿ ತೋರಿಕೊಡ್ತಾ ಇದ್ದಾರೆ. ಅದರಿಂದ ಆತ್ಮನಃ ಕ್ಷೇಮ ಅನ್ವಿಚ್ಛನ್, ತನ್ನ ಕ್ಷೇಮವನ್ನ ಯಾರು ಬಯಸ್ತಾರೋ ಅಂತವರು ದ್ರೋಗ್ಧುರ್ವೈ ಪರದೋಭಯಂ, ಇನ್ನೊಬ್ಬರಿಗೆ ದ್ರೋಹವನ್ನ ಮಾಡಿದರೆ ಅವನಿಗೆ ತನಗೇ ತಾನು ಭಯವನ್ನ ತಂದುಕೊಂಡಂತಾಗುತ್ತೆ. ಯಶ ತವ ಅನುಜ ಬಾಲ ಕೃಪಣ ಪುತ್ರಿ ಕೋಪಮಾಹಂತುಂ ನಾಗಸಿ ಕಲ್ಯಾಣಿ ವಿಮಾಂತುಂ ದೀನವತ್ಸರ. ನೀನು ದೀನವತ್ಸರಣಯ್ಯ, ಬಹಳ ದೊಡ್ಡವ, ನಿನ್ನ ಮಗಳಂತೆ ಇವಳು ನಿನ್ನ ಸೋದರಿ, ನೀನು ಕೊಲ್ಲಬೇಡ ಅಂತ ತುಂಬಾ ಕೇಳಿಕೊಳ್ತಾನೆ. ಸರಿ, ಕೊನೆಗೆ ಸಾಮ ಭೇದ ಎಲ್ಲ ಹೇಳಿದ್ರು ಕೂಡ ಅವನಿಗೇನು ಆಗ್ಲಿಲ್ಲ. ಅವಾಗ ಹೇಳ್ತಾ ಇದ್ದಾರೆ, ಸರಿಯಪ್ಪ ಇಷ್ಟೆಲ್ಲ ನೀನು ಹೇಳಿದ್ರು ನಿನಗೆ ಬುದ್ಧಿ ಬರ್ತಾ ಇಲ್ಲಲ್ಲ, ಈಗ ಹೇಳುತ್ತೇನೆ. ಹೇಳ್ತಾರೆ ಯಜ್ಞಸವು ನನಿವರ್ತೇತ ನಾಪರಾಧೋಸ್ತಿದೆ ವಿನಃ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಯ್ಯ, ನೀನ್ ತಿರುಗಿ ಹೋಗಲ್ವಾ? ಒಂದು ಹೇಳ್ತೇನೆ ಕೇಳು, ಏನು ನಿನಗೆ ಯಾರಿಂದ ಸಾವು? ಇವಳಿಂದಲ್ಲ, ಇವಳ ಮಗನಿಂದ. ಅದಕ್ಕೆ ಲಾಜಿಕ್ ಇದೆ. ಹೇಳ್ತಾನೆ ಇವಳೇ ಇಲ್ದಂಗ್ ಹೋದ್ರೆ ಮಗನೇ ಹುಟ್ಟಲ್ಲ ಅಂತ ನಾನು ಇವಳನ್ನ ಕೊಳ್ಳಿಕ್ಕೆ ಬಂದೆ, ನಂಗೇನ್ ಗೊತ್ತಿದ್ದಂಗಲ್ಲ, ನನ್ ಚೆನ್ನಾಗ್ ಗೊತ್ತು ಇವಳ ಮಗನಿಂದಲೇನೆ ನನಗೆ ಸಾವು, ಇವಳನ್ನೇ ಕೊಂದು ಬಿಟ್ರೆ ಮಗನೇ ಹುಟ್ಟಲ್ಲ ಅಂತ ನಾನು ಅಂದುಕೊಂಡೆ. ಆಗಂದ ಹೊಸದೇ ಹೇಳ್ತಾನೆ, ಅಲ್ಲಯ್ಯ ಆ ಹುಟ್ಟಿದ ಕೂಸು ಏನಿದೆ ಕೂಡ್ಲೆ ಕೊಟ್ಟು ಬಿಡ್ತೇನೆ, ಚಿಕ್ಕ ಕೂಸು ನೀನೇನ್ ಮಾಡುತ್ತೆ? ಏನು ಮಾಡಲ್ಲ, ದೊಡ್ಡವನಾದ್ರೆ ಕೊಲ್ತಂತಾನೆ. ಅದರಿಂದ ಹುಟ್ಟಿದ ಕೂಡ್ಲೆ ನಿನ್ನ ಕೊಟ್ಟು ಬಿಡ್ತೇನೆ, ಏಕಂಸ ಕೊಂದು ಬಿಡು, ಇವಳನ್ನ ಬಿಟ್ಟು ಬಿಡು. ಸರಿ ಅಂತ ತೋರಿತು. ಸರಿ ಸರಿ ಸರಿ, ಹೌದೌದು
ಹುಟ್ಟಿದ ಕೂಡಲೇ ಕೊಲ್ಲಿಕ್ಕಾಗಲ್ಲ ಅವನು, ಬೆಳಿಬೇಕು, ಬಲಿಷ್ಠನಾಗ್ಬೇಕು, ಕೊಲ್ಲಬೇಕು. ಮೊದಲೇ ಕೊಡ್ತೀಯಾ? ಓ ಖಂಡಿತ ಕೊಡ್ತೇನೆ. ವಸುದೇವನ ಮೇಲೆ ನಂಬಿಕೆ, ಯಾಕೆ ಸತ್ಯವಂತ, ಅದಕ್ಕೆ ನಂಬಿದ, ಕರ್ಕೊಂಡು ಬಂದ. ನಂತರ ಹೌಸ್ ಅರೆಸ್ಟ್, ಮನೆಯಲ್ಲೇ ಕಟ್ಟಿ ಹಾಕಿದ ಅವರನ್ನ, ತನ್ನವರನ್ನೆಲ್ಲ ಇಟ್ಟ. ಸರಿ, ಇಷ್ಟೆಲ್ಲ ಆದ ಕೂಡಲೇ ಮೊದಲನೆಯ ಮಗು ಆಯಿತು. ಆ ಮಗುವನ್ನ ಕರ್ಕೊಂಡು ಬಂದು ಕೊಡ್ತಾ ಇದ್ದಾನೆ ವಸುದೇವ. ಕೊಟ್ಟ ಕೂಡಲೇ ಕಂಸ ನೋಡಿದ, ಖುಷಿ ಆಯ್ತು ಅವನಿಗೆ. ಮಾತಿನ ಮೇಲೆ ನಿಂತಿದೀಯಾ ವಸುದೇವ, ನನಗೆ ಈ ಮಗುವನ್ನು ಮಾಡಲ್ಲ, ಈ ಮಗು ಕರ್ಕೊಂಡವರು. ನೀವು ಕೂಡ ಅಂಥ ತೊಂದರೆ ಪಡಬೇಡಿ, ಚೆನ್ನಾಗಿರಿ. ಎಂಟನೇ ಗರ್ಭ ಮಾತ್ರ ಕೊಡಬೇಕು, ಸರಿಯಾ? ಆಯ್ತು. ಕಲಿಯುತ್ತ ಒಂದ್ಸಲ ಹೇಳಿರ್ತ, ನಾವು ಸರಿ ಅಂದಿರ್ತೀವಿ, ಚೂ ದೂರ ಹೋಗಿರಲ್ಲ, ನೆನಪಿದೆಯಲ್ಲ, ಮತ್ತ ಈಗ ತಿರುಗಿರಲ್ಲ. ನಾವು ಹೀಗಂತ ಇರ್ತೀವಿ, ಅವ್ರು ಹೀಗೆ, ನಾವು ಹೀಗೆ, ಅವ್ರು ಹೀಗೆ. ಇನ್ನ ಏನು ಆ ಕೊನೆಗೆ ಕೆಲಸ ಆಗುವವರೆಗೂ ಹೇಳ್ತಾನೆ ಹೇಳ್ತಾನೆ. ನನಗೆ ಯಾಕಾದ್ರೂ ಸಿಕ್ಬಿಟ್ವಾ ಅಂತ ದುಃಖ ಪಡಬೇಕಾಗುತ್ತೆ. ಈ ನೆನಪು ಮಾಡಿಕೊಡು ಅವರಿಗೇನು, ಇವರೆಲ್ಲಿ ಮರ್ತೋಗ್ತಾರೋ ಅಂತ ಪಾಪ ದುಃಖ ಅವರಿಗೆ ಒಂದೇ ಹೇಳ್ತಾ ಇರ್ತಾರೆ. ಅವ್ರ ದುಃಖ ಪಾಪ ಇವ್ರಿಗೆ ಅರ್ಥ ಆಗಲ್ಲ, ಕೆಲವರಿದ್ದಾರೆ ಈ ಬೀಗ ಹಾಕಿ ಹೋಗ್ತಾ ಇರ್ತಾರೆ ಮನೆಗಳಿಗೆ, ಊರಿಗೆ ಹೋಗ್ಬೇಕು, ಬೀಗ ಹಾಕಿ ಹೋಗ್ತಾ ಇರ್ತಾರೆ. ಆ ಬೀಗ ಹಾಕುವಾಗ 20 ಸಲ ಸೆಳೆದಿರ್ತಾರೆ. ಒಂದು ವೇಳೆ 21ನೇ ಸಲ ಸೆಳೆದಿದ್ರೆ ಬೀಗನೇ ಮುರಿದು ಹೋಗಿರುತ್ತೆ. 8 ಸಲ ಸೆಳೆದು ನೋಡಿರ್ತಾರೆ, ಆದ್ಮೇಲೆ ಆ ಗೇಟ್ ತೆಗೆದು ಹೊರಗೆ ಬಂದಿರ್ತಾರೆ. ಆಟೋ ಇರುತ್ತೆ, ಏರ್ತ ಒಂದು ಕಾಲ ಹಾಕಿರ್ತಾರೆ, ಮತ್ತೆ ಹಾಕಿದ್ನ ಇವ ಅಲ್ಲೇ ನೋಡಿರ್ತಾರೆ. ಮತ್ತೆ ಸಂಶಯ, ಹೋಗಿ ಒಂದ್ ನಿಮಿಷ ಆಟೋ ನೋಡ್ತಾ ಹಾಕಿ ಸಿಕ್ತಿರ್ಲಿಲ್ಲ, ಎಷ್ಟು ಸಿಗ್ತಾರೆ ಅಂತೇಳಿ ಹೋಗಿ ಮತ್ತೆ ಸೆಳೆದು ರೈಟ್ ಮತ್ತೆ ಬರ್ತಾರೆ. ಬಂದ ಮೇಲೆ ಟ್ರೈನ್ ಅಲ್ಲಿ ಕೂತ್ಕೊಂಡ ಮೇಲೆ ಮತ್ತೆ ಸಂಶಯ, ಹಾಕಿದ್ದೀನೋ ಇಲ್ವೋ, ಏನ್ ಮಾಡ್ಬೇಕು? ಪಕ್ಕ ಮನೆಯವ್ರಿಗೆ ಫೋನ್ ಮಾಡ್ತಾರೆ ರಾತ್ರಿ 11 ಗಂಟೆಗೆ ಫೋನ್ ಮಾಡಿ, ಅವರು ಏನ್ರಿ ಏನ್ ಬೇಕು ನಿಮ್ಗೆ, ಏನ್ ಈಗ ಸ್ವಲ್ಪ ಹೋಗಿ ಸೆಳೆದು ನೋಡ್ತೀರಾ, ಸುಮ್ನೆ ಎಕ್ಸಾಗರೇಟ್ ಮಾಡ್ತಾ ಇಲ್ಲ, ಪ್ರಾಕ್ಟಿಕಲ್ ಥಿಂಗ್ ಹೇಳ್ತಾ ಇದ್ದೇನೆ, ಪ್ರಾಕ್ಟಿಕಲ್ ಥಿಂಗ್. ಹೌದು, ಇನ್ನ ಅಷ್ಟಾದ ಮೇಲೆ ಪಕ್ಕ ಮನೆಯವ್ರಿಗೆ ಮತ್ತೆ ಫೋನ್ ಮಾಡ್ಲಿಕ್ಕೆ ಹೆದರಿಕೆ. ಆ ಮಾರನೇ ದಿವಸದಲ್ಲಿ ತಮ್ಮ ಬಂಧುಗಳಿಗೆಲ್ಲ ಫೋನ್ ಮಾಡ್ತಾರೆ, ಚೂರು ಹಾಗೆ ಹೋಗ್ತೀರಾ ನಮ್ಮ ಮನೆಗೆ, ಯಾಕಪ್ಪ ಚೂರು ಹಾಗೆ ಸೆಳೆದು ನೋಡಿ ತುಂಬಾ. ಅದು ಫೋಬಿಯಾ ಅಂತೀರಾ, ಸೈಕಲಾಜಿಕಲ್ ಇದಂತೂ ಗೊತ್ತಿಲ್ಲ, ಅದಕ್ಕೇನ್ ಹೆಸರಿಟ್ಟದ ಗೊತ್ತಿಲ್ಲ ಅಲ್ವಾ. ನಾನು ಹೆಸರಿಟ್ಟದ್ದೊಂದೇ, ಪ್ರಾರಬ್ಧ ಕರ್ಮ ಅಂತ. ಸ್ವಾಮಿ ಆ ರೀತಿಯಾಗ ಅವರಿಗೆ ಬುದ್ಧಿ ಕೊಟ್ಟು 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 ಕಾಟ ಕೊಡ್ತಾನೆ. ಆ ರೀತಿಯಲ್ಲಿ ಎಷ್ಟು ಸಲ ಮಾಡಿದ್ರು ಪಾಪ ಇದಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಕೊಡ್ತೀರಾ ಎಂಟನೇ ಮಗುವನ್ನು? ಕೊಡ್ತೀವೋ ಮಹಾರಾಯರು, ಕೊಡ್ತೀವಲ್ಲ. ಸರಿ ಆಯ್ತು. ಹೋದ ಕೂಡಲೇ ನಾರದರು ಬಂದ್ರು, ಏ ಕಂಸ ಏನೇನ್ ಮಾಡ್ತಾ ಇರೋರು, ಏನು ಬಿಟ್ಟೆ ನಿಮ್ಗೆ ಸಂತೋಷ ಅಲ್ವಾ? ಇಲ್ಲೋ ಮಹಾರಾಯ, ಇವ್ರು ಯಾರಂತ ತಿಳ್ಕೊಂಡಿದ್ದೀಯಾ? ಇವರೆಲ್ಲ ದೇವತೆಗಳು ಗೊತ್ತಾ, ಇವರೆಲ್ಲ ಸೇರಿಕೊಂಡು ಆ ಇಲ್ಲಿ ಮೇರು ಪರ್ವತದ ಮೇಲೆ ಎಲ್ಲ ಸೇರಿಕೊಂಡಿದ್ರು. ಆ ಮೀಟಿಂಗ್ ನಾನು ಹೋಗಿದ್ದೆ, ಇವರೆಲ್ಲ ಸೇರಿ ನಿಮ್ಮನ್ನ ಕೊಲ್ಬೇಕು ಅಂತ ನೋಡ್ತಾ ಇದ್ದಾರೆ ನೋಡಪ್ಪ, ನಿನ್ನಿಷ್ಟ ಒಂದು ಕೊಳ್ಳೆ ಹೂದ ಸರಿ ಸರಿ ಅಂತ ಹೇಳಿ ಆ ಕೂಸನ್ನ ಅಲ್ಲ ಕೂಸನ್ನ ಎದ್ಬಿಡ್ತಿ. ನನಗೆ 8ನೇ ಗರ್ಭ ಅಲ್ಲ ಮಾರಕ, ಅಯ್ಯೋ ಹುಚ್ಚೇ, 8ನೇ ಗರ್ಭ ಮಾರಕ ಅಂತ ಇವನನ್ನ ಬಿಟ್ರೆ ಆ 8ನೇ ಒಂದ್ಸರಿ 7 ಜನ ಸೇರ್ಕೊಂಡು ನಿನ್ನ ಕೊಲ್ಲಲ್ಲೇನು, ಸಪೋರ್ಟ್ ಬರಲ್ವಾ? 8ನೇ ಯಾವತ್ತಮ್ಮ, 8ನೇ ತಮ್ಮನಿಗೆ ಅವನನ್ನ ಕೊಲ್ಲಿಗೆ ಬಂದ್ರೆ ಈ 7 ಜನ ಊಟ ಮಾಡ್ತಾ ಕೊಡ್ತಾರ, ಅವರು ನಿನ್ನ ಕೊಲ್ಲಿಗೆ ಬರಲ್ಲೇನು, ಅವನ ಸಪೋರ್ಟ್ ಜಾಸ್ತಿ ಆಗುತ್ತಪ್ಪ, ನಿಮ್ಗೆ ಗೊತ್ತಾಗಿಲ್ವಾ? ಹಾ, ನನಗೆ ಅರ್ಥನೇ ಆಗಿಲ್ಲ. ಗ್ಲಾಶ್ ಆಯ್ತು ಅವನಿಗೆ, ಕೊಲ್ತೇನೆ, ಬಹಳ ತುಂಬಾ ಉಪಕಾರ ಮಾಡಿದಿರ, ಅದಕ್ಕೆ ಬಂದೆ ನಾನು ಅಲ್ರಿ. ನಾರದ್ರಿ ಬೇರೆ ಕೆಲಸ ಇಲ್ವ? ಪಾಪ ಅವನೇನು ಬುದ್ಧಿ ಬರದೇ ಬರದೆ ಆ ಮಗುವನ್ನು ಬಿಟ್ರೆ ಕೊಲ್ಲೋದು ಅಂದ್ರೆ ಕೊಲ್ಲೇಬೇಕಾಗಿತ್ತು, ಯಾರೋ ಅಲ್ಲ ಅವನ ಮಕ್ಕಳೇ ಅವರು. ಅದು ಹೇಳುತ್ತಾರೆ, ಹಿಂದಿನ ಕಾಲನೇಮಿಯ ಮಕ್ಕಳು, ಕಾಲನೇಮಿಯ ಮಕ್ಕಳು ಆ ಹಿಂದೆ
ಒಳ್ಳೆ ಬ್ರಾಹ್ಮಣರು ಆರು ಜನ, ಒಬ್ಬ ಜ್ಞಾನಿಗಳನ್ನ ತಿರಸ್ಕಾರ ಮಾಡುತ್ತಾರೆ, ಮಾಡಿದ್ದಕ್ಕೆ ಅವಮಾನ ಮಾಡುತ್ತಾರೆ, ಮಾಡಿದ್ದಕ್ಕೆ ಅವರು ನೀವು ದಾನವರಾಗಿ ಹುಟ್ಟಿ ಅಂತ ಹೇಳಿದರೆ ಅವರು ಕಾಲನೇಮಿಯ ಮಕ್ಕಳಾಗಿ ಬರ್ತಾರೆ, ಕಾಲನೇಮಿಯ ಮಕ್ಕಳಾಗಿ ಬರ್ತಾರೆ. ಕಾಲನೇಮಿಯ ಮಕ್ಕಳಾಗಿ ಬಂದ ಅವರು ತಪಸ್ಸು ಮಾಡುತ್ತಾರೆ, ಬ್ರಹ್ಮದೇವರ ಕುರು ತಪಸ್ಸು ಮಾಡುತ್ತಾರೆ. ಯಾಕೆ ಸಾವಿರಬಾರದು, ಅವಧತ್ತವರ ವರ ಪಡ್ಕೊಂಡು ಬರ್ತಾ ಇರ್ತಾರೆ. ಹಿರಣ್ಯಕಶಿಪುವಿನ ಕಾಲ ಅದು. ಹಿರಣ್ಯಕಶಿಪು ಕೇಳಿದ, ಎಲ್ಲಿಗೋ ಬರ್ತಾ ಇದ್ದೀರಾ? ತಪಸ್ಸು ಮಾಡಿ ಬರ್ತಾ ಇದ್ದೀವಿ. ಏನ್ ತಪಸ್ಸು ಇದಕ್ಕೆ? ಯಾರ ಕೊರತು? ಬ್ರಹ್ಮದೇವರ ಕೊರತು ಎಲ್ಲ ನಾನೇ ಇದ್ದೆ, ನಾನೇ ಕೊರತಿದ್ದೆ. ಅವ್ರನ್ನ ಕೇಳಿದೀರಾ? ಈಕ್ವಲ್ ಪವರ್ ನಂದೂ ಇದೆ. ಹೌದಾ? ಅಲ್ಲ, ನಾನೇ ಇದ್ದಾಗ ನನ್ನ ಬಾಯ್ಕಾಟ್ ಮಾಡಿ ಅಲ್ಲಿ ಹೋಗಿದ್ದೀರಲ್ಲ, ಬಿಟ್ಟು ಹೋಗಿದ್ದೀರಲ್ಲ, ತಿರಸ್ಕಾರ ಮಾಡಿದ್ದೀರಲ್ಲ, ನೀವೇನು ವರ ಪಡೆದಿದ್ದು? ಯಾರು ಸಾಯಿಸಬಾರದು ಅಂತ, ನಿಮ್ಮಪ್ಪನೇ ನಿಮ್ಮನ್ನ ಸಾಯಿಸ್ರಿ ಅಂತ ಶಾಪ. ಅವಾಗ ಅವರಿಗೆ ಬ್ರಹ್ಮದೇವರು ಕೊಟ್ಟ ವರ ಸತ್ಯ ಮಾಡಬೇಕು, ಇವನ ಶಾಪ ಸತ್ಯ ಮಾಡಬೇಕು. ಇವನ್ ಬಿಟ್ಟು ಇವನ್ಗೇನು ಅಂದ್ರೆ ಒಳಗೆ ಯಾರಿದ್ದಾರೆ? ಜಯ ಇದ್ದಾನೆ. ಜಯನ ಮಾತು ಸತ್ಯ ಆಗ್ಲೇಬೇಕಾಗಿದೆ. ಅದಕ್ಕೇನು ಮಾಡಿದ್ರು? ಆವಾಗಿನ ಆ ಆರು ಜನ ಷಡ್ಗರ್ಭರು ಅಂತ ಹೆಸರು, ಅವರನ್ನ ಹಾಗೇ ಇಟ್ಟು ಒಂದಂಶದಿಂದ ಕರಕೊಂಡು ಬಂದು ದೇವಕೀ ದೇವಿಯ ಗರ್ಭದಲ್ಲಿ ಸೇರಿಸಿ ಅವರನ್ನ ಆ ಕಾಲದಲ್ಲಿಯೇ ಕಂಸನಾಗಿ ಬಂದಿದ್ದ. ಅವರ ಮೂಲಕ ಅವರನ್ನ ಕೊಲ್ಲಿಸುವುದರ ಮೂಲಕ ಜಯನ ಶಾಪ ಸತ್ಯ ಮಾಡಬೇಕಾಗಿತ್ತು. ಅದಕ್ಕಿಷ್ಟೆಲ್ಲ ಮಾಡಿದ್ರು. ಆರು ಜನನ್ನ ಚೆನ್ನಾಗಿ ಕೊಲ್ಲಿಸಿದ್ರು ನಮ್ಮ ನಾರದರು. ಸರಿ, ಇಷ್ಟಾದ ಮೇಲೆ ಏಳನೆಯ ಮಗು ಬರ್ತಾ ಇದೆ. ಬಂದ ಕೂಡಲೇ ದೇವ ದೇವ ಮಾಯೆಗೆ ಹೇಳುತ್ತಾ ಇದ್ದಾನೆ, ಈ ಕೂಸು ಯಾಕೆಂದ್ರೆ ಈ ಇಬ್ಬರು ತಾಯಿಯಂದ್ರು ಒಬ್ಬ ಮಗನನ್ನ ಪಡೆಯಬೇಕು ಅಂತ ತಪಸ್ಸು ಮಾಡಿದ್ರು. ಹೇಗೆ? ಇಬ್ಬರಿಗೂ ಮಗುವಾಗಿ ಬರಬೇಕು, ಹೊಟ್ಟೆಯಲ್ಲೇ ಬರಬೇಕು ಅಂತ ತಪಸ್ಸು ಮಾಡಿದ್ರು. ಅದಕ್ಕೆ ಈ ಮಗುವನ್ನ ಸ್ವಲ್ಪ ಕಾಲ ಇವರಲ್ಲಿ, ಸ್ವಲ್ಪ ಕಾಲ ಆ ಗರ್ಭದಲ್ಲಿರುವಂತೆ ಮಾಡು. ಈ ಗರ್ಭದಿಂದ ಮಗುವನ್ನ ಸೆಳೆದು ರೋಹಿಣಿ ದೇವಿಯ ಗರ್ಭಕ್ಕೆ ಹಾಕು ಅಂದರೆ, ಈ ಗರ್ಭದಿಂದ ಮಗುವನ್ನ ಸೆಳೆದು ರೋಹಿಣಿ ದೇವಿ ಗರ್ಭಕ್ಕೆ ಹಾಕಿದ್ರು. ಅದಕ್ಕೆ ಸೆಳೆದು ಹಾಕಿದ್ದರಿಂದ ಸಂಕರ್ಷಣ ಅಂತ ಹೆಸರು ಬಂತು ಅಂತ ಹೇಳುತ್ತಾರೆ. ಅದೇ ಬಲರಾಮ. ಇಲ್ಲಿ ದೇವಕಿ ದೇವಿಗೆ ಗರ್ಭಸ್ರಾವ ಆಯಿತು ಅಂತ ಹೆಸರು ಬಂತು, ಅಲ್ಲಿ ರೋಹಿಣಿಯ ದೇವಿಗೆ ಗರ್ಭ ಬಂತು. ಒಂದು ಮಗು ಇಬ್ಬರ ತಾಯಿಯಂದ್ರ ಹೊಟ್ಟೆಯಲ್ಲಿ ಬೆಳೆದ ಅಪರೂಪದ ಘಟನೆ ಅಲ್ಲಿ ನಡೆದಿದೆ. ಸರಿ, ಎಂಟನೆಯವನಾಗಿ ಸ್ವಾಮಿ ಬರಬೇಕು. ಸ್ವಾಮಿ ಸಾಮಾನ್ಯ ಕ್ರಮದಂತೆ ಬಂದ, ವಸುದೇವನಲ್ಲಿ ನಿಂತ, ಅಲ್ಲಿಂದ ದೇವಕಿಗೆ ಬಂದ. ಹೇಗೆ? ಎಲ್ಲರಂತೆ ಅಲ್ಲ, ತನ್ನ ಅಂಶವನ್ನ ನಿಲ್ಲಿಸಿದ, ಹೊರಗೆ ಬಂದು ನಿಂತ. ಅಷ್ಟೇ ದೇವರು ಮಾಡಿದ್ದು. ಹೇಗೆ? ಆ ಒಂದು ಕೊಠಡಿ ರೂಮ್ ಅಲ್ಲಿ ಹೋಗಿ ನಾವು ಹೊರಗೆ ಬಂದ್ರೆ ಹೇಗೋ ಹಾಗೆ ದೇವರಿಗೆ ಜನ್ಮ. ಆ ರೀತಿಯಲ್ಲಿ ಕೃಷ್ಣ ಗರ್ಭದಲ್ಲಿ ನಿಂತ ಕೂಡಲೇ ಹೇಳುತ್ತಾ ಇದ್ದಾರೆ. ಬ್ರಹ್ಮದೇವರು ಸ್ತೋತ್ರ ಮಾಡುತ್ತಾ ಇಲ್ಲಿ ತುಂಬಾ ಸುಂದರವಾಗಿ ಹೇಳುತ್ತಾರೆ. ತಾಂ ವೀಕ್ಷ ಕಂಸ ಪ್ರಭಯ ಅದಿತಂಭರಾಂ ವಿರೋಚಯಂತಿ ಭವನಂ ಹೃದಸ್ಮಿತಾಂ. ಆ ದೇವರು ಆಕೆಯಲ್ಲಿ ತನ್ನ ಕಲೆಯನ್ನು ನಿಲ್ಲಿಸಿದ ಕೂಡಲೇ ಆಕೆಯ ತೇಜಸ್ ಹೇಗಿತ್ತಯ್ಯ ಅಂದ್ರೆ ಇಡೀ ಅವರಿರತಕ್ಕಂತಹ ಮನೆಯನ್ನೇ ಬೆಳಗಿಸ್ತಾ ಇತ್ತಂತೆ. ಅದು ನೋಡಿ ಕಂಸ ಅನ್ಲಿಕ್ಕೆ ಶುರು ಮಾಡಿದಂತೆ. ಆಹಾ, ಏಷಮೇ ಪ್ರಾಣಹರೋ ಹರಿಹಿ ಸುಹಾಂ ಧ್ರುವಂ ಶ್ರಿತಃ. ನನ್ನ ಸಾಯಿಸುವಂತ ಶ್ರೀಹರಿ ಇವಳ ದೇಹದಲ್ಲೇ ಈ ಗುಹೆಯಲ್ಲೇ ಬಚ್ಚಿಟ್ಟುಕೊಂಡಿದ್ದಾನೆ ಧ್ರುವ, ಇಲ್ಲದಿದ್ರೆ ಇಷ್ಟು ತೇಜಸ್ಸು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಂಸನೇ ಆಕೆಯನ್ನು ನೋಡಿ ಹೇಳುತ್ತಾ ಇದ್ದಾನೆ. ನಂತರ ಕಿಮಧ್ಯ ತಸ್ಮಿನ್ ಘಟನೀಯ ಮಾಶುಮೇ ಯಥಾರ್ಥ ತಂತ್ರ ನವಿಹಂತಿ ವಿಕ್ರಮಂ. ಸ್ತ್ರೀಯ
ಪಶು ಗುರುಮತ್ಯ ವಧೋಯಂ ಯಶಸ್ವಿಯಂ ಹಂತಿ ಅನುಕೂಲಮಾಯು. ಆಗ್ಲೂ ಆಲೋಚನೆ ಮಾಡ್ತಾ ಇದ್ದಾನೆ ಕಂಸ, ಏನಾದ್ರೂ ಆಗ್ಲಿ ಈಗಲೇ ಕೊಂದು ಬಿಟ್ಟೆ ಇವಳನ್ನ. ಇವಳ ತೇಜಸ್ಸು ನೋಡಿದ್ರೆ ಒಳಗಿರುವನನ್ನು ಕೊಲ್ತಾನೆ ಅಂತ ಖಂಡಿತ ಗೊತ್ತಾಗ್ತಾ ಇದೆ. ಹೀಗೆ ಕೊಂದು ಬಿಟ್ರೆ ಚೆನ್ನಾಗಿರುವಂತ ಮತ್ತು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಅವನೇ ಹಾಕೊಳ್ತಾ ಇದ್ದಾನೆ. ಏನಾಗುತ್ತೆ ಇವಾಗ ಮಾಡಿದ್ರೆ ಹೇಳ್ತಾರೆ, ಈಗ ಇವಳು ಗುರುಮತ್ಯಾಹ, ಇವಳು ಗರ್ಭವತಿ, ಇವಳನ್ನ ಕೊಂದ್ರೆ ಅದು ಯಶಸ್ಸನ್ನ ಶ್ರೇಯವನ್ನ ಅಂದ್ರೆ ಸಂಪತ್ತನ್ನ ಅದು ನಾಶ ಮಾಡಿ ಬಿಡುತ್ತೆ. ಅದೇ ಮೊದಲೇ ಕೊಲ್ಬೇಕಾಗಿತ್ತು. ಈಗ ಗರ್ಭಿಣಿ ಆದವನ್ನ ಕೊಲ್ಬಾರ್ದು. ಗರ್ಭಿಣಿ ಆದವನ್ನ ಕೊಂದ್ರೆ ಅದು ಎಲ್ಲಾ ರೀತಿ ತನ್ನ ತೊಂದರೆ ಕೊಡುತ್ತೆ. ಆದ ಕಾರಣದಿಂದ ಇವನು ಒಳಗಿದ್ದವನು ಬದುಕಿ ಹೋಗ್ತಾ ಇದ್ದಾನೆ. ಸಯೇಷ ಜೀವನ್ ಕಲು ಸಂಪರೇತ ವರ್ತೇತ ಯೋ ಅತ್ಯಂತ ನುಶಂಸಿತೇನ ದೇಹೇ ಮೃತೇ ತಮನು ತಮನು ಹಿ ಅರ್ಥ ಕಾಮವು ಯಶೋಮಲಂ ಗೌಹು ಅಭಿಮಾನಿನು ಧ್ರುವಂ ಹೇಳ್ತಾ ಇದ್ದಾರೆ. ಇಲ್ಲಿ ಇವ ಬದುಕಿದ್ರೆ ತಾನೇ ಹೀಗೆ ಇವನನ್ನು ಒಳಗೆ ಇಟ್ಟು ಕೊಂದು ಬಿಟ್ರೆ ಅಲ್ಲಿಂದ ಹಾಗಿನ ದೇಹೇ ಮೃತೇ ತಮನು ತಮನಿಗೆ ಅರ್ಥ ಕಾಮವು. ಈ ದೇಹವೇ ಸತ್ತು ಹೋದ್ರೆ ಅದರ ಜೊತೆಗೆ ಹೇಗೆ ನಮ್ಮ ಅರ್ಥ ಕಾಮಗಳೆಲ್ಲ ಹೊರಟು ಹೋಗುತ್ತೋ, ಬದುಕಿದಷ್ಟು ಕಾಲ ದುಡ್ಡು ಬೇಕು ದುಡ್ಡು ಬೇಕು ಎಲ್ಲ ಸೇರಿಸಿರ್ತೀವಿ, ಅದಕ್ಕೆ ತಕ್ಕಂತೆ ಬಯಕೆಗಳು ಎಲ್ಲ ದೇಹ ಇದ್ದಷ್ಟು ಕಾಲ ದೇಹ ಹೊಂದ್ಕೊಳ್ಳೆ ಎಲ್ಲ ಕೆಟ್ಟ ಅರ್ಪಣ. ಅದೇ ತರ ಇವ ದೇಹದಲ್ಲಿದ್ದಾನೆ, ಈ ತಾಯಿಯನ್ನೇ ಕೊಂದು ಬಿಟ್ರೆ ಅವನು ಸತ್ತು ಹೋಗ್ತಾನಲ್ಲ. ಆದರೆ ಏನ್ ಮಾಡೋಣ, ಕೊಲ್ಲಿಕ್ಕಿಲ್ಲ, ನನಗೆ ಅಪಕೀರ್ತಿ ಬರುತ್ತೆ, ಬೇಡ ಅಂತ ಇದ್ದಾನೆ. ಹೇಳ್ತಾರೆ, ಇಡೀ ಘೋರತಮಾತ್ ಭಾವಾತ್ ಸನ್ನಿವೃತ್ತ ಸ್ವಯಂ ಪ್ರಭು. ಘೋರವಾದಂತಹ ಆಲೋಚನೆ ಬಂದಿತ್ತು ಆ ಕಂಸನಿಗೆ, ಅದರಿಂದ ಹಿಂತಿರುಗಿದ. ಅಷ್ಟೇ ಪ್ರತೀಕ್ಷಂತ ಜನ್ಮ ಹರೇ ವೈರಾನುಬಂಧವಿದ್ದ ಆ ಶ್ರೀಹರಿಯ ಮೇಲೆ ವೈರಾನುಬಂಧ ಇಟ್ಟುಕೊಂಡಂತ ಅವನು ಆ ಶ್ರೀಹರಿಯನ್ನೇ ನೆನೀತ ಯಾವಾಗ ಹುಡ್ತಾನ ಯಾವಾಗ ಹುಡ್ತಾನ ಅಂತ ಕ್ಷಣ ಕ್ಷಣ ಕೌಂಟ್ ಡೌನ್ ಶುರು ಮಾಡಿದ. ಯಾವಾಗ ಏನು ಅಂತ ಶುರು ಮಾಡ್ತಾ ಇದ್ದ. ಹೇಗ್ ಚಿಂತನೆ ಮಾಡಬೇಕು ದೇವರನ್ನ ಕಂಸ ತೋರಿಕೊಡ್ತಾ ಇದ್ದ. ದೇವರನ್ನ ಹೇಗ್ ಚಿಂತನೆ ಮಾಡಬೇಕು ಅಂದ್ರೆ ಆಸೀನ ಕೂತ ಆಗ್ಲೂ ಒಂದೇ, ಯಾವಾಗ ಕೊಡ್ತಾನೋ ಏನು ಯಾವಾಗ ಕೊಲ್ತಾನೋ ಏನು. ಸಂವಿಷನ್ ತಿಷ್ಠನ್ ಭುಂಜಾನ ಪರ್ಯಟನ್ ಪಿಬನ್ ಕೂತ್ರು ಎದ್ರು ನಿಂತ್ರು ತಿರುಗಿದ್ರು ಕುಡಿತಾ ಇದ್ರು ಊಟ ಮಾಡ್ತಾ ಇದ್ರು. ಚಿಂತಯಾನ ಋಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ್. ಅವನನ್ನೇ ಚಿಂತನೆ ಮಾಡ್ತಾ ಎಲ್ಲಿ ನೋಡಿದ್ರು ಆ ಕೂಸೆ ಕಾಣ್ಲಿಕ್ಕೆ ಶುರು ಆಗ್ತಾ ಇದೆ ಈ ಕಂಸನಿಗೆ. ಅದಕ್ಕೆ ಭಯಾತ ಕಂಸ, ಭಯದಿಂದ ಭಯದ ನೆಪದಿಂದ ಕಂಸ ಒಳಗಿರುವ ಭಗವಾನಿಗಳು ದೇವರನ್ನೇ ಚಿಂತನೆ ಮಾಡ್ತಾ ಇದೆ. ಅದಕ್ಕೆ ದೇವರನ್ನೂ ಚಿಂತನೆ ಅಲ್ಲ, ದೇವರನ್ನೇ ಚಿಂತನೆ ಮಾಡಬೇಕು. ನಾವು ದೇವರನ್ನೂ ಚಿಂತನೆ ಮಾಡ್ತೀವಿ. ದೇವರನ್ನು ಅಂದ್ರೆ ದೇವರು ಬೇಕು ಇನ್ನೊಂದು ಬೇಕು ಅಲ್ಲ, ಅವರು ದೇವರನ್ನೇ ಚಿಂತನೆ ಮಾಡುತ್ತಾರೆ. ಆ ರೀತಿಯಲ್ಲಿ ಇಷ್ಟೆಲ್ಲ ಆದ ಕಾಲಕ್ಕೆ ಬ್ರಹ್ಮ ರುದ್ರಾದಿ ದೇವತೆಗಳು ಬ್ರಹ್ಮ ಭವಸ್ಥ ತತ್ರೈತ್ಯ ಮುನಿಗೆ ನಾರದಾದಿವಿ ದೇವೈ ಸಾನುತರೈ ಸಾರ್ಥಂ ಗೀರ್ಭಿ ವಿಷ್ಣು ಅಥಾಸ್ತು. ಆ ಭಗವಂತನನ್ನ ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಮುನಿಗಳಿಂದ ನಾರದಾದಿಗಳಿಂದ ಕೂಡಿಕೊಂಡು ಬ್ರಹ್ಮದೇವರು ಬಂದಿದ್ದಾರೆ. ಚೆನ್ನಾಗಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಂ ಉದ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸತ್ಯವ್ರತಂ ಸತ್ಯ ವ್ರತಂ ಸತ್ಯ, ಯಾರಾದರೆ ಸ್ವರೂಪತಃ ಸತ್ಯರು ಅಂದರೆ ಯಾರಿಗೆ ಭಗವಂತ ಬಿಟ್ಟರೆ ಬೇರೊಂದು ಶರಣಾಗತಿ ಇಲ್ಲವೋ ಅಂಥವರನ್ನ ವ್ರತ ಮೃತ್ ವರಣೆ ಅವರನ್ನ ಚೆನ್ನಾಗಿ ಸ್ವೀಕರಿಸಿ ಪಾಲಿಸುವವ ಅಂದರೆ ಸ್ವರೂಪತಃ ಸಜ್ಜನರಾದವರನ್ನ ಸದಾ ರಕ್ಷಣೆ ಮಾಡುವವ ಸತ್ಯಂ ವ್ರತಂ ಸತ್ಯ ಪರಂ. ಸತ್ಯಪರಂ ಅಂತ ಹೇಳ್ತಾ ಇದ್ದಾರೆ. ಸತ್ಯ ಪರ ಅಂದ್ರೆ ಸತ್ಯವಾದದ್ದೇ ಶ್ರೇಷ್ಠ ಅಂತ ತೋರುವವ
ಯಾರು? ತಾನೆ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಅದರ ಮೂಲಕ ಸರ್ವೋತ್ತಮ ಯಾರು ಅಂದ್ರೆ ತಾನೆ. ಆ ರೀತಿಯಲ್ಲಿ ಮಾಡತಕ್ಕಂಥವ ತ್ರಿಸತ್ಯಂ, ಮೂರು ರೀತಿಯಾಗಿ ಸತ್ಯನಾದವನಂತೆ. ಹೇಗೆ? ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳಲ್ಲಿ ಮೂರರಲ್ಲೂ ಕೂಡ ಭಗವಂತ ಸತ್ಯನಾಗೇ ಇರ್ತಾನೆ. ಆವಾಗ ಸತ್ಯ, ಇವಾಗ ಸುಳ್ಳು ಅಂತಿಲ್ಲ. ಅದಕ್ಕೆ ತ್ರಿಸತ್ಯಂ ತುಂಬಾ ಅರ್ಥಗಳು ಹೇಳಿದ್ದಾರೆ, ಕೆಲವನ್ನು ಮಾತ್ರ ಹೇಳ್ತಾ ಬರ್ತಾ ಇದೆ. ಇನ್ನ ಸತ್ಯಸ್ಯ ಯೋನಿಂ, ಸತ್ಯವಾದ ಜಗತ್ತಿಗೆ ಹುಟ್ಟು ಕೊಟ್ಟವಾದ್ದರಿಂದ ಸತ್ಯಸ್ಯ ಯೋನಿಂ ನಿಹಿತಂಗ ಸತ್ಯೇ, ಈ ಸತ್ಯವಾದ ಜಗತ್ತಿಗೆ ಹುಟ್ಟು ಕೊಟ್ಟಿದ್ದಾನೆ. ಮತ್ತೆ ಈ ಜಗತ್ತಿನೊಳಗಿದ್ದಾನ ಇಲ್ಲ? ನಿಹಿತಂತ ಸತ್ಯೇ, ಸತ್ಯೇ ಜಗತಿ ನಿಹಿತಂ, ಈ ಸತ್ಯವಾದ ಜಗತ್ತಿನಲ್ಲಿ ಒಳಗಿದ್ದಾನೆ. ಸತ್ಯಸ್ಥ ಸತ್ಯಂ, ಸತ್ಯವಾದ ಜಗತ್ತೇನಿದೆ ಅದರ ಸತ್ಯತ್ವ ಇವನಿಂದಾಗಿ, ಅಂದರೆ ಅದಕ್ಕೆ ಸತ್ವವನ್ನ ಕೊಡತಕ್ಕಂಥ ಇವನಿಂದಾಗಿ ಜಗತ್ತು ನಿಂತಿದೆ. ಸತ್ಯ ನೇತ್ರಂ, ಸತ್ಯ, ಸತ್ಯರು ಅಂದ್ರೆ ಯಾರು? ಸ್ವರೂಪತಃ ಶ್ರೀಹರಿ ಶರಣಾಗತರಾದವರನ್ನ ಸತ್ಯರು ಅಂತ ಕರೀತಾರೆ. ಅಂಥವರನ್ನ ನೇತ್ರಂ, ನೇತಾರಂ, ನೇತ್ರಂ, ಅವರನ್ನ ಮೋಕ್ಷಕ್ಕೆ ಕರಕೊಂಡು ಹೋಗುವವ, ಸಜ್ಜನರಾದವರನ್ನ ಮೋಕ್ಷಕ್ಕೆ ಕರಕೊಂಡು ಹೋಗುವವ. ಸತ್ಯಾತ್ಮಕಂ, ಸತ್ಯವೇ ಆತ್ಮ, ಅಂಥವನು ಇವ ಸತ್ಯಾತ್ಮಕಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ ಸತ್ಯ ಭಗವಂತ, ಅವನೇ ಆತ್ಮ, ಸ್ವಾಮಿ ಅಂದ್ರೆ ಶ್ರೀಹರಿಯೇ ನನಗೆ ಸ್ವಾಮಿ ಅಂತ ಯಾರಿರ್ತಾರೋ ಅವರ ಕಂ, ಅವರ ಸಂಬಂಧಿಯಾದವ, ಅವರನ್ನು ಸದಾ ಪಾಲಿಸುವಂತವ ಅಂತ ಹೇಳುತ್ತಾರೆ. ವಾಂ ಶರಣಂ ಪ್ರಪನ್ನಾಹ, ಸ್ವಾಮಿ ನಿನ್ನ ಶರಣಾಗತರಾಗಿದ್ದೇವಯ್ಯ. ಹೊರಗೆ ಬಾ, ಹೊರಗೆ ಬಂದು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡಯ್ಯ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ದೊಡ್ಡ ಸ್ತೋತ್ರ ಗರ್ಭಸ್ತುತಿ ಎಂಬುದು ದೊಡ್ಡ ಸ್ತೋತ್ರ. ಆ ಪದ 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 ಅದ್ಭುತವಾದ ಭಗವಂತನ ತತ್ವಜ್ಞಾನವನ್ನು ನಮಗೆ ಕೊಡುವುದರಲ್ಲಿ ತುಂಬಾ ಚೆನ್ನಾಗಿದೆ. ಅದು ಚೂರು ಮಾತ್ರ ನೋಡಿದ್ದಾಯಿತು. ದೇವರ ಸ್ತೋತ್ರ ಮಾಡಿ ನಂತರ ವಿಶೇಷವಾಗಿ ದೇವಕಿ ದೇವಿ ವಸುದೇವರಿಗೆ ಸಾಂತ್ವನ ಮಾಡುತ್ತಾ ಇದ್ದಾರೆ. ಶ್ರೀಹರಿ ಬರ್ತಾನೆ, ಚಿಂತೆ ಮಾಡಬೇಡಿ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಬ್ರಹ್ಮ ಈಶಾನೌ ಪುರೋಧಾಯ ದೇವಾ ಪ್ರತಿಯು ಇವಂ ಮಾಭೂತ್ ಭಯಂ ಭೋಜಪಟೇ ಮುಮೋರ್ಷೋ. ಸಾಯಲಿಕ್ಕೆ ಸಿದ್ಧನಾಗಿದ್ದಾನವ, ಅವನಿಂದ ಭಯ ನಿಮಗಿಲ್ಲ ಅಲ್ಲ. ಹೇಗೆ? ಭೋಕ್ತಾ ಯದೂನಾಂ ಭವಿತಾ ತವಾತ್ಮಜ, ಇಡೀ ಯಾದವರನ್ನ ರಕ್ಷಣೆ ಮಾಡುವಂತಹ ಮಗ ನಿನಗೆ ಬರ್ತಾ ಇದ್ದಾನೆ ಅಂತ ಹೇಳಿ ಹೊರಟು ಹೋಗ್ತಾ ಇದ್ದಾನೆ. ಅವಾಗ ಅಥ ಹೇಗಾಯಿತು ವಾತಾವರಣ? ಸರ್ವಗುಣೋಪೇತ ಕಾಲ ಪರಮಶೋಭನ ಯರ್ಥೇವ. ಭಗವಂತ ಯಾವಾಗ ಹುಟ್ಟಲಿಕ್ಕೆ ಬಂದೋ ಅವಾಗ ಕಾಲ ಹೇಗಾಯಿತಲ್ಲ ಅಂದ್ರೆ ಒಳ್ಳೆ ಪರಮಶೋಭನವಾಯಿತಂತೆ. ಕಾಲ ಅಂದ್ರೆ ಶುಭಕರವಾದಂಥ ಕಾಲ ಬಂತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಯಾವ್ದು ಕಾಲ ಅಂದ್ರೆ ಹೇಳ್ತಾ ಇದ್ದಾರೆ, ಎತ್ತೈವ ಅಜ ಹುಟ್ಟಿಲ್ಲದ ಸ್ವಾಮಿ ಅವನ ಜನ್ಮರ್ಕ್ಷ, ಜನನವಿಲ್ಲದ ಸ್ವಾಮಿ ಹುಟ್ಟೋ ಕಾಲಕ್ಕೆ ಅವನ ಜನ್ಮ ನಕ್ಷತ್ರ ಶಾಂತರ್ಕ್ಷ ಗ್ರಹತಾರಕ ನಕ್ಷತ್ರ. ಆದ ಮೇಲೆ ವಿಶೇಷವಾಗಿರ್ತಕ್ಕಂಥ ಹೇಳ್ತಾ ಇದ್ದಾರೆ, ಗ್ರಹಗಳು ನಕ್ಷತ್ರಗಳು ಎಲ್ಲವೂ ಕೂಡ ಶಾಂತವಾಗಿ ಬಿಡ್ತು. ಅವನು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದು ಹೌದಲ್ವಾ? ಕೇಳ್ತಾ ಇದ್ದಾರೆ ಆ ನಕ್ಷತ್ರ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹಗಳು ಎಲ್ಲವೂ ಕೂಡ ಶಾಂತ ಆಗಿ ಬಿಡುತ್ತು ಅಂತ ಹೇಳ್ತಾರೆ. ಅಲ್ಲ, ನಾವು ಹುಟ್ಟಿದಾಗ ಶಾಂತ ಆಗಲ್ಲ, ನಮ್ಮ ಭಾರತದಲ್ಲಿ ಕೂತಿರುತ್ತಲ್ಲ, ಅದಕ್ಕೆ ಘೋರವಾಗಿ ಕಾಣಿಸ್ತಾ ಇರುತ್ತೆ. ಜಾತಕದಲ್ಲಿ ನೋಡಿದ ಕೂಡ ಹೇಳ್ತಾರೆ ನಿಮ್ಮ ಜಾತಕದಲ್ಲಿ ಈ ಗ್ರಹಗಳೆಲ್ಲ ಘೋರ ದರ್ಶನಾಹ ಅಂತ ಹೇಳ್ತಾರೆ. ಯಾಕೆ? ದೇವರಿಗೆ ಯಾಕೆ ಅಂದ್ರೆ ದೇವರಿಗೆ ಪ್ರತಿಕೂಲವಾಗಿ ಕಾಣಿಸಿದ್ರೆ ಅವರಿಗೆ ಘೋರ ಆಗಿಬಿಡುತ್ತೆ, ಅದಕ್ಕೆ ಎಲ್ಲರೂ ಶಾಂತವಾಗಿ ತೋರ್ತಾ ಇದ್ದಾರೆ. ಇನ್ನ ದಿಶ ಪ್ರಸೇದು ಗಗನಂ ನಿರ್ಮಲೋಡು ಗಣೋದಯಂ ಮಹಿ ಮಂಗಲ ಭೂಯಿಷ್ಠ
ಪುರಗ್ರಾಮ ಭಜಾತರ ಅಲ್ಲ, ಮೊದಲೇ ಎಲ್ಲ ಪುರ ಗ್ರಾಮಗಳೆಲ್ಲ ಇದು. ಏನ್ ದೇವರು ಬಂದಾದ ಮೇಲೆ ಚೇಂಜ್ ಆಯ್ತ? ಆಗಿಲ್ಲ, ನಾರ್ಮಲಾಗಿತ್ತಪ್ಪ. ಯಾರ ಮನೆಯಾಗೋ ಮಗು ಆಯ್ತಪ್ಪ, ಏನಾದ್ರೂ ಬದಲಾವಣೆ ಆಗುತ್ತೆ, ನಾರ್ಮಲ್ ಆಗಿ ಯಾರು ಗೊತ್ತಾಗಲ್ಲ, ಹುಟ್ಟಿದ ಮೇಲೆ ಗೊತ್ತಾಗುತ್ತೆ ಅವ್ರ ಮಗು ಆಗಿತ್ತು ಅಂತ. ಏನಾದ್ರೂ ರಾತ್ರಿ ಇದ್ದವರಿಗೆ ಆ ಮಗು ಹುಟ್ಟಾ ಇತ್ತು, ಯಾರೋ ಬರೆದಿದ್ರು ಅವ್ರಿಗೆ ಎಲ್ಲ ಚೇಂಜ್ ಆಗಿ ಕಾಣಿಸುತ್ತಾ? ಏನಿಲ್ಲ. ಮತ್ತೆ ಎಷ್ಟ ಹುಟ್ಟಿದ್ರೆ ಮಿಕ್ಕವರಿಗೆಲ್ಲ ಏನೋ ಎಲ್ಲ ಆಗಿದ್ದು ಕಾಣಿಸ್ತಾ ಅಂದ್ರೆ ಕಾಣಿಸೋರಿಗೆ ಕಾಣಿಸ್ತು. ಕಾಣಿಸುವಂತ ದೇವತೆಗಳಿಗೆ ಸಜ್ಜನರಿಗೆ ತುಂಬಾ ಸಂತೋಷಕರವಾಗಿ ಬರ್ತಾ ಇದೆ. ನದ್ಯ ಪ್ರಸನ್ನ ಸರಿದಾಹ, ನದಿಗಳೆಲ್ಲ ಒಳ್ಳೆ ಪ್ರಶಾಂತವಾಗಿ ನೀರನ್ನು ಹರಿಸ್ತಾ ಇದ್ದವು. ಪ್ರದಾಹ ಜಲರ್ವಶ್ರಯ, ಆ ಎಲ್ಲ ಸರೋವರಗಳಲ್ಲಿ ಕಮಲಗಳು ಚೆನ್ನಾಗಿ ಅರಳಿದವು. ಯಾವುದು ಹುಟ್ಟಿದ್ಯಾವಾಗ ರಾತ್ರಿ ಕಮಲ ಬರುತ್ತ? ಜಲರುಹ ಅಂದ್ರೆ ಯಾವುದು? ಎಣ್ಣೆ ಇದಿದೆ, ಎಣ್ಣೆ ಇದಿರೆಗಳೆಲ್ಲ ಚೆನ್ನಾಗಿ ಬಿಡುತ್ತಾ ಇವೆ. ಒಳ್ಳೆ ಪುಷ್ಪಗಳು, ಚಂದ್ರನಿಗೆ ಪ್ರಿಯಕರವಾದಂತಹ ಪುಷ್ಪಗಳೆಲ್ಲ ಬಿಡತಾ ಇವೆ. ಇನ್ನ ದ್ವಿಜ ಅಲಿ ಕುಲ ಸನ್ನಾದ ಸ್ತಬಕ ವನರಾಜಯ, ಆ ವನ ಅಂದ್ರೆ ವನ, ವನ ಅಂದ್ರೆ ನೀರು ಅಂತಲೂ ಅರ್ಥ. ವನದಲ್ಲಿ ರಾಜಿಸುವಂತ, ನೀರಲ್ಲಿ ರಾಜಿಸುವಂತ ಈ ಎಲ್ಲ ಪುಷ್ಪಗಳ ಮೇಲೆ ದ್ವಿಜಾಲಿ ಕುಲ ಸನ್ನಾದ ಸ್ತಬಕ. ದ್ವಿಜ ಅಂದ್ರೆ ದುಂಬಿ, ಅದರ ಆಲಿ ಆಲಿ ಕುಲ ಅಂದ್ರೆ ದ್ವಿಜಾಲಿ ಕುಲ ಅಂದ್ರೆ ದುಂಬಿಗಳ ಗುಂಪು, ಅದರ ಸನ್ನಾದ ಒಳ್ಳೆ ನಾದ ಆ ಪುಷ್ಪಗಳ ಸುತ್ತು ಎಲ್ಲಾ ಕಡೆ ಬರ್ತಾ ಇದೆ. ಕೃಷ್ಣ ಬರ್ತಾ ಇದ್ದರೆ ಶಾಂತ ವಾತಾವರಣವಿದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ವವೌ ವಾಯು ಸುಖ ಸ್ಪರ್ಶ ಪುಣ್ಯ ಗಂಧವ ಶುಚಿ, ಗಾಳಿ ಬರ್ತಾ ಇದೆ, ತಂಪಾದ ಗಾಳಿ, ಒಳ್ಳೆ ಸುಗಂಧ ಭರಿತವಾದ ಗಾಳಿ ಬರ್ತಾ ಇದೆ. ಅಗ್ನಯಸ್ತ ದ್ವಿಜಾತೀನಾಂ ಶಾಂತಾಹ ತತ್ರ ಸಮಿಂಧತಾನ್, ಬ್ರಾಹ್ಮಣರ ಮನೆಯಲ್ಲಿ ದಿತ್ಯಾಗ್ನಿ ಹೋತ್ರಗಳಾದಂತಹ ಬ್ರಾಹ್ಮಣರ ಮನೆಯಲ್ಲಿ ಅಗ್ನಿ ನಿರ್ಮಲವಾಗಿ ಉರಿಯುತ್ತಾ ಇದೆ. ಅಗ್ನಿ ಉರಿಯೋದು ನಾನಾ ರೀತಿ ಇದೆ, ಬರ್ರ ಶಬ್ದ ಬರ್ತಾ ಉರಿಯುತ್ತಾ ಇರುತ್ತೆ, ಅವೆಲ್ಲ ಬೇರೆ ಲಕ್ಷಣಗಳು. ಆದರೆ ಶಾಂತವಾಗಿ ಜ್ವಾಲೆಗಳಿಂದ ಉರಿತಾ ಇರಬಹುದು ರಾತ್ರಿ ಕಾಲದಲ್ಲಿ, ಅವ್ರು ಯಾರು ಬೀಸದೆಯಲ್ಲಿ ಚೆನ್ನಾಗಿ ಉರಿತಾ ಇದೆ ಅಗ್ನಿಗಳು ಅಂದ್ರೆ ಆ ನಮ್ಮ ಸ್ವಾಮಿ ಬರ್ತಾ ಇದ್ದಾನೆ ಅಂದ್ರೆ ಅಗ್ನಿ ಅಭಿಮಾನಿ ದೇವತೆಗಳೆಲ್ಲರೂ ಸಂತೋಷವಾಗಿದ್ದಾರೆ. ಮನಾಂ ಸ್ಯಾಸನ್ ಪ್ರಸನ್ನಾನಿ ಸಾಧೂನಾಂ ಅಪರದ್ರಹಾಂ, ಪರದ್ರೋಹರು ಇನ್ನೊಬ್ಬರಿಗೆ ದ್ರೋಹ ಮಾಡುವವರು, ಹಾಗೆ ಪರದ್ರೋಹರಲ್ಲದವರು ಯಾರು? ಅಪರದ್ರೋಹರು, ಅಪರದ್ರೋಹರಾದ ಸಾಧುಗಳು, ಇನ್ನೊಬ್ಬರಿಗೆ ದ್ರೋಹ ಮಾಡದ ಸಾಧುಗಳ ಮನಸ್ಸುಗಳೆಲ್ಲ ಪ್ರಸನ್ನವಾಗಿತ್ತು ಅಂದ್ರು. ಅಂದ್ರೆ ತದ್ವಿರುದ್ಧ, ಯಾರು ಯಾರು ದ್ರೋಹ ಮಾಡುತ್ತಾರೋ ಅವರ ಮನಸ್ಸೆಲ್ಲ ಟೆನ್ಷನ್ ಜಾಸ್ತಿ ಆಗಿತ್ತು ದೇವರು ಬರುವ ಕಾಲಕ್ಕೆ ಅಂತ ಚೆನ್ನಾಗಿ ತೋರಿಕೊಡ್ತಾ ಇದ್ದಾರೆ. ಯಾರು ಯಾರು ಸಾಧುಗಳಿದ್ರು ಅವರಿಗೆ ಜಾಯಮಾನೇ ಅಜೇ ತಸ್ಮಿನ್ ನೇದು ಒಂದು ಭಯೋದಿವಿ. ಕೃಷ್ಣ ವಿಶೇಷವಾಗಿ ಪ್ರಾದುರ್ಭೂತನಾಗ್ತಾ ಇದ್ರೆ ದುಂದುಬಿಗಳು ಚೆನ್ನಾಗಿ ಮಡಗ್ತಾ ಇವೆ ಆಕಾಶದಲ್ಲಿ. ಜಗುಹು ಕಿನ್ನರ ಗಂಧರ್ವಾಹ ತುಷ್ಟುಬುಹು ಸಿದ್ಧಚಾರಣ, ಕಿನ್ನರರು ಗಂಧರ್ವರು ಚೆನ್ನಾಗಿ ವಿಶೇಷವಾಗಿ ಹಾಡುಗಳನ್ನು ಹಾಡ್ತಾ ಇದ್ದಾರೆ, ಸಿದ್ಧಚಾರಣರು ಸ್ತೋತ್ರ ಮಾಡ್ತಾ ಇದ್ದಾರೆ. ವಿದ್ಯಾಧರಾಶ್ಚ ನಮೃತು ಅಕ್ಷರಸೋಭಿ ಸಮಮ್ಮದ, ವಿದ್ಯಾಧರರು ಎಲ್ಲರೂ ಕೂಡ ನರ್ತನೆ ಮಾಡುತ್ತಾ ಇದ್ದಾರೆ ಅಪ್ಸರಸರಿಂದ ಕೂಡಿಕೊಂಡು. ಮುಮುಚು ಮುನಯೋ ಮುನಯ ದೇವಾಹ ಸುಮನಾಂಸಿ ಮುದಾನ್ವಿತಾಹ, ದೇವತೆಗಳು ಮುನಿಗಳೆಲ್ಲ ಆ ಭಗವಂತನ ಮೇಲೆ ವಿಶೇಷವಾಗಿ ಪುಷ್ಪಗಳ ಮಳೆಯನ್ನ ತಿರುಗ್ತಾ ಇದ್ದಾರೆ. ಮಂದಂ ಮಂದಂ ಜಲಧರಾಹ ಜಗರ್ಜುಹು ಅನುಸಾಗರಂ, ಆಕಾಶದಲ್ಲಿ ಮೇಘಗಳೆಲ್ಲ ಮೆಲ್ಲಕ್ಕೆ ಬಿಡುತ್ತಾ ಇರುತ್ತೆ, ಆ ಸಾಗರವನ್ನು ಅನುಸರಿಸಿ ಹೋಗುವಂತ ಆ ಮೇಘಗಳೆಲ್ಲ ಚೆನ್ನಾಗಿ ಬಿಡುತ್ತೆ, ಡಬಡ ಬಡವ ಅಂತ ಗುಡುಗೋದಲ್ಲ, ಹೇಗೆ ಮೆಲ್ಲಕ್ಕೆ ಬಿಡುತ್ತಾ ಇವೆಂತೆ ಹೇಳುತ್ತ. ನುಷೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶ್ರಯ ಆವಿರಾಸೀತ್ ಯಥಾ ಪ್ರಾಚ್ಯಾಂ
ಋಷೀಂದುರಿವ ಪುಷ್ಕರಃ. ವಿಶೇಷವಾಗಿ ಚಂದ್ರ ಹೇಗೆ ಬಂದ ಹಾಗೆ ಕೃಷ್ಣ ಬಂದ ಅಲ್ಲಿ ಹೇಳ್ತಾರೆ. ಯಥಾ ಪ್ರಾಚ್ಯಾಂ ದಿಶಿ ಇಂದುರಿವ, ಚಂದ್ರ ಹುಟ್ಟೋದಲ್ಲಿ ಸೂರ್ಯ ಹುಟ್ಟೋದು ಪೂರ್ವಕ್ಕೆ, ಚಂದ್ರ ಹುಟ್ಟೋದು ಪೂರ್ವಕ್ಕೇನೆ ಹೊರಡುವಂತಲ್ಲ ಯಾಕೋ ಆಟ ಇದೆ ಭಾಗವತ ಹೇಳ್ತಾರೆ. ಪ್ರಾಚ್ಯಾಂ ದಿಶಿ ಇಂದುರಿವ, ಒಂದು ಡೌಟ್ ಇದ್ರೆ ಕೇಳೋಣ, ಇಲ್ಲ ಪಶ್ಚಿಮ ಕೊಡ್ತಾನೆ ಅಂತ ಯಾರಿಗಾ ತಲೆಯಲ್ಲಿದ್ರೆ, ಇಲ್ಲ ಪೂರ್ವಕ್ಕೆ ಬರ್ತಾ ಇದ್ದ. ವಿಶೇಷವಾಗಿ ಪ್ರಾಚ್ಯಾಂ ದಿಶಿ ಇಂದುರಿವ ಪುಷ್ಕರ, ಪೂರ್ಣ ಚಂದ್ರ ಬಂದಂತೆ ಭಗವಂತ ಆವಿರಾಸಿ ಪ್ರಾದುರ್ಭೂತನಾದ. ಯಾರು? ವಿಷ್ಣು. ಯಾರಿವ? ವಿಷ್ಣು. ಯಾರು ಅಂದ್ರೆ ಸರ್ವ ಗುಹಾಶ್ರಯ, ಈ ಪದವನ್ನು ಹಾಕ್ತಾ ನೋಡಿ, ಎಲ್ಲರ ಹೃದಯ ಗುಹೆಯಲ್ಲಿ ಆಶ್ರಯ ಮಾಡಿಕೊಂಡಿರುವಂತ, ಎಲ್ಲರ ಹೃದಯ ಗುಹೆಗೆ ಆಶ್ರಯನಾದ ಆ ಸ್ವಾಮಿ ಇದ್ದಾನಲ್ಲ ಬಿಂಬಮೂರ್ತಿ, ಅವನೇ ವಿಷ್ಣು ಸರ್ವ ವ್ಯಾಪ್ತ, ಅವನೇ ಹೊರಗೆ ಬಂದ ಅಂತ ಹೇಳ್ತಾ ಇದ್ದಾರೆ. ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾತ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭ ಕೌತ್ಸುಭ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋರಸೌಭಗಂ. ಅದ್ಭುತಂ ಬಾಲಕಂ ಅಂಬುಜಕ್ಷಣಂ, ಆತ ಹೇಗಿದ್ದಾನೆ ಬಾಲಕ ಚಿಕ್ಕ ಹುಡುಗ, ಅಂಬುಜಕ್ಷಣಂ ಒಳ್ಳೆ ಕಮಲದ ದಳದಂತೆ ಆತನ ಕಣ್ಣಿದೆ, ಸುಂದರವಾದ ದೊಡ್ಡದಾದ ಕಣ್ಣು ಚೆನ್ನಾಗಿದೆ, ಅಷ್ಟೇ ಅಲ್ಲ ಅಂಟಿಲ್ಲದ ಕಣ್ಣು ಚೆನ್ನಾಗಿದೆ. ನಮ್ಮ ಕಣ್ಣೇ ಅಂಟಿಲ್ಲ, ಅವ್ರ ಕಣ್ಣಿರುತ್ತ ಅಂತೇ ಇಲ್ಲ, ನಮಗೆ ಕಣ್ಣಲ್ಲಿ ಬಿದ್ದದ್ದರಿಂದ ಅಂಟಿಲ್ಲ, ಯಾವ್ದು ಬಿದ್ರು ಅಂಟಿಲ್ಲದೆ ಸೋಲಿ ಹೋಗುತ್ತೆ. ಅವನಿಗೆ ನೋಡಿದ್ರ ಅಂಟು ಕೂಡ ಇಲ್ಲ, ಅವನಿಗೆ ಯಾವ ರೀತಿ ಅಂಟಿ ಇಲ್ಲ. ಆದ್ದರಿಂದ ಚತುರ್ಭುಜಂ, ನಾಲ್ಕು ಭುಜಗಳು ಇಟ್ಟುಕೊಂಡು ಬಂದಿದ್ದಾನೆ, ಶಂಖ ಗದ ಪದ್ಮ ಚಕ್ರ ಎಲ್ಲ ಧಾರಣೆ ಮಾಡಿದ್ದಾನೆ. ಶ್ರೀವತ್ಸ ಲಕ್ಷ್ಮಂ, ಶ್ರೀವತ್ಸ ಚಿಟ್ಟೆ ಇದೆ. ಗಾಲ ಶೋಭಿ ಕೌಸ್ತುಭಂ, ಆ ಕಂಠದಲ್ಲಿ ವಿಶೇಷವಾಗಿ ಕೌಸ್ತುಭ ಇದೆ. ಪಿತಾಂಬರಂ, ವಿಶೇಷವಾಗಿರತಕ್ಕಂತಹ ಪಿತಾಂಬರ ದೇವರು ಧಾರಣೆ ಮಾಡಿದ್ದಾನೆ ಅಂತ ಭಗವಂತ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸ್ವಾಮಿ ಬಂದ್ನಲ್ಲ, ಬಂದು ಕೊಡ್ಲೇ ಯಾರೋ ಅಂದ್ರು, ಈತ ಎಲ್ಲರಂತೆ ಹುಟ್ಟಿದವ, ಎಲ್ಲರಂತೆ ಹುಟ್ಟಿದವ, ಸುಮ್ಮನೆ ಇವರು ಪ್ರಾದುರ್ಭೂತಿ ಅದು ಇದು ಅಂತೇನೋ ಹೇಳ್ತಾರೆ. ಕೃಷ್ಣ ಮನುಷ್ಯನೇ, ನಂತರ ತಪಸ್ಸು ಮಾಡಿ ಸ್ವಲ್ಪ ದೊಡ್ಡವನಾದ ಅಷ್ಟೇ. ಈ ಕನ್ಫರ್ಮೇಶನ್ ತುಂಬಾ ಜನಕ್ಕೆ, ಅದರ ಕುರಿತು ವಾದರಾದರು ಹೇಳ್ತಾರೆ, ಹೌದಯ್ಯ ನೀವು ಯಾವುದರ ಬೇಸ್ ಮೇಲೆ ಮಾತಾಡ್ತೀರಾ, ಭಾಗವತ ಏನು? ಹೌದಾ, ಭಾಗವತದಲ್ಲಿ ಹೇಗ್ ಬಂದ ಚತುರ್ಭುಜ, ಅದರಲ್ಲಿ ಶಂಕ ಚಕ್ರ ಗದ ಐದರ ಇಟ್ಕೊಂಡಿದ್ದ, ಆದ ಮೇಲೆ ಮಹಾವೈಭೂರ್ಯ ಕಿರೀಟ ಕುಂಡಲ ತ್ರಿಷ, ಎಲ್ಲ ಕುಂಡಲ ಕಿರೀಟ ಎಲ್ಲ ಇಟ್ಕೊಂಡಿದ್ದ. ಆಮೇಲೆ ಉದ್ದಾಮ ಕಾಂಚಿ ಅಂಗದ ಕಂಕಣಾದಿ ವಿಹಿ ವಿರೋಚಮಾನಂ ವಸುದೇವ ಇಕ್ಷತ, ಎಲ್ಲ ಆಭರಣಗಳು ಇಟ್ಕೊಂಡಿದ್ದ. ಅವಾಗಂದ್ರು ಕೂಸು ತಾಯಿ ಹೊಟ್ಟಿಯಿಂದ ಇಷ್ಟೆಲ್ಲ ಆಭರಣಗಳು ಬಂಗಾರ ದಾಕೊಂಡು ಬರಬೇಕಾದ್ರೆ ಅವರ ತಾಯಿ ಎಷ್ಟು ಕೆಜಿಗಳು ಬಂಗಾರ ತಿಂದಿದ್ಲೋ ಬಯಕೆ ಅಂತ. ಕೂಸಿನ ಮೈಮೇಲೆ ಬಂಗಾರ ಹೆಂಗ್ ಬರುತ್ತೀರಿ? ಹುಟ್ಟಿದ ಕೂಸಿನ ಮೇಲೆ ಇದೆಲ್ಲರಂತೆ ಹುಟ್ಟಿದ ಕೂಸಲ್ಲ, ಬಂಗಾರ ಸಹಿತವಾಗಿ ಹುಟ್ಟಿದೆ. ಅಂದ್ರೆ ಈ ಕೂಸು ಮಾಮೂಲು ಕೂಸಲ್ಲ, ಎಲ್ಲರಂತೆ ಹುಟ್ಟಿಲ್ಲ ಅನ್ನೋದು ಗೊತ್ತಾಗುತ್ತಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಳ್ತಾರೆ. ಅಂತ ಕೃಷ್ಣನನ್ನ ಶ್ರೀ ಹರಿಯನ್ನ ವಸುದೇವ ನೋಡುತ್ತಾ ಇದ್ದಾನೆ. ಸ ವಿಸ್ಮಯ ಉತ್ಪಲ್ಲ ವಿಲೋಚನ ಹರಿಂ ಸುತಂ ವಿಲೋಕ್ಯ ಆನಗದೊಂದು ವಿಸ್ತದ, ನೋಡ್ತಾ ಇದ್ದಾನೆ, ಆಶ್ಚರ್ಯ ಪಡ್ತಾ ಇದ್ದಾನಂತೆ ಆ ಕೃಷ್ಣನ್ ನೋಡ್ತಾ ಇದ್ದಾನೆ. ಭಗವಂತನ ರೂಪವನ್ನು ನೋಡಿ ಆನಂದ ಪಡ್ತಾ ಇದ್ದಾನೆ.
ಆಶ್ಚರ್ಯ ಪಡ್ತಾ ಇದ್ದಾನೆ. ಕೃಷ್ಣಾವತಾರೋತ್ಸವ ಸಂಭ್ರಮ ಅಸ್ಪೃಶನ್ ಮುದಾ ದ್ವಿಜೇಭ್ಯೋ ಯುಜ ಅಕ್ವತೋ ಗವಾಂ. ವಿಶೇಷವಾಗಿ ತಾನು ಸ್ನಾನ ಮಾಡಿ ಮಗು ಹುಟ್ಟಿದ ಕೂಡಲೇ ತಂದೆ ಸ್ನಾನ ಮಾಡಬೇಕಂತೆ. ಸ್ನಾನ ಮಾಡಿ ವಿಶೇಷವಾಗಿ ಬ್ರಾಹ್ಮಣರಿಗೆ ಗವಾಂ ಆ ಕಡೆಗಳನ್ನೆಲ್ಲ ಚೆನ್ನಾಗಿ ಕೊಟ್ರಂತೆ. ಎಷ್ಟು ಅಂದ್ರೆ ಆಯುಧ 10,000 ಅಲ್ಲ, ಸಾವಿರಗಳು ಸಾವಿರಗಳು ಆಕಳಲ್ಲಿರುತ್ತೆ ಅವರಿಗೆ, ರಾಜರಲ್ವಾ, ಅವರತ್ತಿರುವ ಆಕಳಗಳ ಸಂಖ್ಯೆ ಲೆಕ್ಕ ಇಲ್ಲ. ಗೋಕುಲ ನಂದಗೋಪ ಆತನ ಹತ್ರ ಎಷ್ಟಿತ್ತಯ್ಯ ಆಕಳು ಅಂದ್ರೆ 10,00,000 ಇತ್ತಂತೆ. ಮತ್ತೆ ಮಧುರಾಪುರದಲ್ಲಿ ಇಲ್ವ ಏಕಾದಶಿರುತ್ತೆ, 10,000 ಆಕಳು ದಾನ ಮಾಡಿದರಂತೆ. ಸಂಶಯ ಬಂದಿಲ್ವಾ ನಿಮಗೆ? ಅದೇ ನಂಗೂ ಬಂತು, ನಿಮ್ಮನೇ ಕೇಳ್ತಾ ಇದ್ದೀನಿ. ಇರೋದೇ ಒಳಗೆ ಕಟ್ಟೆ ಹಾಕಿದ್ದಾರೆ, ಸಂಕೋಲ ಇದೆ, ಇನ್ನ ಸಂಕೋಲ ಇದೆ. ಮತ್ತ ಅಂತ ಕಾಲಕ್ಕೆ ಬ್ರಾಹ್ಮಣರು ಆ ಟೈಮ್ನಾಗಿ ಯಾರು ಬಂದ್ರು? 10,000 ಆಕಳು ಹೇಗ್ ಕೊಟ್ರು? ಡೌಟೇ ಬರ್ಲಿಲ್ಲ ಅಂದ್ರೆ ನಂಗ್ ಡೌಟ್ ಬರುತ್ತೆ, ನೀವು ಇದ್ದೀರಾ ಇಲ್ಲ ಅಂತ ಅರ್ಥ. ಮಾನಸಿಕವಾಗಿ ಕೊಟ್ಟ ಅಂತಲೇ ತಾತ್ಪರ್ಯ ಅಷ್ಟೇ ಹೊರತು ವಿಶೇಷವಾಗಿ ಅಲ್ಲಿ ಪ್ರತ್ಯಕ್ಷವಾಗಿ ಕೊಡ್ಲಿಕ್ಕಿಲ್ಲ. ಕೊಡಬೇಕಾದ್ರೆ ಕಂಸನ್ ಪರ್ಮಿಷನ್ ಬೇಕು. ಯಾಕೆ ಈ ರಾತ್ರಿ 10,000 ಆಕಳು ಅಂತ ಕೇಳಿದ್ರೆ ದಾನ ಮಾಡ್ಲಿಕ್ಕೆ ಅಂತ ಕೇಳ್ತಾರೆ, ಯಾರು ಹುಟ್ಟಿದ್ದು ಅಂತ ಕೇಳಿಬಿಡ್ತಾರೆ. ಹೌದ್ ತಾನೆ? ಕಂಸನ್ ಗೊತ್ತಿಲ್ಲದೆ ಎಲ್ಲ ಸೈಲೆಂಟ್ ಆಗಿ ನಡೀತಾ ಇದೆ. ಅಂತ ಕಾಲಕ್ಕೆ 10,000 ಆಕಳು ಇಲ್ಲ, ಮೊದಲೇ ಮಗ ಹುಟ್ಟಾನೆ ಅಂತ ಹೇಳ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೇನು ಇಲ್ಲ. ಅಂತ ಕಾಲಕ್ಕೆ ಹೇಗ್ ಕೊಟ್ಟ ಅಂದ್ರೆ ಈ ತರ ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಮಾನಸಿಕವಾಗಿ ಆಕಳ ದಾನವನ್ನ ಮಾಡುತ್ತಾ ಇದ್ದಾನೆ. ನಂತರ ಮತ್ತು ಹೇಳುತ್ತಾ ಇದ್ದಾರೆ, ಭಗವಂತನ ನೋಡ್ತಾ ಇದ್ದಾನೆ. ಅಥ ಏನಂ, ಆ ದೇವರನ್ನು ನೋಡಿದ ಕೂಡಲೇ ಅವಧಾರ್ಯ ನೋಡಿ, ಇದು ಮಗುವ ದೇವರ ಡೌಟ್ ಇಲ್ಲ. ಅವಧಾರ್ಯ ಏನಂ ಅಸ್ತೌ, ದೇವರನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅವಧಾರ್ಯ ಪುರುಷಂ ಪರಂ ನತಾಂಗ ಕೃತಧೀ ಕೃತಾಂಜಲಿ, ಆ ಹರಿಯೇ ಬಂದಿದ್ದಾನೆ ಅಂತ ಎಷ್ಟೇ ಬುದ್ಧಿಯಿಂದ ಕೈ ಜೋಡಿಸ್ತಾ ಇದ್ದಾನೆ. ಸ್ವರೋದಿಶಾ ಭಾರತ ಸೂತಿಕಾಗೃಹಂ ವಿರೋಚಯಂತಂ ಗತಭೀ ಪ್ರಭಾವವಿತ್. ಭಯ ಹೋದಂತ ಈ ವಸುದೇವ ವಿಶೇಷವಾಗಿ ಆ ಭಗವಂತನ ಪ್ರಭಾವವನ್ನು ತಿಳ್ಕೊಂಡು ಇಡೀ ಗೃಹವೆಲ್ಲ ತನ್ನ ಕಾಂತಿಯಿಂದ ಬೆಳಗಿಸ್ತಕ್ಕಂತಹ ಶ್ರೀಹರಿಗೆ ನಮಸ್ಕಾರ ಮಾಡತಾ ನೋಡತಾ ಬಂದ ಅಂತ ವಸುದೇವ ಸ್ತೋತ್ರ ಮಾಡತಾ ಇದ್ದ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರಹ ಔದಯ, ನೀನೇ ಪ್ರಕೃತಿ ಪುರುಷ ಅವರಿಗಿಂತ ಶ್ರೇಷ್ಠ ಅಂದ್ರು. ಯಾರು ಪ್ರಕೃತಿ? ಗೊತ್ತು. ಪುರುಷ ಅಂದ್ರೆ ಬ್ರಹ್ಮದೇವರು, ಅವರೆಲ್ಲರಿಗಿಂತ ಶ್ರೇಷ್ಠ. ಹೇಳುತ್ತಾರೆ, ಕೇವಲ ಅನುಭವ ಆನಂದ ಸ್ವರೂಪ ಸರ್ವ ಬುದ್ಧಿ ದೃಕ್. ನೀನು ಕೇವಲ ಅನುಭವ ಆನಂದ ಸ್ವರೂಪ, ಆನಂದ ನಾವು ಇದ್ದೇವೆ. ನಾವ್ಯಾವ ಸ್ವರೂಪ? ಆನಂದ ಸ್ವರೂಪನೇ. ಜೀವರಲ್ಲ ಆನಂದ ಸ್ವರೂಪ ಅಲ್ಲ, ಆದರೆ ಅನುಭವಕ್ಕಿಲ್ಲದ ಆನಂದ ಸ್ವರೂಪ ನಮಗೆ. ಆತ ಕೇವಲ ಅನುಭವ ಆನಂದ ಸ್ವರೂಪ ಅಷ್ಟೇ ಅಲ್ಲ, ಸರ್ವ ಬುದ್ಧಿ ದೃಕ್, ಎಲ್ಲಾರ ಬುದ್ಧಿಯಲ್ಲಿದ್ದು ಯಾರ್ಯಾರ ಬುದ್ಧಿ ಎಂತ ಅಂತ ನೋಡತಕ್ಕಂಥವ ನೀನೇ. ಅಂದ್ರೆ ಅವರವರಲ್ಲಿದ್ದು ಅವರವರಿರ್ತಕ್ಕಂಥದ್ದನ್ನು ತೋರತಕ್ಕಂಥವ ನೀನೇ ಅಂತ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸಯೇವ ಸ್ವಪ್ರಕೃತ್ಯ ಇದಂ ಸೃಷ್ಟ್ವ ಅಗ್ರೆ ತ್ರಿಗುಣಾತ್ಮಕಂ ತದನುತ್ವಂ ಹಿ ಅಪ್ರವಿಷ್ಟ ಪ್ರವಿಷ್ಟ ಇವ ಭಾವ್ಯಸೆ. ನೀನೇ ಸ್ವಪ್ರಕೃತ್ಯ ಇದಂ ಸೃಷ್ಟ್ವ, ಸ್ವಪ್ರಕೃತ್ಯ ಅಂದ್ರೆ ಸ್ವಾಧೀನ ಪ್ರಕೃತ್ಯ, ನಿನ್ನ ಅಧೀನವಾದ ಪ್ರಕೃತಿಯಿಂದ ಅಥವಾ ಪ್ರಕೃತಿ ಒಡಗಿರುವ ನಿನ್ನ ಪ್ರಕೃತಿ, ನಿನ್ನ ರೂಪದಿಂದ ಇದಂ ಸೃಷ್ಟ್ವ ಈ ಜಗತ್ತನ್ನು ಸೃಷ್ಟಿ ಮಾಡಿ, ತ್ರಿಗುಣಾತ್ಮಕವಾದ ಆ ಜಗತ್ತನ್ನು ಸೃಷ್ಟಿ ಮಾಡಿ ತದನಂ
ತದನು ತ್ವಂಹಿ ಅಪ್ರವಿಷ್ಟ, ಅದರಲ್ಲಿ ಪ್ರವಿಷ್ಟನಾಗದೆ ಇದೀಯ, ಪ್ರವಿಷ್ಟ ಯುಗ ಭವ್ಯಸೆ, ಅದರಲ್ಲಿ ಪ್ರವೇಶ ಆದಂತೆ ತೋರ್ತೀಯ, ಅದು ಅರ್ಥ ಹೇಳ್ತಾರೆ. ಅದರೊಳಗೆ ನೀನು ಪ್ರವೇಶ ಮಾಡ್ತಾ ಇದೀಯ. ಮಾಡೋದು ಅಂದ್ರೆ ಅಂಟಿಲ್ಲದೆ ಇರೋದು, ಅಂಟಿದ್ದವನಂತೆ ತೋರ್ತೀಯ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಇನ್ನ ಆ ಹುಟ್ಟಿದಾಗ ಏನು ಅದ್ಭುತವಾದಂತ ಸ್ತೋತ್ರವನ್ನ ಮಾಡಿ, ಏ ಸ್ವಾಮಿ ಈ ಕಂಸನನ್ನ ಕೊಂದು ಈ ಕತ್ತಲನ್ನ ಪರಿಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಯ್ಯ. ಆಗಲೇನೆ ಪುನಃ ದೇವಕಿ ದೇವಿ ವಿಶೇಷವಾಗಿ ಸ್ತೋತ್ರ ಮಾಡಲಿಕ್ಕೆ ಸ್ತೋತ್ರ ಮಾಡ್ತಾ ಇದ್ದಾಳೆ. ದೇವಕಿ ತಮುಪಧಾವತ್ ಕಂಸಾತ್ ಭೀತಾ ಸುವಿಸ್ಮಿತ, ಕಂಸನಿಂದ ಭಯಪಟ್ಟವಳು ಮಗುವನ್ನು ನೋಡ್ತಾಳೆ, ಆಶ್ಚರ್ಯ ಪಡ್ತಾಳೆ, ಚೆನ್ನಾಗಿದೆಯಲ್ಲ ಮಗು ಅಂತ. ಆದರೆ ಕಂಸ ಏನು ಮಾಡಿಬಿಡ್ತಾನೋ ಈ ಕುಸನ್ನ ಅಂತ ಭಯವೂ ಕೂತಿತ್ತಂತೆ. ಒಂದು ಕಡೆ ದೇವ ಎಂಬ ಎಚ್ಚರ ದೇವರೇ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಏನ್ ಮಾಡಿಬಿಡ್ತಾರೋ ಅಂತ ಭಯವೂ ಇದೆ ನಮಗಿದ್ದಂತೆ. ಹೇಗೆ ತಗೊಂಡು ಹೋಗೋದು ದೇವರ ಪೆಟ್ಟಿಗೆ, ಯಾರ ಪೆಟ್ಟಿಗೆ? ದೇವರ ಪೆಟ್ಟಿಗೆ. ಇರೋದು ಯಾರು? ದೇವರು. ಅವನನ್ನ ಯಾರು ಏನು ಮಾಡ್ಲಿಕ್ಕಾಗಲ್ಲ, ನಮ್ಮಿಂದ ಅವನನ್ನ ಬೇರ್ ಮಾಡ್ಲಿಕ್ಕೆ ಯಾರನ್ನಾಗತ್ತ? ಆದ್ರೆ ಆ ಪೆಟ್ಟಿಗೆ ತಗೊಂಡೋದಷ್ಟು ಕಾಲ ಹೆದರ್ತಾ ಇರ್ತೀವಿ, ಯಾರು ಹೊಡೆದಾಗ್ತಾರೋ ಯಾರು ಹೊಡೆದಾಗ್ತಾರೋ. ಹೌದಾ ಅಲ್ವಾ? ಹಾ, ಅದೇ ಪಟ್ಲು ಅಂದ್ರೆ ಅಯ್ಯೋ ದೇವಕಿ ದೇವಿ, ದೇವರೊಂದು ಗೊತ್ತಿದ್ರು ಭಯವಂತ ಆಕೆಗೆ ಅಂತ ನಾವು ಹೇಳಿದ್ರೆ ನಿಂತಾನೇ. ನಾವು ಕೂಡ ದೇವರೊಂದು ಗೊತ್ತಿದ್ರೂ ಕೂಡ ದೇವರನ್ನೇ ಯಾರು ಹೊತ್ಕೊಂಡು ಹೋಗ್ತಾರೆ ಅಂತ ಭಯ ಪಡ್ತೀವಲ್ಲ, ಆ ತರ ಆಗ್ತಾ ಇದೆ. ಇನ್ನ ದೇವಕಿ ದೇವಿ ವಿಶೇಷವಾಗಿ ಆ ದೇವ ನೋಡ್ತಾಳೆ, ಅಥ ಆತ್ಮಜನ್ಯಕ್ಷ ಮಗನ ನೋಡ್ತಾಳೆ, ಮಹಾಪುರುಷ ಲಕ್ಷಣ, ಮಹಾಪುರುಷರಂತ ಇದ್ದಾನೆ. ಅದು ನೋಡಿ ಓಹೋ ದೇವ ಅಂತ ಬರ್ತಾ ಇದೆ, ನಮಸ್ಕಾರ ಮಾಡ್ತಾ ಇದ್ದಾಳೆ. ರೂಪಂ ಯತ್ತತ ಪ್ರಾಹು ಅವ್ಯಕ್ತ ಮಾಧ್ಯಮ ಬ್ರಹ್ಮ ಜ್ಯೋತಿರ್ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ತತ್ವಂ ಸಾಕ್ಷಾತ್ ವಿಷ್ಣು ಅಧ್ಯಾತ್ಮ ದೀಪಂ. ದೊಡ್ಡ ದೊಡ್ಡ ಪದಗಳಾಗ್ತಾ ಇದ್ದಾರೆ, ಒಂದೊಂದು ಶಬ್ದ ತಗೊಂಡ್ರೆ ಒಂದೊಂದು ತಾಸಾಗ್ಬಿಡುತ್ತೆ. ದೊಡ್ಡ ಪದಗಳು ಚಿಕ್ಕದಾಗಿ ಅರ್ಥ ನೋಡಿದರೆ ಇಟ್ಟು ನೋಡಿಬಿಡ, ನಮಗೆ ಬೇಕಾಗಿ ನೋಡ್ಕೊಂಡು ಹೋದ್ರೆ ಸಾಕು. ನೀನ್ ಯಾರು? ರೂಪಂ ಎತ್ತತ್ ಪ್ರಾಹುಹು, ಈ ರೂಪವನ್ನ ಜ್ಞಾನಿಗಳು ಏನಂತಾರೆ? ಅವ್ಯಕ್ತಂ ಆದ್ಯಂ, ಇದು ಅವ್ಯಕ್ತ, ಎಲ್ಲರಿಗೂ ಸಿಗಲ್ಲ. ಆದ್ಯಂ, ಎಲ್ಲರಿಗೂ ಪೂರ್ಣವಾಗಿ ಸಿಗೋದಲ್ಲ, ಮೊದಲಿಂದ ಇರತಕ್ಕಂಥದ್ದು ಅಷ್ಟೇ ಅಲ್ಲ. ಬ್ರಹ್ಮ, ಎಲ್ಲ ಗುಣಗಳಿಂದ ಪೂರ್ಣ. ಜ್ಯೋತಿ, ಎಲ್ಲರ ಹೃದಯದ ಗುಹೆಯಲ್ಲಿದ್ದು ಬೆಳಗತಕ್ಕಂಥದ್ದು. ನಿರ್ಗುಣಂ, ಮೂರು ಗುಣಗಳ ಅಂಟಿಲ್ಲದ್ದು. ನಿರ್ವಿಕಾರಂ, ಯಾರಿತ್ಯಾದ ವಿಕಾರವೇ ಇಲ್ಲ. ಸತ್ತಾ ಮಾತ್ರಂ, ಸ್ವತಂತ್ರವಾದ್ದು. ನಿರ್ವಿಶೇಷಂ ಅಂದ್ರೆ, ನಿರ್ವಿಶೇಷ ಅಂದ್ರೆ ಇಂಥದ್ದೇ ಒಂದು ಗುಣ, ಅಂದ್ರೆ ಇನ್ನೊಂದರಿಂದ ಬೇರು ಮಾಡುವಂತ ಜೀವರಿಗಿರುವಂತ ವಿಶೇಷ ಎಂಬುದು ಇವನಿಗಿಲ್ಲ, ಅದಕ್ಕೆ ನಿರ್ವಿಶೇಷಂ. ನಂತರ ಯಾಕೆ ವಿಶೇಷ ಅಂದ್ರೆ, ಆಯಾ ಜೀವರಾಶಿಯ ಪ್ರತ್ಯೇಕ ಪ್ರತ್ಯೇಕ ಸ್ವಭಾವಗಳನ್ನ ಅಥವಾ ಪದಾರ್ಥಗಳಲ್ಲಿರತಕ್ಕಂಥ ಪ್ರತ್ಯೇಕ ಗುಣಗಳನ್ನ ವಿಶೇಷ ವಿಶೇಷ ಅಂತ ಕರೀತಾರೆ. ಅಂತಹ ಜೀವರಿಗೆ ಸಂಬಂಧಪಟ್ಟ ವಿಶೇಷಗಳು ಯಾವುದು ಭಗವಂತನಿಗಿಲ್ಲ, ಅದಕ್ಕೆ ನಿರ್ವಿಶೇಷಂ. ನಿರೀಹಂ, ಈಹಾರಹಿತ ಪ್ರಾಕೃತ ಬಯಕೆಗಳು ಯಾವುದೂ ಇಲ್ಲ. ಸತ್ವಂ ಸಾಕ್ಷಾತ್ ವಿಷ್ಣು, ನೀನೇ ಸಾಕ್ಷಾತ್ ವಿಷ್ಣು. ಮುಂದಲ್ಲಿ ಕನೆಕ್ಷನ್, ಅಧ್ಯಾತ್ಮ ದೀಪಂ, ಆತ್ಮ ಜೀವ ಅಧಿ ಒಳಗೆ ಇರುವ ದೀಪ ನೀನೇ. ದೀಪ ಯಾಕಂದ್ರೆ ನಮ್ಮಳ ದೀಪ ಇದೆಯಾ? ಯಾವುದೋ ಹೇಳ್ತಿರಲ್ಲ ಇದು ಕಾಲಕ್ಕೆ, ಯಾವುದು ಮಂತ್ರ ಪುಸ್ತಕಾಲಕ್ಕೆ ಅದರಲ್ಲಿ ಬರುತ್ತಲ್ಲ, ಏನ್ ಮಂತ್ರ ಹೇಳ್ತೀರ? ವಿಶ್ವಾಕ್ಷಂ, ಹೌದಾ?
ಅದರಲ್ಲಿ ಏನು ಮಧ್ಯ ಏನು ಬರುತ್ತೆ, ಹೃದಯದಲ್ಲಿ ಒಳಗೆ ಅಗ್ನಿ ಇದೆ, ಅಗ್ನಿ ಶಿಖ ಪೀತ ಭಾಸ್ವತಿ ಅಣೂಪಮ, ಹೃದಯದಲ್ಲಿ ಕಮಲ ಇದೆ, ಅದರಲ್ಲಿ ತೂದಿದೆ, ಅದರಲ್ಲಿ ಜ್ವಳ್ಳ ಜ್ವಾಲೆ ಇದೆ. ಅಗ್ನಿಶಿಖೆಯಲ್ಲಿ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ಲವಸ್ಥಿತ, ಆ ಅಗ್ನಿಶಿಖೆ ಮಧ್ಯದಲ್ಲಿ ಪರಮಾತ್ಮ ಇದ್ದಾನೆ, ಅವನೇ ಬ್ರಹ್ಮ ಹರಿ ಏನು ವಿಶೇಷವಾಗಿರತಕ್ಕಂತಹ ಎಲ್ಲವೂ ಆಗಿದ್ದಾನೆ. ಹೌದಾ? ಇನ್ನ ಮಾತಾಗಿಲ್ವಾ? ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ, ಹೌದಾ? ಸರಸರ ಹೇಳ್ತೀವಿ, ಅದರಲ್ಲೇ ಬರುತ್ತೆ. ಹೌದಾ? ಆ ರೀತಿಯಲ್ಲಿ ಒಳಗೆ ಅಗ್ನಿಶಿಖೆ ಇದೆ, ನಿಜವಾಗು ಬೆಂಕಿ ಇದೆ, ಉರಿತಾ ಇದೆ ದೀಪ, ಆ ಮಧ್ಯದಲ್ಲಿ ಭಗವಂತ ಇದ್ದಾನೆ. ಹೌದಾ? ಅದು ಯಾರು? ಬಿಂಬ ತಾನೇ. ಅದನ್ನೇ ಹೇಳ್ತಾ ಇದ್ದಾಳೆ, ಸ್ವತಂ ಸಾಕ್ಷಾತ್ ವಿಷ್ಣು, ಸರ್ವತ್ರ ವ್ಯಾಪ್ತನಾದ ನೀನು ಯಾರೋ ಅಲ್ಲ, ಆದೇ ಆತ್ಮ ದೀಪಂ, ನಮ್ಮ ಹೃದಯದಲ್ಲಿ ಬೆಳಗುವಂತಹ ಬಿಂಬಮೂರ್ತಿ ನೀನೇ. ಇನ್ನ ಹಿಂದೆ ಪ್ರಳಯದಲ್ಲಿ ಹೇಗಿದ್ದೀಯಾ, ಹೇಗೆ ಸೃಷ್ಟಿ ಮಾಡಿದೀಯಾ, ಎಲ್ಲವನ್ನ ಚೆನ್ನಾಗಿ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾಳೆ. ಕೊನೆಗೆ ಭಗವಂತ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಪರಿಸ್ಥಿತಿ ತಿಳ್ಕೊಂಡಿದ್ದೇನೆ, ಇಬ್ಬರು ಕೂಡ ನನ್ನನ್ನು ಮಗನಾಗಿ ಪಡೆಯಬೇಕು ತಪಸ್ಸನ್ನು ಮಾಡಿ ಬಂದಿದ್ದೀರಾ. ಹೌದು ತಾನೆ, ನಾನು ಬಂದಿದ್ದೇನೆ, ನಿಮಗೆ ಹೆದರಿಕೆ ಬೇಡ ಎಂದು ಹೇಳ್ತಾ ಇದ್ದಾರೆ. ನಿಮ್ಮ ವಿಶೇಷ ತಪಸ್ಸು ಹೇಗೆ ಹೇಗೆ ಮಾಡಿದ್ದೀರಾ ಅವೆಲ್ಲ ನನಗೆ ಗೊತ್ತು. ಯೇಷ ಮಾಂ ತಪ್ಪತೋ ಭದ್ರೆ ತಪಃ ಪರಮದುಷ್ಕರಂ, ನಿನ್ನ ಗಂಡ ಇದ್ದಾನಲ್ಲ ನನಗಾಗಿ, ನನ್ನ ಮಗನನ್ನಾಗಿ ಪಡೆಯಲಿಕ್ಕಾಗಿ ತುಂಬಾ ತಪಸ್ಸು ಮಾಡಿದ, ದಿವ್ಯ ವರ್ಷ ಸಹಸ್ರಾಣಿ, ದೇವತೆಗಳ ಸಂಬಂಧಪಟ್ಟ ಕಾಲಮಾನ ಹೇಗೆ ಅಂದ್ರೆ ದ್ವಾದಶ ಈಯುಹು ಮಹಾತ್ಮನು, 12,000 ವರ್ಷಗಳ ಕಾಲ ತಪಸ್ಸು ಮಾಡಿದ ನಾನು ಮಗನಾಗಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ಹೇಗಿದ್ದ, ಹೇಗೆ ಊಟ ಮಾಡಿದ, ಶೀರ್ಣ ಪರ್ಣ ಅನಿಲ ಆಹಾರ, ಬರೇ ಗಾಳಿ ತಗೊಂಡಿದ್ದ, ಕೆಲವೊಂದ್ಸಲ ಬರೇ ಎಲೆ ಅಂದ್ರೆ ಉದುರಿ ಬಿದ್ದ ಎಲೆಗಳನ್ನ ತಿಂದಿದ್ದ, ಬರೇ ನೀರನ್ನು ಕುಡಿದಿದ್ದ, ಆದ ಮೇಲೆ ಗಾಳಿಯನ್ನು ಮಾತ್ರ ಸ್ವೀಕಾರ ಮಾಡಿದ್ದ. ಅಷ್ಟೇ ಅಲ್ಲ, ಉಪಶಾಂತೇನ ಚೇತಸ, ವಿಶೇಷವಾಗಿ ಮತ್ತ ಕಾಮಾನ್ ಅಭೀಕ್ಷಂತವು ಮದಾರಾಧನ ಮೀಹತು, ಇವಿಬ್ರು ಕೂಡ ಆತರ ವಿಶೇಷವಾಗಿ ನನಗಾಗಿ ತಪಸ್ಸನ್ನ ಮಾಡಿದ್ದೀರಾ, ಅದಕ್ಕಾಗಿ ನಾನು ಬಂದೆ, ನಿಮಗೆ ಅನುಗ್ರಹ ಮಾಡಲಿಕ್ಕೆ ಬಂದೆ ಅಂತ ಕೃಷ್ಣ ತುಂಬಾ ಹೇಳ್ತಾ ಬರ್ತಾ ಇದ್ದಾನೆ. ಇಷ್ಟೆಲ್ಲ ಹೇಳ್ತಾನೆ, ಏತತ್ವಾನ್ ದರ್ಶಿತಂ ರೂಪಂ, ನಿಮಗೆ ಈ ರೂಪ ತೋರಿಸಿದ್ದೀನಲ್ಲ, ಇದು ಎಲ್ಲರಿಗೂ ತೋರುವ ರೂಪ ಅಲ್ಲ, ಅದ್ಭುತವಾದಂಥದ್ದು. ಪ್ರಾಜನ್ಮ ಅನುಸ್ಮರಣಾಯನೇ, ನಾನು ಹಿಂದಿನ ನಿಮ್ಮ ಜನ್ಮದಲ್ಲಿ ಹೇಗೆ ನಿಮಗೆ ಅನುಗ್ರಹ ಮಾಡಿದೆ ಇವೆಲ್ಲವೂ ಕೂಡ ನಿಮಗೆ ಸ್ಮರಣೆ ಬರಲಿ ಅಂತ ನಾನು ಈ ರೂಪದಿಂದ ದರ್ಶನ ಕೊಟ್ಟಿದ್ದೇನೆ. ನನ್ನಥ ಮದ್ಭವ ಜ್ಞಾನ ಮತ್ತ ನಿಮ್ಗೇನ ಜಾಯದೆ, ನಾನು ದೇವ ಎಂಬ ಎಚ್ಚರ ಈ ರೂಪದ ದರ್ಶನದಿಂದ ಆಗುತ್ತಷ್ಟೇ. ನಾನು ಮರ್ತ್ಯ ಲಿಂಗೇನ, ಮನುಷ್ಯನಂತೆ ರೂಪ ಧಾರಣೆ ಮಾಡಿ ಇದ್ರೆ ನಾನು ದೇವ ಎಂಬ ಎಚ್ಚರ ನಿಮಗೆ ಬರುವುದೇ ಇಲ್ಲ. ಆದ ಕಾರಣ ಇಂಥ ಅದ್ಭುತ ರೂಪದಿಂದ ನಿಮಗೆ ದರ್ಶನವನ್ನ ನಾನು ದರ್ಶನ ಕೊಡ್ತಾ ಇದ್ದೇನೆ. ಸರಿ ಸ್ವಾಮಿ, ಇನ್ನು ನಾವು ಏನಂತ ಭಜನೆ ಮಾಡಬೇಕು? ಯುವಾಂ ಮಾಂ, ನೀವು ನನ್ನನ್ನ ಪುತ್ರ ಭಾವೇನ ಮಗನಂತೆ ನೋಡ್ತೀರಾ? ಹೌದಾ? ದೇವ ನೀನು ನಿನ್ನ ಬರೀ ಮಗ ಅಂತ ನೋಡೋದಾ? ಇಲ್ಲ, ಆಗಾಗ ಬ್ರಹ್ಮ ಭಾವೇನ ಚ ಸಕೃತ್, ಆಗಾಗ ಬ್ರಹ್ಮ ಅಂತಲೂ ನೋಡ್ತೀರಾ, ಸಾಮಾನ್ಯ ಮಗ ಅಂತಲೇ ನೋಡ್ತೀರಾ ನನ್ನನ್ನ. ಚಿಂತೆಯಂತವು ಹೃತಸ್ನೇಹವು ಯಾಸ್ಕೇತೆ ಮದ್ದಿಂಪರಾಂ,
ಈ ರೀತಿ ಚಿಂತನೆ ಮಾಡುತ್ತಾ ನನ್ನ ಮಗ ಅಂತ ಚಿಂತನೆ ಮಾಡುತ್ತೀರಾ, ಹಾಗೆ ಬ್ರಹ್ಮಾಂತ ಚಿಂತನೆ ಮಾಡುತ್ತಾ ನನ್ನ ಸದ್ಗತಿಯನ್ನು ನೀವು ನನ್ನ ಕಡೆಗೆ ಬರುವಂತವರಾಗ್ತೀರಿ ಅಂತ ಹೇಳುತ್ತಾ ಇತ್ಯುಕ್ತ ಆಸೀತ್ ಹರಿಹಿ ತೂಷ್ಣೀಂ ಭಗವಾನ್ ಆತ್ಮನಾಯ ಪಿತ್ರೋಹೋ ಸಂಪಶ್ಯತಃ ಸದ್ಯ ಬಹೂವ ಪ್ರಾಕೃತ ಶಿಶು. ಶಂಖ ಚಕ್ರ ಗದಾದಿಗಳನ್ನು ಧಾರಣೆ ಮಾಡಿಕೊಂಡಂತ ಸ್ವಾಮಿ ಅವರು ಕಾಣಿಸುವಂತೇನೆ ಸುಮ್ಮನಾದ, ಮಾತಾಡಿದ, ಸುಮ್ಮನಾದ, ಏನಾದ, ಮಾಮೂಲು ಮಗುವಿನಂತಾದ. ಅದಕ್ಕೆ ಹೇಳಿದ, ನಾನು ಮೊದಲೇ ಮಾಮೂಲು ಮಗುವಿನಂತೆ ಹುಟ್ಟಿದ್ದಿದ್ರೆ, ಕಾಣಿಸಿದ್ದಿದ್ರೆ ನಾನು ದೇವರು ಅಂತ ನಿಮಗೆ ನಂಬಿಕೆ ಬರ್ತಾ ಇದ್ದಿಲ್ಲ. ನಿಮ್ಮ ತಪೋ ಪ್ರಭಾವದಿಂದ, ಹಿಂದಿನ ತಪಸ್ಸಿನ ಫಲದಿಂದಾಗಿ ಈ ತರ ನಾನು ನಿಮಗೆ ಕಾಣಿಸುತ್ತೇನೆ ಅಂತ ಕೃಷ್ಣ ವಿಶೇಷವಾಗಿ ತಾನು ಹೇಳಿದ. ನಂತರ ಹೇಳಿದ, ನನ್ನನ್ನ ಕರಕೊಂಡು ಹೋಗಿ ಎಲ್ಲಿಗೆ, ಯಶೋಧಾ ದೇವಿಯ ಮಡಿಲಲ್ಲಿ ನನ್ನನ್ನು ಮಲಗಿಸಬೇಕು, ಆ ಮಗುವನ್ನ ಕರಕೊಂಡೆಲ್ಲಿಗೆ ಬರಬೇಕು ಅಂತ ಹೇಳಿದ. ಹೇಳಿದ ಕೂಡಲೇ ವಸುದೇವ ದೇವರನ್ನ ತಲೆಗೆ ಹೊತ್ತುಕೊಂಡ. ತಲೆಗೆ ಹೊತ್ತುಕೊಂಡ ಕೂಡಲೇ ಆತನ ಕೈಯಲ್ಲಿರುವ ಎಲ್ಲಾ ಸರಪಳಿಗಳು ಕಳಚಿ ಬಿತ್ತುವಂತೆ ಕಳಚಿ ಬಿತ್ತು. ದ್ವಾರಗಳೆಲ್ಲ ಸುತ್ತಿದ್ವು, ಮುಚ್ಚಿಕೊಂಡಿದ್ವು. ಯಾಕೆ? ದ್ವಾರಪಾಲಕರು ದೈತ್ಯರೆಲ್ಲ ಎದ್ದಿದ್ರು, ಅವರೆಲ್ಲ ಮಲಗಿಬಿಟ್ರು. ದ್ವಾರಗಳು ತಾವಾಗಿ ತೆರೆಕೊಳ್ತು. ನಂತರ ದೇವರನ್ನ ತಲೆ ಮೇಲೆ ಹೊತ್ತುಕೊಂಡು ಆ ನಿಶೀಲದಲ್ಲಿ ಬೇಗ 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 ಹೆಜ್ಜೆ ಹಾಕ್ತಾ ವಸುದೇವ ಹೊರಗೆ ಬರ್ತಾ ಇದ್ದಾನೆ. ಒಂದು ಸಲ ತಲೆ ತಂದುಕೊಂಡ್ರೆ ವೀಪುರ ಮಲಗಿದೆ ತತ್ತರು. ಅಂತಹ ಕಾಲಕ್ಕೆ ವಸುದೇವ ಮಾತ್ರ ಒಬ್ಬನೇ ಬಾಗಿಲು ತೆರೆಕೊಂಡು ಸರಸರ ಸರ ಕೂಸಲು ಹಿಡ್ಕೊಂಡು ಬರ್ತಾ ಇದ್ರೆ ಆ ಮಥುರಾ ಪರಿಯಿಂದ ಎಷ್ಟು ಚೆನ್ನಾಗಿರುತ್ತೆ. ಮೇಲಿಂದ ಮಳೆ, ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಮಳೆ ಹನಿ ಹನಿ ತುಂತುರು ಬರ್ತಾ ಇದೆ. ಅಂತಹ ಕಾಲಕ್ಕೆ ಶೇಷ ದೇವರು ಬಂದು ಕೆಳಗಿದ್ದಾರೆ. ಹಿಂಡಬೇಕಾಗಿತ್ತು ಆ ಕತ್ತಲಲ್ಲಿ ದೇವರನ್ನು ಹೊತ್ತುಕೊಂಡು ಹೋಗ್ತಾ ಇದ್ರೆ ಮುಗ್ಗರಿಸುತ್ತಿದ್ದರೆ ಏನು ಕಾಣದೆ ಏನು ಮಾಡಬೇಕು. ಅದಕ್ಕೆ ಶೇಷದೇವರು ಬಂದು ತಮ್ಮ ಹೆಡೆಯ ಮಣಿಗಳಿಂದ ಪ್ರಭಾ ತೋರತಾ ಇದ್ದಾರೆ. ಆ ಕಾಂತಿಯಲ್ಲಿ ಸರಸರ ಸರಣೆ ಹೋಗ್ತಾ ಇದ್ದಾರೆ. ಮೈ ಝುಮ್ಮನಿಸಿ ಬಿಡುತ್ತೆ, ಹೌದಲ್ವೋ? ಚಿಕ್ಕ ಹಾವು ಬಂದ್ರೆ ಝುಮ್ಮನಿಸುತ್ತೆ. ಶೇಷದೇವರು ಬಂದ್ರೆ ಹೇಗಿರುತ್ತೆ ಗೊತ್ತು. ಶೇಷದೇವರು ಬಂದಿದ್ದಾರೆ, ಹಿಂದೆ ಬರ್ತಾ ಇದ್ದಾರೆ ಅಂತ ಹೊರಟಿದ್ದಾರೆ, ಹೇಳ್ತಾ ಇದ್ದಾರೆ ವಾದಿರಾಜರು. ಜೀವಿ ದೇವರನ್ನ ತಲೆಗೆ ಹೊತ್ತುಕೊಂಡು ಪ್ರಯಾಣ ಶುರು ಮಾಡಿದರೆ ಅವನ ಸಂಸಾರ ಬಂಧನಗಳು ತಾನಾಗಿ ಕಳಚಿ ಹೋಗುತ್ತೆ. ಹಾಗೆ ಅವನ ದೇಹದ ಸುತ್ತೂ ಇರುವ ದ್ವಾರಗಳು ಯಾವುದು? ಎಲ್ಲಾ ದ್ವಾರಗಳು, ತತ್ವಾಭಿಮಾನಿ ದೈತ್ಯರೆಲ್ಲರೂ ಕೂಡ ಮಲಗಿ ದ್ವಾರಗಳು ತಾವಾಗಿ ಸಮ್ಮುಖ ಆಗುತ್ತೆ, ಭಗವಂತನ ಕಡೆ ತೆಗೆಯುತ್ತೆ. ಹಾಗೆ ಜೀವ ಹೊರಗೆ ಹೊರಟವ, ಭಗವಂತನ ಚಿಂತನೆ ಮಾಡುತ್ತಾ ಹೊರಟವನನ್ನ ಶೇಷದೇವರು ಹಿಂಬಾಲಿಸ್ತಾರೆ. ನಿಶ್ಚಯ ತತ್ವಜ್ಞಾನವನ್ನ ಕೊಡುತ್ತಾರೆ. ತಮ್ಮ ಅಪರೂಪದ ಕಾಂತಿಗಳ ಮಣಿಗಳ ಕಾಂತಿಯಿಂದ ಅವನಿಗೆ ದೇವರನ್ನ ಹೊತ್ತುಕೊಂಡು ಹೋಗುವ ಚಿಂತನೆಯನ್ನು ಕೊಡುತ್ತಾರೆ. ಹಾಗೆ ಬಂದವರಿಗೆ ಬರುವುದೇ ನದಿ, ಯಮುನಾ ನದಿ. ಯಮುನಾ ನದಿ ತುಂಬಾ ಹರಿತಾ ಇತ್ತು. ಅಂಥ ನದಿಯನ್ನ ದಾಟಿದ್ರು ಹೇಗ್ರಿ? ನದಿ ನೋಡಿದ್ರೆ ಮಥುರಾ ಬಿಟ್ರೆ ಎರಡು ಮನುಷ್ಯರಷ್ಟು ಆಳ ಇರುತ್ತೆ. ಹೇಗೆ ಅಂದ್ರೆ ನದಿ ಹಾದಿ ಕೊಡ್ತಂತೆ. ನದಿ ಅವರಿಗೆ ಮೊಣಕಾಲವರಿಗೆ ಬಂತು. ದೇವರನ್ನ ಯಾರು ತಲೆಗೆ ಹೊತ್ತುಕೊಳ್ತಾರೆ, ಚಿಂತನೆ ಮಾಡುತ್ತಾರೆ, ಅಂತವರಿಗೆ ಸಂಸಾರವು ಮೊಣಕಾಲಿನಷ್ಟೇ ಬರುತ್ತೆ ಅಂತ ಹೇಳುತ್ತಾ ಇದ್ದಾರೆ. ಆ ರೀತಿಯಲ್ಲಿ ಕೃಷ್ಣನನ್ನ ಹೊತ್ತುಕೊಂಡು ಬಂದಂಥ ವಸುದೇವ ಯಶೋಧಾದೇವಿಯ ಮಡಿಲಲ್ಲಿ ಗರ್ಭಾಂಬುಕ್ಲಿನ್ನಾಂ ಆ ಗರ್ಭದ ನೀರಿನಿಂದ ತೊಯ್ದಂತ ಮಗುವನ್ನ ನೋಡಿದ ಅಂತ ಹೇಳ್ತಾ ಇದ್ದಾರೆ. ಆ ಮಗುವನ್ನ ಕರಕೊಂಡು ಈ ಮಗುವನ್ನ ಮಲಗಿಸಬೇಕು, ಆ ಮಗುವನ್ನ ಕರಕೊಂಡು ಬರಬೇಕು. ಆ ಮಗು ಎಲ್ಲ ಹುಟ್ಟಿದೆ, ಯಾರಿಗೂ ಎಚ್ಚರ ಇಲ್ಲ, ತಾಯಿಗೆ ಎಚ್ಚರ ಇಲ್ಲ, ಮಲಗಿದ್ದಾಳೆ. ಯಾವ ಮಗು ಆಗಿದೆ ಎಂಬುದು ಗೊತ್ತಿಲ್ಲ. ಹಾಗೆ ಯಾವಾಗಲ್ಲಿ ಇರೋದೇ ಇಲ್ಲ, ಅಡಿಯೋ ಕಾಲಕ್ಕೆ ನೋವಿಲ್ಲದೆ ಅಡಿತಾರೆ. ಆಪರೇಷನ್ ಅಂದ್ಕೊಳ್ಳಿ, ಆದ್ಮೇಲೆ ಆದ್ರೂ ಡಾಕ್ಟರ್ ಬಂದು ತೋರಿಸ್ತಾರೆ. ಹಾಗೆ
ಮಗುವನ್ನು ನೋಡದೆ ತಾಯಿ ಮಲಗಿದ್ದಾಳೆ, ಸುತ್ತಿದ್ದವರೆಲ್ಲ ಮಲಗಿದ್ದಾರೆ. ಅಂದ್ರೆ ಆಕೆ ಹಡದದ್ದು ಯಾರನ್ನ ಗೊತ್ತಾ ಅಂದ್ರು, ನಿದ್ದೆಯನ್ನೇ ಹಡದದ್ದು, ನಿದ್ರಾಭಿಮಾನಿ ದುರ್ಗಾದೇವಿಯನ್ನು ಹಡದದ್ದು. ಹಡದದ್ದು ಅಂದ್ರೆ ಆಕೆಯು ಹೇಗೆ ಆ ಗರ್ಭದಿಂದ ಹೊರಬಂದು ನಿಂತಷ್ಟೇ, ಎಲ್ಲರಂತೆ ಹುಟ್ಟಿದವರಲ್ಲ. ವಾಯುದೇವರಿಗೆ ಇಲ್ಲ ಗರ್ಭವಾಸ ದೋಷ ಅಂದ್ರೆ ದುರ್ಗಾದೇವಿ ಬರುತ್ತಾ, ಆಕೆಯು ಬಂದು ನಿಲ್ತಾ ಇದ್ದಾಳೆ. ಆದರೆ ನಾಟಕದಂತೆ ಒಳಗಿನ ಗರ್ಭದಲ್ಲಿರುವ ನೀರಿನಿಂದ ತೊಯ್ದವಳ್ಳಂತೆ ಕಾಣುತ್ತಾ ಇದ್ದಾಳೆ. ಅಂಥ ಕೂಸನ್ನ ಕರಕೊಂಡು ವಸುದೇವ ಕೃಷ್ಣನನ್ನಲ್ಲಿ ಮಲಗಿಸಿ ತಾನು ಬರ್ತಾ ಇದ್ದಾನೆ. ಬಂದವನಿಗೆ ತಿರುಗಿ ಬಂದದ್ದು ಸಂಕೋಲೆ. ದೇವರನ್ನ ಬಿಟ್ಟು ಬರೇ ದುಡ್ಡನ್ನೇ ಹಿಡ್ಕೊಂಡ್ರೆ ಸಂಕೋಲೆ ಖಚಿತ. ಕೃಷ್ಣ ಹೇಳ್ತಾನೆ, ಅವ್ಯಕ್ತ ಸಪ್ತಚೇತ ಸಾಂ, ನನ್ನನ್ನ ಬಿಟ್ಟು ಲಕ್ಷ್ಮೀದೇವಿಯಲ್ಲೇ ಆಸಕ್ತರಾಗ್ತಾರೋ ಆಕೆ ಕರುಣೆ ಸಾಕು ಅಂತ ಬಹಳ ಕಷ್ಟ ಬರುತ್ತವರಿಗೆ ಅಂತ ಕೇಳಿಸಿಕೊಟ್ಟ. ಹಾಗೆ ಕಂಸನಿಗೆ ಗೊತ್ತಾಯಿತು, ಕಂಸ ಬರ್ತಾ ಇದ್ದಾನೆ. ಖುಷಿಯೋ ಖುಷಿ ಆಯ್ತು, ಬಂತಲ ಕೊಂದೇ ಬಿಟ್ಟೆ ಅಂತ ನೋಡ್ತಾನೆ. ಹೆಣ್ಣು ಕೂಸು, ಅಯ್ಯೋ ಅಂತ. ಆದ್ರೆ ಏನಂತಪ್ಪ, ಎಲ್ಲಿ ಏನಿದು, ಯಾವ ಹುತ್ತಲ್ಲಿ ಯಾವ ಹಾವಿರುತ್ತೆ ಏನೋ, ಬಂದು ಬಿಟ್ರ ಆಯ್ತಲ್ಲ. ಕೂಸನ್ನ ಕೈಗೆತ್ತಿಕೊಂಡ, ಮೇಲಕ್ಕೆ ಹಾರಿಸಿದ, ಅಪ್ಪಳಿಸಿ ಹೊಡೆಯಬೇಕು ಅಂತ. ಕೂಸು ಹಾರಿಯೇ ಹೋಯಿತು ಕೈಯಿಂದ. ಹಾರಿದ ಕೂಸು ಆಕಾಶದಲ್ಲಿ ಅಷ್ಟಭುಜಳಾಗಿ ನರ್ತನ ಮಾಡುತ್ತಾ ಇದ್ದಾಳೆ. ಅವನಿಗೆ ಹೆದರಿಕೆ ಹುಡ್ತಾ ಇದೆ, ಇದೇನು ಹೀಗೆ. ಅವನಿಗೆಲ್ಲ ಟೆನ್ಷನ್ ಆಗಿ ಬಿಡ್ತಾ ಇದೆ, ಎಲ್ಲಿ ಮಗು ಹುಟ್ಟುತ್ತೋ ಇಲ್ಲೋ ಅಂತ ನೋಡ್ತಾ ಇದ್ದ. ಹುಟ್ಟಿದ ಕೂಡಲೇ ಇದೊಂದಾಗ್ತಾ ಇದೆ, ಹೇಳ್ತಾ ಇದ್ದಾಳೆ, ನೀನಲ್ಲಿ ಕೊಲ್ತೀಯ, ನನ್ನೇ ಕೊಲ್ಲಿಕ್ಕಾಗಿಲ್ಲ, ನಿನ್ನ ಕೊಲ್ಲೋನು ಬೇರೆ ಕಡೆ ಬಂದಿದ್ದಾನೆ ಅಂತ ಹೇಳಿ ಅದೃಶ್ಯಳಾಗಿ ಹೋಗ್ತಾ ಇದ್ದಾಳೆ. ಅವನ ಕೈಯಿಂದ ಜಾರಿದ ದುರ್ಗೆ, ಅದಕ್ಕೆ ಆ ದುರ್ಗೆಗೆ ಹೆಸರು ಕುಂಜಾರು ದುರ್ಗ ಅಂತ ಹೆಸರು. ಕೈಯಿಂದ ಜಾರಿ ಬಂದವಳು ಅಂತ ಇರ್ತಾಳೆ ಗೊತ್ತಾ. ಉತ್ಪಾದಕ ಕ್ಷೇತ್ರದಲ್ಲಿ ಪಕ್ಕದಲ್ಲಿ ಇರುವಂತ ಕುಂಜಾರುಗಿರಿಯಲ್ಲಿರ್ತಕ್ಕಂತ ದುರ್ಗಾದೇವಿ. ಆಕೆ ಅಲ್ಲಿ ಮಾತ್ರ ಅಲ್ಲ, ಇನ್ನೊಂದು ರೂಪದಿಂದ ಸಾಕ್ಷಾತ್ ಗೋಕುಲಕ್ಕೆ ಹೋಗಿ ನಿಂತಲಂತೆ. ಅಲ್ಲಿ ಒಂದು ದುರ್ಗಾ ರೂಪ ಇದೆ ಅಂತ ಹೇಳ್ತಾರೆ, ಅದ್ಭುತವಾದ ರೂಪ. ಯಾಕೆ ಅಂದ್ರೆ ನಾನು ಕೃಷ್ಣನ್ ನೋಡ್ಬೇಕು, ನೋಡದೆ ಇರ್ಲಿಕ್ಕೆ ಆಗಲ್ಲ ಅಂತ ಆಕೆ ಅಲ್ಲಿ ಒಂದು ರೂಪದಿಂದ ನಿಂತು ಅಂತ ಹೇಳ್ತಾ ಇದ್ದಾರೆ. ಸರಿ, ತದನಂತರ ಕಂಸ, ಅಯ್ಯೋ ಹೆಣ್ಣು ಮಗಳೆಲ್ಲ ಹುಟ್ಟಿದ್ದು ನಿಮಗೆ, ನಾನು ಕೊಲ್ಲಲಿಕ್ಕೆ ನೋಡಿದೆ, ಆ ಹೆಣ್ಣು ಮಗು ಹೋಯಿತು, ಪಾಪ ನಿಮ್ದೇನ್ ತಪ್ಪು, ಇಷ್ಟೆಲ್ಲ ಹೇಳಿ ಅವ್ರನ್ನ ಬಿಡ್ಲಿಕ್ಕೆ ನೋಡಿದರೆ ಬಂದ್ರು ನಾಡದು. ಏ ಕಂಸ, ನಿಂಗೆ ಗೊತ್ತಿಲ್ಲೋ ಏನು ಹುಟ್ಟಿದ್ದು ಗಂಡು ಮಗುವೆ, ಇವರೇ ಎಕ್ಸ್ಚೇಂಜ್ ಮಾಡಿದ್ದು, ಇವರೇ ಆಚೆ ಕಳಿಸಿದ್ದು, ನಿಂಗ್ ಗೊತ್ತಾ ಅಂದ್ರೆ ಹೌದಾ. ಆರು ಮತ್ತು ಕಟ್ಟಿ ಹಾಕಿದ ಅವಾಗಿಂದ ಶುರುವಾಯಿತು ಗುರುಪಾತ. ದಿನಾಗ್ಲೂ ಅವರನ್ನ ಸಭೆಗೆ ಕರೆಸೋದು, ಎಲ್ಲರೂ ಯಾವುದೋ ಒಂದು ಮಾತು ತೆಗೆದು ತೆಗೆಯೋದು. ಸತ್ಯ ಅಂದ್ರೆ ಗೊತ್ತಾ ನಿಮಗೆ, ಇವನ್ ನೋಡಿ, ಇವನ್ ನೋಡಿ ಕಳ್ಕೊಳ್ಳಿ, ನೋಡಿ ನನಗೆ ಮಾತು ಕೊಟ್ಟರು, ಮಗನನ್ನ ಕೊಡ್ತೀವಿ ಅಂತ ಎಲ್ಲಿಗೂ ಕಳಿಸಿಬಿಟ್ಟು ಇವರನ್ನು ನೋಡಿ ಕಳಿಬೇಕು ನೋಡಿ ಅಂತ ಎಲ್ಲರ ಮುಂದೆ ಚುಚ್ಚು ಮಾತು ಮಾತಾಡಿದರೆ ಕಣ್ಣಲ್ಲಿ ನೀರು ದಳ 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 ಬರ್ತಾ ಇದ್ರೆ ದುಃಖ ಪಟ್ರು. ಈಶ್ವರವರಿಗೆ ಕೃಷ್ಣ ಬರುವ ಪರ್ಯಂತ ದುಃಖ ಪಟ್ರು. ಯಾರಿವರು? ಭಗವಂತನಿಗಾಗಿ ಸಾವಿರಾರು ವರ್ಷಗಳ ತಪಸ್ಸು ಮಾಡಿದ ಮಹಾನುಭಾವರು, ಮತ್ತೆ ಹಿಂಗ್ಯಾಕಾಯಿತು ಅಂತ ಹೇಳ್ತಾರೆ. ದಾಸನಾದರೆ ಏನು ಉಣಲಿಬೇಕು, ಕರ್ಮ ಚೆನ್ನಾಗಿ ತೋರಿಕೊಟ್ಟ ಬರ್ತಾ ಇದ್ದಾರೆ. ಸರಿ, ತದನಂತರ ಕಂಸ ತನ್ನವರನ್ನೆಲ್ಲ ನೋಡಿದ, ನೋಡ್ರಿ ಮಗುವೇನೋ ಬೇರೆ ಕಡೆ ಇದೆ, ಅದನ್ನ ಕೊಲ್ಲಬೇಕು, ಅದು ಹೇಗಿರುತ್ತೋ ಯಾರಿಗೂ ಗೊತ್ತಿಲ್ಲ, ಅದಕ್ಕೇನು ಮಾಡಬೇಕು, ಎಲ್ಲ ಮಕ್ಕಳನ್ನ ತಂದು ಬಿಟ್ರೆ ಅವನನ್ನು ಕೊಂದಂತಾಗುತ್ತೆ. ಆದ್ರೆ ಒಳಗೊಂದು ಇದ್ದು ತೋರಿಕೊಡ್ತಾ ಇದ್ದಾರೆ, ಇವ ಯಾರಿಗೂ ಕಾಣಿಸಲ್ಲ, ಎಲ್ಲರ ಮಧ್ಯೆ ಇರ್ತಾನೆ, ಅದಕ್ಕೆ ಅವನನ್ನು ಪೂಜಾ ಮಾಡಬೇಕಂದ್ರೆ ಎಲ್ಲರ ಪೂಜಾ ಮಾಡಿದ್ರೆ ಅವನು ಪೂಜಾ ಮಾಡಿದಂತಾಗುತ್ತೆ. ಹೋಗ್ತಾನೆ, ನೀವೆಲ್ಲ ಇದ್ದೀರಾ, ಅವನು ಭಗವಂತನ ಪೂಜಾ ಮಾಡಬೇಕಾದ್ರೆ ನಿಮ್ಮ ಪೂಜಾ ಮಾಡಿದ್ರೆ ಅವನು ಪೂಜಾ ಮಾಡಿದಂತಾಗುತ್ತೆ. ಅವನು ರಿವರ್ಸ್ ಆಗಿ ಹೇಳಿದ, ಅವನು ಎಲ್ಲರಲ್ಲಿ ಇರ್ತಾನೆ, ಅವನು ಕೊಲ್ಲಬೇಕಾದ್ರೆ ಎಲ್ಲರನ್ನು ಕೊಂದ್ರೆ ಸಾಕು ಅಂತ. ಅದಕ್ಕೆ ಎಲ್ಲಾ ಮಕ್ಕಳನ್ನ ಕೊಂದು ಬಿಡಿ, ಅದರಲ್ಲಿ ಈ ಮಗು ಸೇರಿರುತ್ತೆ, ಅವನನ್ನು ಕೊಂದಂತಾಗುತ್ತೆ ಅಂತ ಗ್ಯಾಂಗ್ ಎಲ್ಲ ಕಳಿಸ್ತಾ ಇದ್ದಾನೆ. ಯಾರ್ಯಾರು? ಭೂತ ನ ಪವಿತ್ರರಲ್ಲದವರು ಅವಳನ್ನ ಕಳಿಸಿದ, ಎಲ್ಲರನ್ನ ಕಳಿಸ್ತಾ ಇದ್ದಾನೆ. ಅವರೆಲ್ಲರೂ ಬಂದು ಕೃಷ್ಣನಿಂದ ಹತರಾಗಿ ಹೋಗ್ತಾ ಇದ್ದಾರೆ. ಆದರೆ ಆ ವಿಷಯಗಳನ್ನ ಯಾರ್ಯಾರು ಹೇಗೆ ಬಂದ್ರು ಏನೇನಾಯಿತು ಎಲ್ಲಾ ವಿಸ್ತಾರವಾಗಿ ನಾಳೆ
ತೆರೆದ ವಿಸ್ತಾರವಾಗಿ ನೋಡೋಣ. ಇವತ್ತಿಗೆ ತುಂಬಾ ಹೊತ್ತಾಯ್ತು, ಬೆಳಿಗ್ಗೆ ಒಂದು 5 ತಾಸು ಆಯ್ತು ಬೆಳಿಗ್ಗೆ, ಇವಾಗ ಒಂದು 2 ತಾಸು ಆಯ್ತು. ದಿನ ಆಗು 1 ಗಂಟೆ ಕೇಳಿ ಪ್ರಾಣ ಅಭ್ಯಾಸ ಪ್ರವಚನ, 7-8 ಗಂಟೆ ಕೂತ್ರೆ ಅದು ಏಕಾದಶಿ, ಓವರ್ ಫ್ಲೋ ಆಗ್ಬಿಡ್ತಾ ಇರುತ್ತೆ. ಅದಕ್ಕೆ ಸ್ವೇಚ್ಛವಾಗಿ ಸಂತೋಷವಾಗಿ ಈ ಕೇಳಿದ್ದನ್ನ ಚಿಂತನೆ ಮಾಡುತ್ತಾ ಪ್ರಶಾಂತವಾಗಿದ್ದು ಬಿಡಿ. ಮತ್ತು ನಾಳೆ ಬೆಳಿಗ್ಗೆ ಚೆನ್ನಾಗಿ ಶಕ್ತಿ ಬಂದ ಮೇಲೆ, ಧಾರಣೆ ಆದ ಮೇಲೆ 8 ಗಂಟೆಗಮ್ಮ 9ಕ್ಕೆನ ಸರಿ, ನಾಳೆ 9ಕ್ಕೆಲ್ಲ ಸೇರೋಣ ಎಂಬಂದಿಗೆ ಶ್ರೀಕೃಷ್ಣ ಅರ್ಪಣ. ಪಾರಣೆ 6:30ಗೆಲ್ಲ ಆಗಿಬಿಡುತ್ತೆ. ಒಂದು ನಿಮಿಷ, ಒಂದು ನಿಮಿಷ, ಇಲ್ಲಿ ಯಾರೋ ಪ್ರಶ್ನೋತ್ತರ ಮಾಡಲ್ವಾ ಅಂತ.